आशरसूनुः सत्यवती हृदय नंदनो व्यासः यस्य आस्यकमलपलितं वाङ्मयममृतं जगत्स्थितम् भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रित विज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः स्त्रिणे पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सन्त्वयन्तम् प्रणतवान् प्राणिनां प्राणभूतं प्रणतिभिः स्त्रिणे पूर्णबोधम् नारायणं सुरगुरुं नरञ्चैव नरोत्तमं देवीं सरस्वतीं व्यासं ततो जयमुदीरयेत्। पूज्य श्रीपादरे मत्तो नन्न अध्यात्म बंधुगळे ಆಚಾರ್ಯರು ಉಲ್ಲೇಖ ಮಾಡಿರತಕ್ಕಂಥ ಪ್ರಮಾಣಗಳನ್ನು ನಾವು ಭೀಮ ಅವತಾರ ವಾಯುದೇವರು ಭೀಮನಾದದ್ದು ಮತ್ತು ಭೀಮ ಆ ಮಹಾಭಾರತದ ಪಾತ್ರಗಳಲ್ಲಿ ಭಗವಂತನ ಅನಂತರ ಅತ್ಯಂತ ಶ್ರೇಷ್ಠವಾದ ಒಂದು ದೇವತಾಶಕ್ತಿಯಾಗಿ ಮೂಡಿಬಂದದ್ದು ಇದರ ಬಗ್ಗೆ ಬೇರೆ ಬೇರೆ ಪ್ರಮಾಣಗಳನ್ನು ಆಚಾರ್ಯ ಸಂಗ್ರಹ ಮಾಡಿಕೊಟ್ಟದ್ದನ್ನು ನಾವು ನೋಡ್ತಾ ಇದ್ದೇವೆ। ಅವರು ಸಂಗ್ರಹಿಸಿಕೊಟ್ಟಂತಹ ಇನ್ನೊಂದು ವಾಕ್ಯ ಸುವಾಕ್ಯೋದ್ಧಾರದಲ್ಲಿ ಬಂದಿರತಕ್ಕ ಇನ್ನೊಂದು ವಾಕ್ಯ ನಾನು ಮೊನ್ನೆ ಪ್ರಥಮ ದಿವಸ ಅದನ್ನು ಕಿಂಚಿತ್ ಉಲ್ಲೇಖ ಮಾಡಿದ್ದೆ, ಅದರ ಸ್ವಲ್ಪ ವಿವರವಾಗಿ ಇವತ್ತು ನೋಡೋಣ। ಭೀಮಸೇನನ ಬಗ್ಗೆ ಬಂದಿರತಕ್ಕಂಥ ಮಾತು, ತತ್ವಜ್ಞಾನೇ ವಿಷ್ಣು ಭಕ್ತವು ಧೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಳಾಪಕ್ಷ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇತಿ ಚ। ಇದು ಕೂಡ ವಾಯುಸ್ತುತಿಯ ಅನಂತರ ನಾವು ಅದನ್ನು ಲಘು ವಾಯುಸ್ತುತಿ ಅಂತಾರೆ, ಅಣುವಾಯುಸ್ತುತಿ ಅದರ ಪರಿಶಿಷ್ಟ ವಾಯುಸ್ತುತಿಯ ಪರಿಶಿಷ್ಟವಾಗಿ ಹೇಳತಕ್ಕಂಥ ಆ ವಾಯುಸ್ತುತಿಯ ಜೊತೆಗೆ ಪಾರಾಯಣ ಮಾಡತಕ್ಕಂಥ ಶ್ಲೋಕಗಳಲ್ಲಿ ಸಾಮಾನ್ಯವಾಗಿ ಸೇರಿಕೊಂಡು ಬಂದಿರತಕ್ಕಂಥ ಶ್ಲೋಕಗಳಿವೆ। ಇದು ನಾನು ನಿನ್ನೆ ಹೇಳಿದಂತೆ ಇಲ್ಲಿ ಭೀಮಸೇನ ಅಂತಕ್ಕಂಥ ಶಬ್ದ ವಾಯುದೇವರನ್ನು ಹೇಳುತ್ತೆ, ಆಂಜನೇಯನನ್ನು ಹೇಳುತ್ತೆ, ಭೀಮನನ್ನು ಹೇಳುತ್ತೆ, ಮಧ್ವರನ್ನು ಹೇಳುತ್ತೆ। ಭೀಮಸೇನ ಅನ್ನೋ ಶಬ್ದದಿಂದ ಈ ನಾಲ್ಕು ರೂಪಗಳನ್ನು ತಗೊಂಡ್ರೆ ಇಲ್ಲಿ ಹೇಳಿರ್ತಕ್ಕ ಎಲ್ಲ ವಿಶೇಷಣಗಳು ಈ ನಾಲ್ಕು ರೂಪಗಳಲ್ಲಿ ಅಂದರೆ ಮೂಲರೂಪ ಮತ್ತು ಮೂರು ಅವತಾರಗಳಿಗೆ ಅನ್ವಯವಾಗುವ ರೀತಿಯಲ್ಲಿದೆ। ತತ್ವಜ್ಞಾನೆ ತತ್ವ, ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ, ಜಗತ್ತಿನಲ್ಲಿ ಎರಡೇ ತತ್ವ ಇರೋದು, ಆ ತತ್ವದ ಸರಿಯಾದಂತಹ ಅರಿವು ಇರತಕ್ಕಂಥದ್ದು ಪ್ರಾಣ ತತ್ವ। ಆದ್ರಿಂದ ತತ್ವಜ್ಞಾನವನ್ನ ಅಂದ್ರೆ ತತ್ವ ಮೊದಲು ತತ್ವ ಅಂದ್ರೆ ತತ್ವಂ ತತ್ವವಿದೆ ಏಕಾತ್ಮ, ತತ್ವಂ ಅಂದ್ರೆ ಭಗವಂತ, ಆಮೇಲೆ ಅಸ್ವತಂತ್ರವಾದ ತತ್ವ ಇನ್ನೊಂದು ತತ್ವ ಅಂತ ಕಂಡಿದ್ದೇವೆ। ಮೊದಲು ತತ್ವಜ್ಞಾನ ಅಂದ್ರೆ ಭಗವತ್ ವಿಷಯಕವಾದ ಜ್ಞಾನ, ಮೇಲೆ ದೇವರಿಂದ ಸೃಷ್ಟವಾದ ಜಗತ್ತಿನ ಅರಿವು, ಎರಡನ್ನೂ ತತ್ವಜ್ಞಾನ। ಯಾಕೆಂದ್ರೆ ಜಗತ್ತು ತತ್ವ ಅತತ್ವ ಅಲ್ಲ, ಜಗತ್ತು ಸುಳ್ಳಲ್ಲ, ಜಗತ್ತು ಸತ್ಯ ಅನ್ನುವ ಅರಿವು ತತ್ವಜ್ಞಾನ। ಹೀಗೆ ಭಗವಂತನ ಅರಿವು, ಭಗವಂತನಿಂದ ಸೃಷ್ಟವಾದ ಜಗತ್ತಿನ ಅರಿವು, ಅಥವಾ ಸ್ವತಂತ್ರ ಸತ್ಯದ ಮತ್ತು ಅಸ್ವತಂತ್ರ ಸತ್ಯದ ಅರಿವು, ಡಿಪೆಂಡೆಂಟ್ ರಿಯಾಲಿಟಿ ಆ್ಯಂಡ್ ಇಂಡಿಪೆಂಡೆಂಟ್ ರಿಯಾಲಿಟಿ, ಎರಡು ಸತ್ಯಗಳ ಅರಿವು, ಈ ಪ್ರಪಂಚ ಮತ್ತು ಭಗವಂತ। ಪ್ರಪಂಚದ ಬಗೆಗೆ ಒಂದು ದೃಷ್ಟಿಯಿಂದ ಪೂರ್ಣವಾದ ಅರಿವು, ಭಗವಂತನ ಬಗೆಗೆ ಬೇರೆ ಯಾವರಿಗೂ ಯಾವ ಜೀವರಿಗೂ ಇರದಷ್ಟು ಅಧಿಕವಾದ ಅರಿವು, ಪೂರ್ಣವಾದ ಅರಿವು ಅಲ್ಲ। ಪ್ರಾಯದೇವರಿಗೂ ಕೂಡ ಭಗವಂತನ ಬಗೆಗೆ ಪೂರ್ಣವಾದ ಅರಿವು ಇಲ್ಲ, ಭಗವಂತನ ಬಗೆಗೆ ವಾಯುದೇವರು ಪೂರ್ಣ ಅಲ್ಲ, ಯಾರೂ ಪೂರ್ಣವಾಗಿ ತಿಳಿಯೋದು ಸಾಧ್ಯ ಇಲ್ಲ। ಹಾಗಾಗಿ ತತ್ವಜ್ಞಾನದಲ್ಲಿ ಉಳಿದ ಎಲ್ಲ ಜೀವರಿಗಿಂತ ಹೆಚ್ಚು ಅರಿವು ಭಗವಂತನ ವಿಷಯದಲ್ಲಿ,
ಪ್ರಪಂಚದ ವಿಷಯದಲ್ಲಿ ಪೂರ್ಣವಾದ ಅರಿವು ಅಂತ ಹೇಳಿದರು ತಕ್ಷಣ. ಹೀಗೆ ಈ ಜಗತ್ತು ಜಗನ್ನಿಯಾಮಕನಾದ ಭಗವಂತ, ಇದರ ಬಗ್ಗೆ ಇರತಕ್ಕಂಥ ಯಥಾರ್ಥ ಜ್ಞಾನ ಇದು ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ ಏನಂದ್ರೆ ಊರ್ಧ್ವಮೂಲ ಮಸಃಶಾಖಂ ಅಶ್ವತ್ಥಂ ಪ್ರಾಹುಹವ್ಯಯಂ ಅಂತ. ಈ ವೃಕ್ಷದ ಅರಿವು ತತ್ವಜ್ಞಾನ ಅಂದರೆ, ಅಥವಾ ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರಏವ ಚ, ಕ್ಷರ ಸರ್ವಾಣಿ ಭೂತಾನಿ ಕೂತಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷ ಸ್ಪನ್ಯಃ ಪರಮಾತ್ಮೇತ್ಯುದಾಹೃತಃ. ಕ್ಷರ ಪುರುಷ, ಅಕ್ಷರ ಪುರುಷ ಮತ್ತು ಉತ್ತಮ ಪುರುಷ, ಈ ತ್ರಿಪುಟಿ ಜ್ಞಾನವೇ ತತ್ವಜ್ಞಾನ. ಜಗತ್ತಿನಲ್ಲಿ ಇರತಕ್ಕಂಥದ್ದು ಮೂರೇ ಇದೆ, ಒಂದು ಟ್ರಿಯಾಂಗಲ್. ಏನು ಅಂದರೆ ಕ್ಷರಪುರುಷರು ಇದ್ದಾರೆ. ಕ್ಷರಪುರುಷರು ಅಂದರೆ ನಾಶವಾಗತಕ್ಕಂಥ ಪಂಚಭೌತಿಕವಾದ, ಕ್ಷರ ಅಂದರೆ ಪರಿಶಬಲ್ಲದ ನಾಶವಾಗುವಂಥ, ನಾಶವಾಗುವಂತಹ ಪಂಚಭೌತಿಕ ದೇಹದೊಳಗೆ ಇರತಕ್ಕ ಪುರುಷರು ಜೀವರು. ಅದರಿಂದ ಜೀವರು ಮತ್ತು ಜೀವನಿಗೆ ಬಂಧನವಾಗಿರತಕ್ಕ ಸಮಸ್ತ ಜಡ ಪ್ರಪಂಚ ಅದು ಕ್ಷರಪುರುಷರ ಶಬ್ದದಲ್ಲಿ ಬಂತು. ನಾಶವಾಗುವ ದೇಹದೊಳಗೆ ಬದ್ಧರಾದ ಜೀವರು ಅವರೆಲ್ಲ ಕ್ಷರ. ಇದು ಒಂದು ಅಂದರೆ ಜಡ ಚೇತನ ಅಚೇತನಾತ್ಮಕ ಪ್ರಪಂಚ, ಅಚೇತನದಿಂದ ಸುತ್ತುವರಿದ ಚೇತನ ಪ್ರಪಂಚ ಅದು ಕ್ಷರ. ಈ ಚೇತನಕ್ಕೆ ಅಚೇತನವಾದ ಜಡವಾದ ಪ್ರಪಂಚದ ಬೇಲಿಯನ್ನು ಹಾಕಿ ಅದನ್ನು ಕಟ್ಟಿ ಹಾಕಿದವಳು ಅಕ್ಷರ ಪುರುಷಳು. ಅಕ್ಷರ ಪುರುಷಳು ಮತ್ತು ಪುರುಷ ಅಂದರೆ ಗಂಡಸೇ ಆಗಬೇಕಾಗಿಲ್ಲ. ಯಾಕೆಂದರೆ ಪುರುಷ ಶಬ್ದಕ್ಕೆ ಅರ್ಥ ಅನೇಕ ಅರ್ಥಗಳಲ್ಲಿ ಅದು ಎಲ್ಲರಿಗೂ ಸಮಾನ. ಪುರುಷ ಅಂದರೆ ಪುರದಲ್ಲಿ ಇರುವಂತಹ, ಪುರುಷ ಅಂದರೆ ಪುರದಲ್ಲಿ ಇರುವ. ಪುರುಷ ಅಂತ ಜೀವನಿಗೆ ಹೇಳುವಾಗಲೂ ಪುರುಷ ಅಂದ್ರೆ ಪುರದಲ್ಲಿ ಇರುವ ಜೀವ. ಅಂದರೆ ಪುರ ಅಂದರೆ ಏನು? ಪುರ ಅಂದರೆ ಶರೀರ. ಯಾವ ಶರೀರ? ಹಕ್ಕಿಯ ಶರೀರದಲ್ಲಿ ಇರತಕ್ಕ ಜೀವನಿಗೆ ಪುರುಷ ಅನ್ನೋದಿಲ್ಲ, ಪ್ರಾಣಿಯ ಶರೀರದಲ್ಲಿರುವ ಜೀವನಿಗೆ ಪುರುಷ ಅನ್ನೋದಿಲ್ಲ, ಮತ್ತೆ ಮನುಷ್ಯ ಶರೀರದಲ್ಲಿ. ಯಾಕಂದ್ರೆ ಪುರ ಅನ್ನೋದಕ್ಕೆ ಬರೇ ಶರೀರ ಅಲ್ಲ, ಅದು ಪೂರ್ಣತೆಯನ್ನು ಪಡೆದ ಶರೀರಕ್ಕೆ ಪುರ ಅಂತಾರೆ. ಪರ್ಫೆಕ್ಷನ್ ಆ ಬಾಡಿಯಲ್ಲಿ ಬೆಳವಣಿಗೆ, ಕ್ರಿಯೇಷನ್ ಅಲ್ಲಿ ಇವಲ್ಯೂಷನ್. ನಮಗೆ ಡಾರ್ವಿನ್ ಥಿಯರಿ ಹೇಳಿದ್ದಕ್ಕಿಂತ ಭಿನ್ನವಾಗಿ ಶಾಸ್ತ್ರಗಳು ಹೇಳಿದ್ರು ಆ ಇವಲ್ಯೂಷನ್ ಅನ್ನು ಹೋಗ್ತಾವೆ ಶಾಸ್ತ್ರಗಳು. ಮಂಗನೇ ಒಂದು ದಿವಸ ಬಾಲ ಕಿತ್ತು ಬಿದ್ದು ಮನುಷ್ಯ ಆದ ಅನ್ನೋದು ಡಾರ್ವಿನ್ ಥಿಯರಿ. ಆದರೆ ಮಂಗನ ಸೃಷ್ಟಿಯಾದ ಮೇಲೆ ಮನುಷ್ಯನ ಸೃಷ್ಟಿಯಾಯಿತು ಅನ್ನುವ ಥಿಯರಿಯನ್ನ ಶಾಸ್ತ್ರಕಾರರು ಹೋಗ್ತಾರೆ. ಅದನ್ನು ಈ ಇವಲ್ಯೂಷನ್ನಲ್ಲಿ ಮೊದಲು ಅಮೀಬಾಗಳು, ಆಮೇಲೆ ಬಹುಪಾದಿಗಳು, ಆಮೇಲೆ ಷಡ್ಪದಗಳು, ಆಮೇಲೆ ಚತುಷ್ಪದಗಳು, ಆಮೇಲೆ ದ್ವಿಪದಗಳು, ಅಂದರೆ ಎರಡು ಕಾಲಿನ ಪ್ರಾಣಿ ಆದಲ್ಲ ಅದು ಪರ್ಫೆಕ್ಟ್ ಆಗಿತ್ತು. ಬಾಡಿಯ ರಚನೆಯಲ್ಲಿ ಪರ್ಫೆಕ್ಷನ್ ಬಂದಾಗ ಮನುಷ್ಯ ಆದ. ಅದರಿಂದ ಅದಕ್ಕೆ ಪುರ ಅಂದರು. ಅಂದರೆ ಸಮಗ್ರವಾಗಿ ರೂಪುಗೊಂಡ ದೇಹ. ಅದಕ್ಕಿಂತ ಮೊದಲನೆಯ ದೇಹಗಳಲ್ಲಿ ಈ ಪರ್ಫೆಕ್ಷನ್ ಇಲ್ಲ, ಎಲ್ಲ ಸಮಗ್ರತೆ ಇಲ್ಲ. ಪ್ರಾಣಿಯ ದೇಹದಲ್ಲಿ ಕೈ ಇಲ್ಲ, ಕಾಲೆ ಎರಡು, ನಿಜವಾಗಿ ನಾಲ್ಕು ಕಾಲ ಬೇಕಾಗಿರಲಿಲ್ಲ, ಎರಡು ಕಾಲ ನಡೀಲಿಕ್ಕೆ ಬರುತ್ತೆ ಅಂತ ಮತ್ತೊಂದು ಈ ಪ್ರಾಣಿಗೆ ಗೊತ್ತಾಯ್ತು ಸ್ವಲ್ಪ ದಿವಸ ಆದಮೇಲೆ. ಮೊದಲು ಅದು ಕಾಲ, ಕೈಯನ್ನು ಕಾಲಾಗಿ ಬಳಸಿಕೊಂಡು ಕೈಯೇ ಇಲ್ಲದೆ ಬದುಕಿದವು. ಕೈ ಇಲ್ಲ ಅನ್ನೋದನ್ನು ಮಹಾಭಾರತದಲ್ಲಿ ಅದಕ್ಕೆ ಒಂದು ದೊಡ್ಡ ಕಥೆಯೇ ಇದೆ ಶಾಂತಿ ಪರ್ವದಲ್ಲಿ. ಏಕೆಂದ್ರೆ ಒಂದು ನರಿ ಹೇಳತಕ್ಕಂಥ ಮಾತು ನರನ ಹತ್ತಿರ, ನರ ನರಿಗಿಂತ ಎಷ್ಟು ಪ್ರಿವಿಲೇಜ್ ಇರೋದು. ಅಪ್ಪ ನಮಗೆ ತುತ್ತು ತಿನ್ನಬೇಕು ಅಂದರೆ ಕೈ ಇಲ್ಲ, ಮೈಯಲ್ಲಿ ನೊಣ ಕೂತ್ರೆ ಓಡಿಸಬೇಕು ಅಂದರೆ ಕೈ ಇಲ್ಲ, ಏನು ಮಾಡಬೇಕು ಅಂದರೂ ಕೈ ಇಲ್ಲ. ಆದರೂ ಕೂಡ ನಾವು ಬದುಕುತ್ತೇವೆ. ದುಡಿಯಲಿಕ್ಕೆ ಕೈ ಇಲ್ಲ ಆದರೂ ನಾವು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ನಿಮಗೆ ಭಗವಂತ ಎರಡು ಕೈ ಕೊಟ್ಟಿದ್ದಾನೆ ಆದರೂ ಉದ್ಯೋಗ ಇಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ತಿರಲ್ಲ ಅಂತ ಒಂದು ಕಡೆ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಹಾಗೆ ಕೈ ಇಲ್ಲ, ಬಹಳ ಮುಖ್ಯವಾದ ಅಂಗ ಕೈ. ಅದರ ಮುಖ್ಯತೆ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನೋಡಿ, ನಾವು ಯಾವುದನ್ನಾದರೂ ಹೇಳುವಾಗ ಒಂದು ಭೀಕರವಾದ ದೃಶ್ಯ, ಆಕ್ಸಿಡೆಂಟ್, ಯಾರೋ ಒಂದು ಕಾರ್ ನಡೆಯುತ್ತಿದ್ದು ನುಜ್ಜುಗುಜ್ಜಾಗಿದೆ ಆ ದೇಹ, ಅವಾಗ ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಅದು ಅಷ್ಟು ಭೀಕರವಾಗಿದೆ. ಅವಾಗ ಏನು ಹೇಳ್ತಾರೆ, ಅದನ್ನು ನೋಡೋದು ನನ್ನ ಕೈಯಿಂದ ಆಗೋದಿಲ್ಲಪ್ಪ, ಅದೇನು ಕಣ್ಣಿಂದ ಆಗೋದಿಲ್ಲ ಅಂತ ಹೇಳೋದಿಲ್ಲ ಯಾರು, ಅದನ್ನು ನೋಡೋದು ನನ್ನ ಕಣ್ಣಿಂದ ಆಗೋದಿಲ್ಲ ಅಂತ ಹೇಳಿದ್ರು, ನನ್ನ ಕೈಯಿಂದ ನೋಡೋದಾಗೋದಿಲ್ಲ. ಮ್ಯಾರಥಾನ್ ಓಟ 30 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಓಡಬೇಕು, ಅಯ್ಯೋ ಅದು ಓಡೋದು ನನ್ನ ಕೈಯಿಂದ ಆಗೋದಿಲ್ಲ, ಕೈಯಿಂದ ಓಡೋದು ಕಾಲಿಂದ ಓಡೋದು, ಅದು ಏನರ್ಥ?
ಎಲ್ಲ ಕರ್ಮೇಂದ್ರಿಯಕ್ಕೆ ಇದು ಲೀಡರ್ ಇದು ಅಂದ ಆ ಪ್ರಾಧಾನ್ಯ ಅನ್ನೋದು ನಮಗೆ ಕಲ್ಚರಲ್ಲಿ ನಮ್ಗೆ ಗೊತ್ತಿರೋದ್ರಿಂದ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿ ರಿಫ್ಲೆಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತ ಗೊತ್ತಂತ, ಪ್ರಾಯ ನಮ್ಮ ಅಭಿಮಾನಿಗೆ ಉಪದೇಶದ ಪ್ರಭಾವ ಬಹಳ ಜೋರಾಗಿದೆ ಇದರಲ್ಲಿ. ಸಂಸ್ಕೃತದಲ್ಲಿ ಯಾವಾಗಲೂ ವೈದಿಕ ಸಂಸ್ಕೃತದಲ್ಲಿ ಯಾವುದಾದ್ರೂ ಒಂದು ಇಂದ್ರಿಯವನ್ನು ಹೇಳಿದ್ರೆ ಆ ಇಂದ್ರಿಯ ಅಭಿಮಾನ ದೇವತೆ ಅಂತ ಅರ್ಥ. ಕೈಯ ಅಭಿಮಾನ ದೇವತೆ ಕರ್ಮೇಂದ್ರಿಯ, ಕೈ ಪಾಣಿ ಅದು ಕುಶಲ ಕರ್ಮಗಳನ್ನು ಮಾಡತಕ್ಕಂತಹ ಸೂಕ್ಷ್ಮ ಕುಸುರಿ ಕೆಲಸಗಳನ್ನು, ಅದರ ಅಭಿಮಾನ ದೇವತೆ ಇಂದ್ರ. ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳಿಂದ ಶ್ರೇಷ್ಠ. ಆದ್ರಿಂದ ಉಳಿದ ಎಲ್ಲ ಇಂದ್ರಿಯಾಭಿಮಾನಿಗಳಿಗೂ ಪ್ರಧಾನ ಅವನಾದ್ರಿಂದ ಅವನನ್ನು ಹೇಳೋದು ಕೈಯಿಂದ ಆಗೋದಿಲ್ಲ ಅಂದ್ರೆ ಇಂದ್ರ ಮುಖ್ಯ ಅಲ್ಲಿ. ಹಾಗಾಗಿ ಮುಖ್ಯ ಇಂದ್ರಿಯ ಅದು, ಇಂದ್ರಿಯಾಭಿಮಾನಿ ದೊಡ್ಡವನು. ಹಾಗಾಗಿ ಅಲ್ಲಿ ಕೈ ಇಲ್ಲ, ಪ್ರಾಧಾನ್ಯದ ದೃಷ್ಟಿಯಿಂದ. ಹೀಗೆ ನಾವು ಮನುಷ್ಯನಲ್ಲಿ ಒಂದು ವಿಶಿಷ್ಟವಾದಂತಹ ಕೈ ಎನ್ನುವಂತಹ ಬೇರೆ ಎಲ್ಲ ಇಂದ್ರಿಯಗಳಿಂದ ಪ್ರಧಾನವಾದ, ಎಂಥ ಸೂಕ್ಷ್ಮವಾದ ಉಣ್ಣೋದು ನುಸಿ ಓಡಿಸೋದು ಬಿಡ್ರಿ, ಏನು ಕುಸುರಿ ಕೆಲಸಗಳು, ಏನು ಕಲೆಗಾರಿಕೆಗಳು, ಏನು ಆರ್ಟು, ಏನು ಶಿಲ್ಪ, ಏನು ಪೇಂಟಿಂಗು, ಇದೆಲ್ಲ ಕೈಯಲ್ಲಿದ್ರೆ ಆಗುತ್ತಿದ್ದೆ. ಎಂಥ ಒಂದು ಕಲಾತ್ಮಕವಾದ ಪ್ರಪಂಚವನ್ನ ಮನುಷ್ಯ ಸೃಷ್ಟಿ ಮಾಡಿದ್ದಾರೆ. ಇದು ಬುದ್ಧಿ, ಬುದ್ಧಿಯ ಒಳಗಿನ ಪದರಗಳಲ್ಲಿ ಆ ಸ್ಮರಣೆ, ಚಿತ್ತ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ ಸುಮಾರಾಗಿ ಪ್ರಾಣಿಗಳಿಗಿದೆ. ಅದರಲ್ಲಿಯೂ ಮನೋಮಯ ಕೋಶದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಮೂರು ಮಜಲಿದೆ. ಆ ಬುದ್ಧಿ ಅನ್ನೋದು ಅಷ್ಟು ಜಾಗೃತ ಪ್ರಮಾಣದಲ್ಲಿಲ್ಲ, ಮನಸ್ಸು ಮಾತ್ರ ಇರೋದು. ಅದರ ಆಚೆಗೆ ಚಿತ್ತ ಚೇತನ ಇದೆ, ಅದು ಆಲ್ಮೋಸ್ಟ್ ಸೀಲ್ಡ್ ಪ್ರಾಣಿಗಳಲ್ಲಿ. ಆದರೆ ಮನುಷ್ಯರಲ್ಲಿ ಈ ಒಳಗಿನ ಎಲ್ಲಾ ಪದರಗಳು ಜಾಗೃತವಾಗಿದೆ. ಹಾಗೆ ಹೊರಗಿನ ಇಂದ್ರಿಯ ತಗೊಳ್ಳಿ, ಹೊರಗಿನ ಇಂದ್ರಿಯ ತಗೊಳ್ಳಿ, ಇಂದ್ರಿಯಗಳು ಪೂರ್ಣ ಪ್ರಮಾಣದಲ್ಲಿ ಜಾಗೃತವಾಗಿ ಕೆಲಸ ಮಾಡಲಿಕ್ಕೆ ತೊಡಗಿದ್ದು ಈ ದೇಹದಲ್ಲಿ, ಮನುಷ್ಯ ಶರೀರದಲ್ಲಿ. ಅದರಿಂದ ಅದನ್ನು ಪುರ ಅಂತ, ಆ ಪುರದಲ್ಲಿ ಇರತಕ್ಕ ಜೀವನಿಗೆ ಪುರುಷ ಅಂತ. ಅರ್ಥಾತ್ ದೇಹದೊಳಗಿರತಕ್ಕ ಜೀವ ಅಂತ ಅರ್ಥ ಆಯ್ತು. ಹಾಗಾದ್ರೆ ಪುರುಷರು ಅಂದ್ರೆ ಗಂಡಸರು ಅಂತ ಹೇಗೆ ಅರ್ಥ ಆಗುತ್ತೆ? ದೇಹದೊಳಗಿರುವ ಜೀವ ಅಂದ್ರೆ ಮತ್ತೆ ಹೆಂಗಸರ ಜೀವ ದೇಹದ ಹೊರಗಿರುತ್ತೇನು? ಗಂಡಸರ ಜೀವ ದೇಹದ ಒಳಗಿರೋದು, ಹೆಂಗಸರ ಜೀವ ದೇಹದ ಹೊರಗಿರೋದು ಅಂತ ಏನೋ ವ್ಯವಸ್ಥೆ ಇಲ್ವಲ್ಲ. ಅದರಿಂದ ಪುರುಷ ಅಂದರೆ ದೇಹದ ಒಳಗಿರತಕ್ಕ ಜೀವ. ದೇಹದ ಒಳಗಿರತಕ್ಕ ಜೀವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಹೊರಗಿರತಕ್ಕ ಜೀವನಿಗೆ ಸಾಧನೆ ಇಲ್ಲ, ಸಾಧಕ ಜೀವ ಅಂತ. ಶಾಸ್ತ್ರಕಾರರು ಪುರುಷ ಅನ್ನೋ ಶಬ್ದವನ್ನು ಯಾಕೆ ಹೇಳ್ತಾರೆ? ಸಾಧನೆ ಮಾಡಲಿಕ್ಕೆ ಅರ್ಹತೆ ಉಳ್ಳ ಜೀವ ಅಂತ ಅರ್ಥ. ಅದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಸಾಧನ ಶರೀರ ಪುರ, ಅದರಲ್ಲಿ ಇರತಕ್ಕವರು ಸಾಧಕ ಜೀವ ಅಂತ. ಅದನ್ನ ಪುರುಷ ಅಂದ್ರೆ ಸಾಧಕ ಜೀವ, ಅದು ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು. ಆದ್ದರಿಂದ ಈ ಎಲ್ಲ ಶರದಲ್ಲಿ ಅಂದ್ರೆ ಈ ಪಾಂಚಭೌತಿಕವಾದ ನಶ್ವರವಾದ ಶರೀರದ ಒಳಗೆ ಸೇರಿ ಇರತಕ್ಕಂತಹ ಜೀವರು ಕ್ಷರ ಪುರುಷರು. ಅದರಲ್ಲಿಯೂ ಕೂಡ ಕ್ಷರ ಪುರುಷರು ಅಂದ್ರೆ ಕ್ಷರ ಸ್ತ್ರೀಯರು ಇದ್ದಾರೆ, ಕ್ಷರ ಗಂಡಸರು ಇದ್ದಾರೆ, ಅವರೆಲ್ಲರೂ ಕ್ಷರ ಪುರುಷರು. ಜೀವದಲ್ಲಿ ಇಲ್ಲಿ ಸ್ತ್ರೀ ಪುರುಷ ಇಬ್ಬರು ಕ್ಷರ ಪುರುಷರೇ. ಅದರ ಮೇಲೆ ಈ ದೇಲಿ ಹಾಕಿ ಕಟ್ಟಿದವಳು ಚಿತ್ ಪ್ರಕೃತಿ ಲಕ್ಷ್ಮಿ, ಅವಳು ಅಕ್ಷರ ಪುರುಷಳು. ಯಾಕೆಂದ್ರೆ ಅವಳು ಪುರದೊಳಗೆ ಇರುವವಳು, ಎಲ್ಲ ಪುರದೊಳಗೂ ಇರುವವಳು, ಎಲ್ಲಕ್ಕಿಂತ ತುಂಬ ಹೆಚ್ಚಾಗಿ ಅವಳು ಭಗವಂತನಂತೆ ಎಲ್ಲ ಕಡೆ ವ್ಯಾಪಿಸಿ ಬ್ರಹ್ಮಾಂಡ ಪುರದೊಳಗೆ ತುಂಬಿರುವವಳು. ಅದ್ ಅವಳು ಪುರುಷರೇ. ಈ ಇಬ್ಬರು ಪುರುಷರನ್ನು ಮೀರಿ ಈ ದೇಲಿಯಿಂದ ನಮ್ಮನ್ನ ದಡಹಾಯಿಸಿ ದೇಲಿ ಮುರಿದು ನಮ್ಮನ್ನ ಬೇಲಿಯಿಂದ ಆಚೆಗೆ ಕೊಂಡೊಯ್ಯುವವನು, ಬಂಧನದಿಂದ ಬಿಡುಗಡೆ ಎತ್ತ ನಮ್ಮನ್ನ ಕೊಂಡೊಯ್ಯುವವನು ಉತ್ತಮ ಪುರುಷ. ಇದು ಮೂರೇ ತಿಳ್ಕೊಳ್ಬೇಕಾದ ತತ್ವ, ಇದೇ ತ್ರಿಕೋಣ. ಈ ತ್ರಿಯಾಂಗಲ್ ತಿಳಿಯಿತು ಅಂತಂದ್ರೆ ಆಮೇಲೆ ಮನುಷ್ಯ ತಿಳಿಯಬೇಕಾದ ಏನೂ ಉಳಿದಿರುವುದಿಲ್ಲ. ಮೋಚಕನಾಗಿರ್ತಕ್ಕ ಭಗವಂತ, ಬಂಧಗಳಾಗಿರತಕ್ಕಂಥ ಪ್ರಕೃತಿ, ಬದ್ಧವಾಗಿರತಕ್ಕಂಥ ಜೀವಜಾತ, ಪ್ರಪಂಚ ಜಡ ಪ್ರಪಂಚದಿಂದ ಬದ್ಧವಾದ ಜೀವ, ಇನ್ನೇನೂ ವಿಷಯ ಇಲ್ಲ. ಇದೇ ಒಂದು ತ್ರಿಯಾಂಗಲ್. ಅದನ್ನ ಅದೇ ತತ್ವಜ್ಞಾನ. ಇದನ್ನ ಆಚಾರ್ಯರಿಗೆ ಬಹಳ ಇಷ್ಟ ಈ ಶ್ಲೋಕ. ಈ ಶ್ಲೋಕವನ್ನು ಅನೇಕ ಬಾರಿ ಕೋಟ್ ಮಾಡಿದ್ದಾರೆ ಗೀತೆಯ ಶ್ಲೋಕವನ್ನು. ದ್ವಾಯುಮೋ ಪುರುಷೌ ಲೋಕೆ ಕ್ಷರಶ್ಚಾಕ್ಷರೇವ ಚ, ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ, ಉತ್ತಮ ಪುರುಷ ಸ್ವನ್ಯಃ ಪರಮಾತ್ಮೇತ್ಯುದಾಹತಃ, ಯೋ ಲೋಕತ್ರಯ ಮಾವಿಶ್ಯ ವಿಭತ್ಯವ್ಯಯೈಶ್ವರ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ, ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ, ಯೋ ಮಾಮೇವ ಮತಮೂಢಃ ಜಾನಾತಿ ಪುರುಷೋತ್ತಮ ಸ ಸರ್ವವಿತ್. ಅಲ್ಲಿ ಇನ್ನು ತಿಳಿಯಬೇಕಾದ್ದೇನು ಉಳಿದಿಲ್ಲ ಇನ್ನು. ಅದು ತತ್ವದ ಪರಿಪೂರ್ಣವಾದ ಜ್ಞಾನ ಈ ಟ್ರಿನಿಟಿ. ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಉಚ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತ ಗೀತೆಯ ಈ ಶ್ಲೋಕವನ್ನು ಆಚಾರ್ಯರು ತನ್ನ ಸರ್ವಮೂಲದ ಬೇರೆ ಬೇರೆ ಕೃತಿಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಲವು ಬಾರಿ ಉಲ್ಲೇಖ ಮಾಡಿದ್ದಾರೆ. ಬರೀ ಆಚಾರ್ಯರು ಅಷ್ಟೇ ಅಲ್ಲ, ಈ 15ನೇ ಅಧ್ಯಾಯ ಶಂಕರಾಚಾರ್ಯರಿಗೂ ಬಹಳ ಪ್ರಿಯವಾದ ಅಧ್ಯಾಯ. ಅವರು ಈ ಅಧ್ಯಾಯದ ಬಗ್ಗೆ ಕೊರಳು ತುಂಬಿ ಮಾತಾಡ್ತಾರೆ.
ನ ಕೇವಲಂ ವೇದಾರ್ಥ ಕಿಂತು ಸರ್ವೋಪಿ ವೇದಾರ್ಥ ಅತ್ರ ಪರಿಸಮಾಪ್ತಃ ಅಂತ ಬರೆದಿದ್ದಾರೆ. ಹದಿನೈದನೇ ಅಧ್ಯಾಯಕ್ಕೆ ಅವತರಣಿಕೆ, ನ ಕೇವಲಂ ಗೀತಾರ್ಥ ಸರ್ವೋಪಿ ವೇದಾರ್ಥ ಅತ್ರ ಪರಿಸಮಾಪ್ತ. ಗೀತೆಯ ಇಡೀ ಗೀತೆಯ ಸಾರ ಹದಿನೈದನೇ ಅಧ್ಯಾಯ ಅಷ್ಟೇ ಅಲ್ಲ, ಸಮಸ್ತ ವೈದಿಕ ವಾಂಗ್ಮಯದ ಸಾರ ಸರ್ವಸ್ವ ಹದಿನೈದನೇ ಅಧ್ಯಾಯ. ಹದಿನೈದನೇ ಅಧ್ಯಾಯ ತಿಳ್ಕೊಂಡು ತತ್ವಜ್ಞಾನ ಬಂತು ಅಲ್ಲಿಗೆ. ತತ್ವಜ್ಞಾನದ ಕ್ರೀಮನ್ನು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯ ಹೇಳ್ತದೆ. ಹಾಗಾಗಿ ಈ ಕ್ಷರಪುರುಷ, ಅಕ್ಷರಪುರುಷ, ಪುರುಷೋತ್ತಮ ಈ ತ್ರಿನಿತ್ಯವನ್ನು ತಿಳಿಯೋದೇ ನಿಜವಾದಂತಹ ವೇದಾಂತ ಜ್ಞಾನ ಅನ್ನೋದು ಅಂತರಂಗದಲ್ಲಿ ಶಂಕರರಿಗೂ ಆ ಭಾವನೆ ಇದೆ. ಇದು ತತ್ವಜ್ಞಾನ. ಈ ತತ್ವ ತಿಳಿದಾಗ ಯಾವುದು ಸ್ವತಂತ್ರ ತತ್ವ ಯಾರು? ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಗೊತ್ತಾಯಿತು. ಗೊತ್ತಾದದ್ರಿಂದ ಏನಾಯಿತು? ವಿಷ್ಣು ಭಕ್ತಿ ಬಂತು. ತತ್ವಜ್ಞಾನೇ ವಿಷ್ಣು ಭಕ್ತವು. ಎರಡನೇ ಮಜಲು ಇದು. ಈ ಇಡೀ ಜೀವಜಾತ ಕ್ಷರ ಪುರುಷ, ಇದು ಪೆರಿಷಬಲ್, ನಾಶವಾಗುವ ದೇಹದೊಳಗೆ ಬದ್ಧವಾಗಿರುವಂಥದ್ದು. ಇದಕ್ಕೆ ಈ ದೇಹದ ಬಂಧನ ಕೊಟ್ಟವಳು ಬಂಧಕ ಶಕ್ತಿಯಾಗಿರತಕ್ಕಂಥ ಚಿತ್ ಪ್ರಕೃತಿ. ಈ ಬಂಧನದಿಂದ ಬಿಡುಗಡೆ ಆಗಬೇಕಾಗಿದ್ರೆ ಭವಮೋಚಕನಾಗಿರ್ತಕ್ಕಂಥ ಪರಮ ಪುರುಷನನ್ನು ನಾವು ಶರಣಾಗಬೇಕು ಅಂತ ತಿಳಿದಾಗ ಸಹಜವಾಗಿ ಅವನಲ್ಲಿ ಭಕ್ತಿ ಬರುತ್ತೆ. ಆದ್ದರಿಂದ ಮೊದಲು ತತ್ವಜ್ಞಾನ, ತತ್ವಜ್ಞಾನದಿಂದ ವಿಷ್ಣು ಭಕ್ತಿ, ವಿಷ್ಣು ಭಕ್ತಿಯಿಂದ ಜ್ಞಾನವೃದ್ಧಿ, ಜ್ಞಾನವೃದ್ಧಿಯಿಂದ ಭಕ್ತಿ ವೃದ್ಧಿ, ಭಕ್ತಿಯಿಂದ ಪುನಃ ಜ್ಞಾನ, ಜ್ಞಾನದಿಂದ ಪುನಃ ಭಕ್ತಿ ಅಂತ ಬೆಳ್ಕೊಂಡು ಹೋಗುತ್ತೆ. ಆದರೆ ಮೊದಲು ಜ್ಞಾನ, ಜ್ಞಾನದಿಂದ ಭಕ್ತಿ. ಜ್ಞಾನ ಇಲ್ಲದ ಭಕ್ತಿ ಉಂಟು ಕೆಲವರಿಗೆ. ಅದಕ್ಕೆ ಅದು ಜ್ಞಾನ ಇಲ್ಲದ ಭಕ್ತಿ ಇರುತ್ತೆ ಕೆಲವರಿಗೆ, ಭಕ್ತಿ ಇಲ್ಲದ ಜ್ಞಾನ ಎರಡೂ ಇರುತ್ತೆ ಕೆಲವರಿಗೆ. ಭಕ್ತಿ ಇಲ್ಲದ ಜ್ಞಾನ ಅದಕ್ಕೆ ಶುಷ್ಕ ಪಾಂಡಿತ್ಯ ಅಂತ ಹೇಳ್ತದೆ. ಭಕ್ತಿ ಇಲ್ಲದ ಜ್ಞಾನಕ್ಕೆ, ಜ್ಞಾನ ಇಲ್ಲದ ಭಕ್ತಿ ಉಂಟು ಅದಕ್ಕೆ ಮೂಢ ಭಕ್ತಿ ಅಂತ. ಅವು ಎರಡೂ ಉಪಯೋಗ ಇದೆ. ಜ್ಞಾನ, ಭಕ್ತಿ ಇಲ್ಲದ ಜ್ಞಾನ ಅಂದ್ರೆ ಏನು ಗೊತ್ತು? ಭಕ್ತಿ ಅಂದ್ರೆ ಇನ್ನೊಬ್ಬರ ಹಿರಿಮೆಯನ್ನು ಒಪ್ಪಿ ತಲೆ ಬಗ್ಗೆ ಬಾಗುವುದು, ಅವನ ಭಕ್ತಿ ಅಂದ್ರೆ ಬಗ್ಗುವುದು, ಇನ್ನೊಬ್ಬರಿಗೆ ಗೌರವ ಕೊಡುವುದು. ಭಕ್ತಿ ಇಲ್ಲದ ಜ್ಞಾನ ಅಂದ್ರೆ ಇನ್ನೊಬ್ಬರಿಗೆ ತಲೆ ಬಗ್ಗಿಸದ ಜ್ಞಾನ ಅಂದ್ರೆ ಅಹಂಕಾರ ಅಂತ ಅರ್ಥ. ಭಕ್ತಿ ಇಲ್ಲದ ಜ್ಞಾನ ಅಂದ್ರೆ ಇಸ್ ಈಕ್ವಲ್ ಟು ಇಗೋ, ಅದು ದುರಹಂಕಾರ. ಅಹಂಕಾರ ಎಲ್ಲಿ ಬಂತೋ ಅಲ್ಲಿ ನಿಜವಾದ ಜ್ಞಾನವೇ ಅಲ್ಲ ಅದು. ಯಾಕೆಂದ್ರೆ ಜ್ಞಾನದ ಲಕ್ಷಣ ವಿದ್ಯಾದದಾತಿ ವಿನಯಂ ಅಂತ. ಯಾವಾಗ ನಮಗೆ ಇನ್ನೊಬ್ಬರ ಹಿರಿಮೆಯ ಮುಂದೆ ತಲೆಬಾಗುವ ಬುದ್ಧಿ ಬರಲಿಲ್ಲವೋ ನಮಗೆ ಜ್ಞಾನ ಬರಲಿಲ್ಲ ಅಂತ ಅರ್ಥ. ಯಾರಿಗೆ ಯಾಕೆ ತಲೆ ಬಗ್ಗಿಸಬೇಕು? ನನಗೆ ಸಾಧ್ಯವಾದವರು ಯಾರಿದ್ದಾರೆ ಅಂತ ನಾನು ತಲೆ ಎತ್ತಿ ನಡೆದೆ ಅಂದರೆ ನನಗೆ ನಾನು ಗಳಿಸಿದ ಜ್ಞಾನದಲ್ಲಿ ಏನೋ ದೋಷ ಇದೆ. ಯಾಕಂದ್ರೆ ಅಹಂಕಾರ ತುಂಬಿಬಿಟ್ಟಿದೆ. ಅಹಂಕಾರದಿಂದ ತುಂಬಿದರೆ ಅದು ಜ್ಞಾನ ಅಲ್ಲ. ಅದನ್ನ ಭಕ್ತಿ ಇಲ್ಲದ ಜ್ಞಾನ, ಜ್ಞಾನ ಅದು ಅದು ಶುಷ್ಕ ಪಾಂಡಿತ್ಯ, ನಿಜವಾದ ಜ್ಞಾನವೇ ಅಲ್ಲ. ಜ್ಞಾನ ಇಲ್ಲದ ಭಕ್ತಿ ಯಾಕೆ ಭಕ್ತಿ ಯಾಕೆ ಮಾಡ್ತಾನಂತಲೇ ಗೊತ್ತಿಲ್ಲ ಅವನಿಗೆ. ಭಕ್ತಿ ಇದೆ ಯಾಕೆ ಭಕ್ತಿ ಇದೆ ಅಂತ ಕಡೆ ಜ್ಞಾನ ಇಲ್ಲ ಅವನಿಗೆ. ಮತ್ತು ಭಕ್ತಿ ಇದೆ, ದೇವರ ಮಹಾತ್ಮ್ಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದು ದೇವರ ಮೇಲೆ ಭಕ್ತಿ ಇದೆ ಅವ್ರು. ಯಾಕಿದೆ? ಯಾಕೆ ನಮ್ಮ ಅಪ್ಪಯ್ಯ ಅಂತ ಭಕ್ತಿ ಮಾಡ್ತಿದ್ರು, ನಮ್ಮ ಅಜ್ಜಯ್ಯ ಮಾಡ್ತಿದ್ರು, ನಾವು ಮಾಡೋದಷ್ಟೇ. ಯಾಕೆ ನಮಗೆ ಗೊತ್ತಿಲ್ಲ, ಎಲ್ಲ ಮಾಡ್ತಿದ್ರು, ನಾನು ಎಲ್ಲ ದೇವಸ್ಥಾನ ಹೋಗ್ತಾರೆ, ನಾನು ಹೌದು, ಎಲ್ಲರೂ ಹಣ್ಣು ಕಾಯಿ ಬಡಿಸ್ತಾರೆ, ನಾನು ಬಡಿಸಿದೆ, ಎಲ್ಲರೂ ಭಕ್ತಿ ಮಾಡ್ತಾರೆ ಬಾ, ನಾನು ಮಾಡಿದೆ ಅಷ್ಟೇ. ಇದೇನು ಉಪಯೋಗ ಇಲ್ಲ ಹೀಗೆ ಮಾಡಿದ್ದರಿಂದ. ಎಲ್ಲರೂ ಮಾಡ್ತಾರೆ ಅಂತ ನಾವು ಭಕ್ತಿ ಮಾಡುವುದಲ್ಲ, ತಿಳಿದು ಮಾಡಬೇಕು. ಆದ್ರಿಂದ ತತ್ವಜ್ಞಾನ ಯಾಕೆ ಹೇಳಿದೆ ಅಂದರೆ ಈ ಗುಣಗಳೇನು ಎಂದು ಹೇಳ್ತಾರೆ. ಹಿಂದೆ ವಾಯುದೇವರು 10 ಗುಣಗಳು ಅಂತ ಹೇಳಿದರು. ಭಕ್ತಿ ಜ್ಞಾನ ಅದೇ ಬರುದು ಇಲ್ಲಿನೂ ಕೂಡ. ಅದು ಇದ್ರಲ್ಲಿ 10 ಅಲ್ಲ 12 ಉಂಟು. ತತ್ವಜ್ಞಾನೇ ವಿಷ್ಣು ಭಕ್ತವು ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇಚ ಲಾಘವೇ ದೈವ ಪ್ರಳಾಪಸ್ಥಿತಿ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯವರು ಹೇಳ್ತಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇತಿಚ ಅಂತ. ಅಲ್ಲಿ 10, ಇಲ್ಲಿ 12 ಆಗಿದೆ ಅಷ್ಟೇ. ಅದೇ ಇನ್ನೊಂದು ಕಡೆ 9 ಆಗಿದೆ. ಎಲ್ಲಿ? ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಎಲ್ಲ ಒಂದೇ ಕಾಮನ್ನು. ಅದರಲ್ಲಿ 9 ಇದೆ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶ ಯೋಗೇ ಬುದ್ಧೌ ಚ ನಾನ್ಯ ಹನುಮತ್ ಸಮಾನ ಕುಮಾನ್ ಕದಾಚಿತ್ ಕಚಕಶ್ಚನ. ಇವ 9 ಗುಣ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಉಳಿದದ್ದೆಲ್ಲ ಅಲ್ಲಿದ್ದದ್ದು 8 ಅಲ್ಲಿದ್ದದ್ದು ಇಲ್ಲಿ ಇದೆ. 1 ಅಲ್ಲಿ, 2 ಇದ್ದದ್ದರೆ ಇಲ್ಲಿ ಒಂದೇ ಶಬ್ದ. ಏನಿದ್ರೆ ಅಲ್ಲಿ ಪ್ರಜ್ಞಾ ಮತ್ತು ಮೇಧ ಅಂತ ಹೇಳಿದ್ದಾರೆ 10ರಲ್ಲಿ. ಆ ಪ್ರಜ್ಞಾ ಮತ್ತು ಮೇಧ ಎರಡನ್ನು ಒಟ್ಟು ಮಾಡಿ ಬುದ್ಧಿ ಅಂತ ಹೇಳಿದ್ರು. ಅಷ್ಟೇ, ಇಲ್ಲಿ ಬುದ್ಧಿ ಅಂತ ಹೇಳಿದ್ರು, ಅಲ್ಲಿ ಪ್ರಜ್ಞಾ ಮತ್ತು ಮೇಧ ಅಂತ ಎರಡು ಹೇಳಿದರು. ಬುದ್ಧಿಯ ಒಂದು ಕವಲು. ಪ್ರಜ್ಞಾ ಅಂದ್ರೆ ಅವಿಡಿ ಅರಿವಿನಿಂದ ನಮಗೆ ಬರತಕ್ಕಂಥ ಆ ಒಂದು ಒಂದು ವಸ್ತುವನ್ನು ನಿರ್ಣಯ ಮಾಡತಕ್ಕಂಥ ಇದು ಇತ್ತಂತ ಒಂದನ್ನು ನೋಡಿದ ತಕ್ಷಣ ತಿಳಿಯಬೇಕಾದಂಥ ಪ್ರತಿಭೆ. ಆ ವಿಷಯದ ನೆನಪು ಮೇಧ, ವಿಷಯದ ಅರಿವು ಪ್ರಜ್ಞೆ, ಅರಿವಿನ ಉಳಿವು ಪ್ರಜ್ಞೇಧ, ಅದು ಎರಡನ್ನು ಒಟ್ಟಿಗೆ ಬುದ್ಧಿ. ಹಾಗಾಗಿ 9 ಹೇಳಿದ್ರೆ ಆ ಬುದ್ಧಿ ಅನ್ನೋದಕ್ಕೆ ಎರಡು ಕವಲುಗಳು. ಬುದ್ಧಿಗೆ ಒಂದು ಪ್ರೆಸೆಂಟ್ ಟೆನ್ಸ್, ಒಂದು ಪಾಸ್ಟ್ ಟೆನ್ಸ್.
ಬುದ್ಧಿಯ ಪ್ರೆಸೆಂಟೆನ್ಸೆ ಪ್ರಜ್ಞೆ, ಬುದ್ಧಿಯ ಪಾಸ್ಟೆನ್ಸೆ ಮೇಧ. ನಿನ್ನೆ ತಿಳಿದದ್ದು ಇವತ್ತು ನೆನಪುಳಿಯುದು ಉಂಟಲ್ವ, ಅದು ಮೇಧ. ಹಾಗಾದರೆ ಅದರ ಬುದ್ಧಿಯ ಕಂಟಿನ್ಯೂಯಿಟಿ ಅನ್ನೋದು, ಪ್ರಜ್ಞೆಯ ಕಂಟಿನ್ಯೂಯಿಟಿ ಮೇಧ, ಅದೇ ಬುದ್ಧಿ ಅಂತ. ಯಾರಿಗೆ ಏನು ಕೇಳಿದ್ದು ನೆನಪಿರೋದಿಲ್ಲವೋ ಅವನಿಗೆ ಬುದ್ಧಿ ಇಲ್ಲ ಅಂತಲೇ ಹೇಳೋದು. ಬುದ್ಧಿ ಇಲ್ಲ ಅಂತಲೇ ನಿಜವ, ಮೊದಲು ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇದ್ದದ್ದು ಯಾವುದು ಓದಿದ್ ನೆನಪಿಲ್ಲದೆ ಇದ್ರು ಅವನಿಗೆ ಬುದ್ಧಿ ಇಲ್ಲ. ಯಾಕೆ ಯಾವುದು ಗೊತ್ತಿಲ್ಲ ಮತ್ತೇನಿದೆ, ಯಾವುದು ನೆನಪಿಲ್ಲದೆ ಇದ್ರೆ ಬುದ್ಧಿ ಇಲ್ಲ ಅಂತ ಹೇಳೋದು. ಹಾಗಾಗಿ ಇದು ಪ್ರಜ್ಞಾ ಮತ್ತು ಮೇಧ ಎರಡು ಗುಣಗಳನ್ನ ಒಟ್ಟು ಮಾಡಿ ಬುದ್ಧಿ ಅಂತ ಕೊಟ್ಟರು. ಅದು ಒಟ್ಟು ಉಳಿದದ್ದು ಅಲ್ಲಿಯೂ ಜ್ಞಾನೇ ಬಂತು, ಭಕ್ತಿ ವಿರಾಗ. ಜ್ಞಾನೇ ವಿರಾಗೇ ಹರಿಭಕ್ತಿ, ಭಕ್ತಿ ಜ್ಞಾನ ವೈರಾಗ್ಯ. ಧೃತಿ ಸ್ಥಿತಿ, ಇಲ್ಲಿಯೂ ಧೃತಿ ಸ್ಥಿತಿ, ಪ್ರಾಣ ಬಲ ಯೋಗ ಎಲ್ಲ ಬಂತು. ಅಲ್ಲಿ ಪ್ರಜ್ಞಾ ಮೇಧ ಅಂದ್ರೆ ಭಕ್ತಿಯ ಬುದ್ಧಿ ಅಂತ ಬಂದು, ಇಲ್ಲಿ ಅಲ್ಲಿ ಬರ್ತಕ್ಕ ಎಲ್ಲ ಬಲ್ಲದೆ, ಅಲ್ಲದೆ ಇನ್ನು ಕೆಲವು ಹೆಚ್ಚು ಬರ್ತದೆ. ಇಲ್ಲಿ ಇಲ್ಲಿ ಹನ್ನೆರಡು ಗುಣಗಳನ್ನು ಹೇಳಿದೆ, ಹತ್ತಿದ್ದದ್ದು ಹನ್ನೆರಡಾಯಿತು. ಅದು ಪುರುಷ ಸೂಕ್ತದ ಮಂಗಳ ಭಾಷ್ಯ ಅಂತ ಹೊಂದಿದೆ. ಅವನು ಅವನೇನು ಮಾಡ್ತಾನೆ, ಅತ್ಯತಿಷ್ಠ ದಶಾಂಗುಲಂ ಅಂತ ಉಂಟು ಅವನ ಪಾಠ. ಏನಂದ್ರೆ ಅತ್ಯತಿಷ್ಠ ದ್ವಾದಶಾಂಗುಲಂ ಅಂತ ಅವನ ಪಾಠ. ಹತ್ತಿದ್ದದ್ದು ಹನ್ನೆರಡಾಯ್ತಲ್ಲಿ, ಯಾಕೆಂದ್ರೆ ಅದು ಅವನು ಅದು ಒಂದಿಷ್ಟಿಲ್ಲ, ಬಹಳ ಪಾಠ ಅವನದು ಸರಿಯೋ ತಪ್ಪು ಅನ್ನೋದರೆ ಅರ್ಥ ಬಹಳ ಸುಂದರವಾದ. ಭಗವಂತ ನಮ್ಮ ದೇಹದೊಳಗೆಲ್ಲ ಇದ್ದಾನೆ, ನಾಭಿಯಲ್ಲಿ, ಹೃದಯದಲ್ಲಿ, ಕಂಠದಲ್ಲಿ, ಭೂಮಧ್ಯದಲ್ಲಿ, ಎಲ್ಲ ಕಡೆ ಇದ್ದಾನೆ. ನಮ್ಮ ಸ್ಪಿರಿಚುವಲ್ ಸೆಂಟರ್ಸ್ಗಳಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, ಅತ್ಯುತ್ತಿಷ್ಠ ದಶಾಂಗುಲ, ಅದಕ್ಕಿಂತ ಹತ್ತಂಗುಲ ಆಚೆಗೂ ಇದ್ದಾನೆ ಅಂತ. ಆದರೆ ಆ ಹತ್ತಂಗುಲ ಅಂದ್ರೆ ಆಚಾರ್ಯರು ತಂದ ಸಾಧನೆ ಏನು ಹೇಳ್ತಾರೆ, ಮೂಲೇಚ ನಾಭೌ ಹೃದಯೇಂದ್ರಯೋ ನಿಭ್ರೂಮಧ್ಯ ಮೂರ್ಧ ದ್ವಿಷಡಂತ ಕೇಶು. ತಲೆಯಿಂದ ದ್ವಿಷಡ್ ಅಂದ್ರೆ ಹನ್ನೆರಡು ಅಂಗುಲ ಆಚೆಗೆ, ತಲೆಯಿಂದ ಹನ್ನೆರಡು ಅಂಗುಲ ಆಚೆಯ ತನಕ ಸಹಸ್ರಾರದ ವ್ಯಾಪ್ತಿ ಇದೆ. ಸಹಸ್ರಾರ ತಕ್ಕಂತಿರತಕ್ಕ ಭಗವಂತ ನಮ್ಮ ದೇಹದಿಂದ ವಾಸುದೇವ ಮೂರ್ತಿಯರು ಸಂಸಾರಾವಸ್ಥೆಯಲ್ಲಿ ಸಾಧನೆಯಲ್ಲಿ ಗೋಚರವಾಗದ ರೂಪ ಅದು ಸಹಸ್ರಾರ, ತಲೆಯಿಂದ ದೇಹದಿಂದ ಹನ್ನೆರಡು ಅಂಗುಲ ಎತ್ತರದಲ್ಲಿ ಇದೆ ಅಂತ ಆಚಾರ್ಯ ಹೇಳ್ತಾರೆ ಹನ್ನೆರಡು ಅಂಗುಲ ಅಂತ. ಅದನ್ನು ಇಟ್ಟುಕೊಂಡು ಅವನ ದಶಾಂಗುಲ ಮುಂದೆ ದ್ವಾದಶಾಂಗುಲ ಇತ್ಯರ್ಥ ಅಂತ. ಮತ್ತು ಕೆಲವೊಮ್ಮೆ ಹಾಗೆ ಪಾಠವನ್ನೇ ಆ ಶ್ರುತಿಗೆ ಕೆಲವರು ಮಾಡ್ತಾರೆ. ಯಾಕೆ ಹೇಳಿದ್ರೆ ಹಾಗೆ ಹತ್ತಿದ್ದದ್ದು ಹನ್ನೆರಡು ಆಯ್ತಲ್ವ ಅಲ್ಲಿ, ಹಾಗೆ ಇಲ್ಲಿ ಹತ್ತು ಕೂಡ ಇದ್ದದ್ದನ್ನ ಬಿಡಿಸಿ ಹನ್ನೆರಡು ಮಾಡ್ತಾರೆ. ದ್ವಾದಶ ಯಾವುದು ಹನ್ನೆರಡು ಅಂದ್ರೆ, ಮೊದಲನೇದ್ದು ತತ್ವಜ್ಞಾನ, ಅಲ್ಲಿ ಬಂದದ್ದು ಇಲ್ಲಿ ಬಂದದ್ದು. ಎರಡನೇದ್ದು ಜ್ಞಾನ ವಿರಾಗ ಹರಿಭಕ್ತಿ, ತತ್ವಜ್ಞಾನೇ ವಿಷ್ಣು ಭಕ್ತವು. ವೈರಾಗ್ಯ ಒಂದು ಬಿಟ್ಟರೆ ಇಲ್ಲಿ, ಯಾಕೆಂದ್ರೆ ಅದು ಸಹಜ ಅಂಡರ್ಸ್ಟುಡ್. ಯಾಕೆಂದ್ರೆ ಯಾವಾಗ ನಮಗೆ ಒಂದು ಉತ್ತಮವಾದ ವಸ್ತುವಿನ ಸರಿಯಾದ ಅರಿವು ಬಂತೋ ಮತ್ತು ಅದರಲ್ಲಿ ಭಕ್ತಿ ಅಟ್ಯಾಚ್ಮೆಂಟ್ ಬಂತೋ, ಆಗ ಒಬ್ಬ ಮನುಷ್ಯನಿಗೆ ಆಮೇಲೆ ಅದಕ್ಕಿಂತ ಕಮ್ಮಿ ಕ್ವಾಲಿಟಿಯ ವಸ್ತು ಉಂಟಲ್ವ ಅದರ ಬಗ್ಗೆ ಅಟ್ಯಾಚ್ಮೆಂಟ್ ಬರುವುದೇ ಇಲ್ಲ, ಅದೇ ವಿರಾಗ. ಅದಕ್ಕಿಂತ ದೊಡ್ಡ ಸಂಗತಿ ತಿಳಿದಾಗ ಸಣ್ಣ ಸಂಗತಿಯ ಬಗ್ಗೆ ಆಸಕ್ತಿ ಕಳ್ಕೊಳ್ಳೋರು. ದೊಡ್ಡ ಸಂಗತಿ ಯಾರಿಗೆ ತಿಳಿದು ಹೋಯಿತು ಅವನಿಗೆ ಮತ್ತೆ ಸಣ್ಣ ಸಂಗತಿಯನ್ನ ಮೆಚ್ಚಿಕೋಬೇಕು ಅಂತ ಅದರ ಬಗ್ಗೆ ಅಟ್ಯಾಚ್ಮೆಂಟ್ ಇರೋದು ಸಾಧ್ಯವೇ ಇಲ್ಲ. ಆದ್ರಿಂದ ಎಲ್ಲಿ ನಿಜವಾದ ಭಕ್ತಿ ಉಂಟೋ ಅಲ್ಲಿ ನಿಜವಾದ ವೈರಾಗ್ಯ ಇದ್ದೇ ಇರುತ್ತೆ. ಅಲ್ಲಿ ಭಕ್ತಿ ಬಂದಾಗ ಇಲ್ಲಿ ವೈರಾಗ್ಯ, ಇಲ್ಲಿ ವೈರಾಗ್ಯ ಬಾರದೆ ಇಲ್ಲಿಯೂ ಆಸಕ್ತಿ ಇಟ್ಟುಕೊಂಡು ಅಲ್ಲಿ ಭಕ್ತಿ ಮಾಡಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಅದು ನಿಜವಾದ ಭಕ್ತಿ ಅಲ್ಲ ಅಂತ. ಅಲ್ಲಿಯೂ ಭಕ್ತಿ, ಇಲ್ಲಿಯೂ ಭಕ್ತಿ ಅಂತ ಹಾಗೆ ನಮ್ಗೆ ಅಲ್ಲಿಯೂ ಭಕ್ತಿ ಉಂಟು, ಇಲ್ಲಿಯೂ ಭಕ್ತಿ ಉಂಟು ಅಂತ. ಅದಲ್ಲ, ಅಲ್ಲಿಯೇ ಭಕ್ತಿ ಇರಬೇಕಾಗಿದ್ದರೆ ಇಲ್ಲಿ ವಿರಕ್ತಿ ಇರಲೇಬೇಕು. ಅಂದ್ರೆ ದೊಡ್ಡ ವಸ್ತುವನ್ನು ನಾವು ಹೊಂದಿದ ಮೇಲೆ ಸಣ್ಣ ವಸ್ತು ನಮಗೆ ನಗಣ್ಯವಾಗಬೇಕು, ಅಗ್ರಾಸವಾಗಬೇಕು, ಅದರ ಬಗ್ಗೆ ಆಸಕ್ತಿಯೇ ಹೊರಟಿರಬೇಕು, ಇದೇ ವಿರಕ್ತಿ. ಅದರಿಂದ ಇಲ್ಲಿ ವಿರಕ್ತಿಯನ್ನು ಬೇರೆಯಾಗಿ ಹೇಳದೇನೆ ಬೇರೆ ಹನ್ನೆರಡು ಗುಣಗಳನ್ನು. ತತ್ವಜ್ಞಾನೇ ವಿಷ್ಣು ಭಕ್ತವು, ಇದು ವಾಯುದೇವರಿಗೆ, ಹನುಮಂತನಿಗೆ, ಭೀಮಸೇನಿಗೆ, ಆಚಾರ್ಯ ಮಧ್ವರಿಗೆ ಎಲ್ಲರಿಗೂ ಅನ್ವಯವಾಗುತ್ತೆ. ನಾನು ಇದನ್ನುಕ್ಕೋಸ್ಕರ ಈ ಮಾತನ್ನು ಪುರಹ ತಗೊಂಡೆವು. ಎಲ್ಲ ತತ್ವಜ್ಞಾನದಲ್ಲಿ ಪ್ರಾಣದೇವರು, ಹನುಮಂತ, ಭೀಮ, ಮಧ್ವರು ಎಲ್ಲರಿಗೂ ಆಚಾರ್ಯ ತತ್ವವಾದವನ್ನು ಜಗತ್ತಿಗೆ ಕೊಟ್ಟವರು. ಮತ್ತೆ ಇನ್ಯಾರು ತತ್ವಜ್ಞಾನಿಗಳು ಯಾರು ಅಂತ ಹೇಳಿದರು? ಪರೇಕ ತತ್ವವಾದೇಸ್ಮಿನ್ ಗರೀಯಸಿ ಭರೋಮಮ ಅಂತ ವಾದಿರಾಜರು ಆಚಾರ್ಯರ ಸಿದ್ಧಾಂತವನ್ನು ತತ್ವವಾದ ಅಂತೇ ಕರೆದರು. ಬಂಗಾಳದ ವಿದ್ವಾಂಸರೆಲ್ಲ ಭಾಗವತರ ವ್ಯಾಖ್ಯಾನ ಬರೆಯುವಾಗ ಆಚಾರ್ಯ ಮಧ್ವರನ್ನು ಕುರಿತು ಹೇಳುವಾಗ ತತ್ವವಾದ ಗುರುಗಳು ಅಂತ ಕರೀತಾರೆ ಅವರು. ಪ್ರಾಚೀನ ವ್ಯಾಖ್ಯಾನಕಾರರೆಲ್ಲ ಪದುಕ್ತಂ ತತ್ವವಾದ ಗುರುಭಿಹಿ ಅಂತ ಕರೀತಾರೆ. ದ್ವೈತವಾದ ಗುರುಭಿಹಿ ಅಂತ ಯಾರೂ ಕರೆದಿಲ್ಲ. ಯಾಕಂದ್ರೆ ಹಿಂದೆ ಇದ್ದದ್ದು ಈ ಎರಡು ಹೆಸರುಗಳು, ಜಗತ್ತು ಮಾಯೆ ಅನ್ನುವುದು ಮಾಯಾವಾದ, ಜಗತ್ತೂ ತತ್ವ ಅನ್ನುವುದು ತತ್ವವಾದ. ದೇವರು ತತ್ವ ಅನ್ನುವ ವಿಷಯದ ಯಾರಿಗೂ ವಿವಾದ ಇಲ್ಲ. ಅದು ಜಗತ್ತು ತತ್ವವೋ ಮಾಯೆಯೋ, ಮಾಯೆ ಅನ್ನೋದು ಮಾಯಾವಾದ, ಜಗತ್ತು ತತ್ವ ರಿಯಲ್ ಅನ್ನೋದು ದ್ವಿವಿಧಂ ತತ್ವಂ ಅನ್ನೋದು ತತ್ವವಾದ. ಹೀಗೆ ಹೆಸರಿದ್ದದ್ದು ಮೊದಲು. ಅದರಿಂದ ತತ್ವಜ್ಞಾನ
ವಿಷ್ಣು ಭಕ್ತಿ. ವಿಷ್ಣು ಭಕ್ತಿಯ ಪರಾಕಾಷ್ಠೆಯನ್ನು ವಿಷ್ಣು ಭಕ್ತರಾಗಿರ್ತಕ್ಕ ಎಲ್ಲರೂ ಆಚಾರ್ಯರು ವಿಷ್ಣು ಭಕ್ತರೇ. ನಮ್ಮ ದೇಶದಲ್ಲಿ ಮತಾಚಾರ್ಯರು ಎಲ್ಲರೂ ವಿಷ್ಣು ಭಕ್ತರೆ. ಶಂಕರಾಚಾರ್ಯರು ದೊಡ್ಡ ವಿಷ್ಣು ಭಕ್ತರು, ರಾಮಾನುಜಾಚಾರ್ಯರು ಮಹಾವಿಷ್ಣು ಭಕ್ತರು. ಆಚಾರ್ಯ ವಿಷ್ಣು ಭಕ್ತಿಯ ವಿಶೇಷ ಏನು ಅಂತ, ಶಂಕರಾಚಾರ್ಯರು ವಿಷ್ಣು ಭಕ್ತರು ಹೌದು, ಆದರೆ ವಿಷ್ಣು ಭಕ್ತಿಯನ್ನು ಅವರು ಪ್ರತಿಪಾದಿಸಿದ್ದಾರೆ. ವಿಷ್ಣುವಿನ ಉಪಾಸನೆಯಿಂದ ಮೋಕ್ಷ ಆಗುತ್ತೆ ಎಲ್ಲ ಹೇಳ್ತಾರೆ. ಎಲ್ಲ ಅವರು ಸ್ವತಃ ವಿಷ್ಣು ಸ್ತೋತ್ರ ಮಾಡುವಾಗ ಮೈಮರೆತು ಸ್ತೋತ್ರ ಮಾಡಿದ್ದಾರೆ, ಎಲ್ಲ ನಿಜ. ಆದರೆ ಎಲ್ಲ ಬಣ್ಣ ಮಸಿನಿಂದಿತು ಅಂತ ಕೊನೆಗೆ ಹೇಳ್ತಾರೆ. ಹೌದು, ಇದೆಲ್ಲ ಒಂದು ಲೆವೆಲ್ನಲ್ಲಿ ಪೂರ ಎತ್ತರ ಕೇಳಿಬಿಟ್ರೆ ಅವಾಗ ಏನೂ ಇಲ್ಲ, ಎಲ್ಲ ನಿರ್ಗುಣವಾಗಿರ್ತಕ್ಕಂತಹ ಸ್ಥಿತಿ ಬಂದ್ಬಿಡ್ತದೆ. ಇದು ಸಗುಣ ಮುಕ್ತಿ, ಅಮುಖ್ಯ ಮುಕ್ತಿ. ಮುಖ್ಯ ವೃತ್ತಿಯಾದಂತಹ ಒಂದು ಮುಕ್ತಿ, ನಿಜವಾದ ಮುಕ್ತಿ ಉಂಟಲ್ವ, ಅದಕ್ಕೆ ಏನೂ ಬೇಡ. ಒಂಥರ ಅದು ನಿರ್ಗುಣವಾದಂತಹ ಸ್ಥಿತಿ, ನಿರ್ಗುಣ ಉಪಾಸನೆ ತಂದುಬಿಡ್ತಾರೆ. ಹಾಗಾಗಿ ಇದನ್ನು ಎಲ್ಲ ಒಪ್ಪಿಕೊಂಡು ಇದು ಇನ್ಫೀರಿಯರ್ ಮುಕ್ತಿ ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ. ಹಾಗಾಗಿ ಅವರು ವೈಷ್ಣವ ಅಲ್ಲ ಅಂತಂದ ಮಹಾವೈಷ್ಣವ ಅವರು ಕೂಡ ಅವರ ಗ್ರಂಥಗಳಲ್ಲಿ ವಿಷ್ಣು ಪಾರಮ್ಯವನ್ನು ಬೇಕಾದಷ್ಟು ಹೇಳಿದ್ದಾರೆ. ನಾನು ಮೊನ್ನೆ ಅನೇಕ ಪ್ರಸಂಗಗಳಲ್ಲಿ ಹೇಳಿದೆ, ಏಷದೇ ಆತ್ಮಾಂತರ್ಯಾಮಿ ಅಮೃತ ಉಪನಿಷತ್ತು ವ್ಯಾಖ್ಯಾನ ಬರೆಯುವಾಗ ನಿನ್ನ ಅಂತರ್ಯಾಮಿಯಾಗಿದ್ದಾನೆ ಅಂತ. ಅಷ್ಟೇ ಇರುವುದರಲ್ಲಿ ಯಾರು ಅಂತಿಲ್ಲ, ಅಂತರ್ಯಾಮಿ ನಾರಾಯಣ ಇತ್ಯರ್ಥ ಅಂತ ಬರೀತಾರೆ ಶಂಕರಾಚಾರ್ಯ. ಅವರು ಏನು ಅಲ್ಲಿ ಎಲ್ಲಿಯೂ ಕೂಡ ಅವರು ವೈಷ್ಣವ ಪ್ರಜ್ಞೆಗೆ ಚ್ಯುತಿ ಇಲ್ಲ. ವ್ಯಾಖ್ಯಾನದಲ್ಲಿ ಎಲ್ಲ ಕಡೆ ಈಶ್ವರ ಸರ್ವಭೂತಾನ ಹೃದಯ ತಿಷ್ಟತಿ ಇದೆ, ಈಶ್ವರ ಈಶನಶೀಲ ನಾರಾಯಣ ಹೀಗೆ ಬರೀತಾರೆ. ಈಶ್ವರ ಅಂದ್ರೆ ನಾರಾಯಣ, ಆತ್ಮ ಅಂದ್ರೆ ನಾರಾಯಣ, ಎಲ್ಲ ಬರೀತಾರೆ. ಬರೋದು ಕಡೆಗೆ ಇದೆಲ್ಲ ಬಿಟ್ಟು ಬೇರೊಂದು ಸ್ಟೇಜ್ ಇದೆ, ಇದೆಲ್ಲ ಇನ್ಫೀರಿಯರ್ ಅಂತ ಬಂದುಬಿಟ್ಟಾಗ ಇಷ್ಟೆಲ್ಲ ಹೇಳಿದ್ದು ಒಂದು ರೀತಿಯಲ್ಲಿ ಅರ್ಥ ಆಗಿದೆ. ಹಾಗಾಗಿ ಅದನ್ನು ಇಂಪ್ರೂವ್ ಮಾಡಿದ್ರು. ಅದಕ್ಕೆ ರಾಮಾನುಜಾಚಾರ್ಯರು ಬಂದರು, ಇಲ್ಲಪ್ಪ ಅದೇ ನಿಜವಾದ ಮೂರ್ತಿ, ಅದರ ಆಚೆಗೆ ಇಲ್ಲ, ಇದು ಇನ್ಫೀರಿಯರ್ ಅಲ್ಲ, ನಾರಾಯಣನೇ ಪರಮಪುರುಷ, ನಾರಾಯಣನ ಹೋಗಿ ಸೇರಿದೇ ಮೂರ್ತಿ ಅಂತಂದರು. ಆದರೆ ಏನಾಯಿತು ಅಂದರೆ ನೋಡಿ, ಇದೇ ಒಂದು ಏನಂದ್ರೆ ನಾನ್ ಡಿಫರೆನ್ಸ್ ಅಂತಂದ್ರು ಶಂಕರರು. ಕೊನೆಗೆ ಏನು ಅಂದರೆ, ಕೊನೆಗೆ ನೀನು ನಾರಾಯಣ ಅಂತೆಲ್ಲ ಇಲ್ಲ ಇಲ್ಲ, ಎಲ್ಲ ಒಂದೇ ಆಗಿರೋ ಅಖಂಡ, ನಾನ್ ಡಿಫರೆನ್ಸ್ ಅಂತ. ಅದು ಇಷ್ಟ ಆಗಲಿಲ್ಲ ರಾಮಾನುಜರಿಗೆ. ಅಲ್ಮದ ಏನು ಮಾಡಿದವರು, ದರ್ ಇಸ್ ಡಿಫರೆನ್ಸ್, ನೀನು ನಾರಾಯಣನ ಹೋಗಿ ಸೇರು, ಆದರೆ ನಾನ್ ಡಿಫರೆನ್ಸ್ ಇರೋ ಡಿಫರೆನ್ಸ್ ಎಷ್ಟೊಂದು ಕಷ್ಟ, ಎಲ್ಲ ಒಂದೇ ಥರ ಆಗ್ಬಿಡೋದು. ಮೋಕ್ಷಕ್ಕೆ ಹೋದ್ರೆ ಏನು ಅಂತ ಬಹಳ ಅಂತರ ಇಲ್ಲ ನಿಮಗೆ ನಾರಾಯಣ, ನೀನು ಬೇರೆ ಇದ್ರೂ ಕೂಡ ದರ್ ಇಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ನಾರಾಯಣ ಅಂಡ್ ಯು. ಅವನ ಆನಂದ ನಿನ್ನ ಆನಂದ, ಅವನ ದುಃಖ ಇಲ್ಲ ನಿನಗೆ ದುಃಖ ಇಲ್ಲ, ಎಲ್ಲ ಒಂದೇ ಥರ. ಸೊ ಇನ್ನವೇ ಯಾರು ಈಕ್ವಲ್ ಟು ಗಾಡ್, ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಅಂತ ನಾನು ಹೇಳ್ತಾರೆ. ದಿ ನಾನ್ ಡಿಫರೆನ್ಸ್, ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್, ಡಿಫರೆನ್ಸ್ ಇದೆ ಅದ್ರ ನಾನ್ ಡಿಫರೆನ್ಷಿಯಲ್ ತಾರತಮ್ಯ ಇಲ್ಲ. ದೆನ್ ಮಧ್ವಾಚಾರ್ಯ ಹೇಳ್ತಾರೆ ಡಿಫರೆನ್ಸ್ ಇಸ್ ದೇರ್ ಅಂಡ್ ಡಿಫರೆನ್ಸ್ ಇಸ್ ಆಲ್ಸೋ ಡಿಫರೆನ್ಷಿಯಲ್, ಇಟ್ ಇಸ್ ಡಿಫರೆನ್ಷಿಯಲ್ ಡಿಫರೆನ್ಸ್. ಅಂದ್ರೆ ಭೇದ ಇದೆ, ತಾರತಮ್ಯ. ಎಂದೂ ನಾರಾಯಣನ ಆನಂದ ನಿನ್ನದಾಗೋದಿಲ್ಲಪ್ಪ, ಆ ಆನಂದದ ಕಡಲಿನ ಮುಂದೆ ಇದು ಬಿಂದುವೆ, ಆ ಸಿಂಧು ಇದು ಎಂದು ಆಗೋದು. ಹೀಗೆ ನಾರಾಯಣನ ಹಿರಿಮೆಯನ್ನ ಅದನ್ನು ಅಖಂಡವಾಗಿ ಎತ್ತಿ ಹೇಳಿದ್ರು. ಅದಕ್ಕೆ ಆಚಾರ್ಯರ ವಿಷ್ಣು ಭಕ್ತಿಯ ಒಂದು ವೈಶಿಷ್ಟ್ಯ. ಆಮೇಲೆ ಏನಾಯ್ತು ಅಂದ್ರೆ, ಭಗವಂತ ಭೂಮಿಗೆ ಇಳಿದು ಬರ್ತಾನೆ, ಅವನು ಪಾಂಚಭೌತಿಕ ಶರೀರ ಧರಿಸಿ ಬರ್ತಾನೆ, ಅವನಿಗೂ ಪಾಂಚಭೌತಿಕವಾದ ಶರೀರ ಇದೆ ಅಂತ. ಭಗವಂತನ ಮಹಿಮೆಯನ್ನು ಒಪ್ಪಿದ ಪ್ರಾಚೀನ ಆಚಾರ್ಯರುಗಳು ಭಗವಂತನಿಗೆ ನಮ್ಮಂತೆಯೇ ನಾಶವಾಗುವ ಪಾಂಚಭೌತಿಕ ಶರೀರವನ್ನು ಒಪ್ಪಿದರು. ಇದನ್ನು ಆಚಾರ ಭಗವಂತನಿಗೆ ಯಾವ ಕಾಲಕ್ಕೂ ಪಂಚಭೌತಿಕ ಶರೀರ ಇಲ್ಲ, ಅವನು ಅವತಾರ ರೂಪದಿಂದ ಹಿಡಿದು ಮೂಲ ರೂಪದ ತನಕ ಎಲ್ಲದರಲ್ಲಿಯೂ ಅಪ್ರಾಕೃತ ಶರೀರವೇ ಅವನಿಗೆ ಪ್ರಾಕೃತವಾದ ಶರೀರ. ಹೀಗೆ ಭಗವಂತನ ಭಕ್ತಿಯ ಒಂದು ಒಂದು ಉತ್ಕರ್ಷವಾದ ಅದರ ಉತ್ಕೃಷ್ಟವಾದ ಪರಾಕಾಷ್ಠೆಯನ್ನ ತೋರಿದವರು ಆಚಾರ್ಯ. ಅದರಿಂದ ತತ್ವಜ್ಞಾನದ ಒಂದು ಪೀಕು, ವಿಷ್ಣು ಭಕ್ತಿಯ ಪೀಕು ನಾವೆಲ್ಲಿ ಕಾಣಬೇಕು, ಅದು ಆಚಾರ್ಯ ಮಠದಲ್ಲಿ ಕಾಣ. ಅದಕ್ಕೋಸ್ಕರ ಇದು ಭೀಮದಲ್ಲಿ ಕಾಣ್ತೇವೆ, ಇದು ಆಂಜನೇಯನಲ್ಲಿ ಕಾಣ್ತೇವೆ, ಅದರಿಂದ ಆಚಾರ್ಯ ಮಠದಲ್ಲಿ ಕಾಣ. ತತ್ವಜ್ಞಾನೇ ವಿಷ್ಣು ಭಕ್ತವು, ಯಾವಾಗ ವಿಷ್ಣು ಭಕ್ತಿ ಬಂತೋ, ವಿಷ್ಣು ಭಕ್ತಿ ಅಂದ್ರೆ ಏನು, ಭಗವಂತನಲ್ಲಿ ಭಕ್ತಿ ಅಂದ್ರೆ ಭಗವಂತನ ಶರಣಾಗತಿ, ರಕ್ಷತೀತ್ಯೇವ ವಿಶ್ವಾಸ. ವಿಷ್ಣುವಿನ ಭಕ್ತಿ ಅಂದ್ರೆ ದೇವರು ಇದ್ದಾನೆ ಅಷ್ಟೇ ಅಲ್ಲ, ದೇವರು ರಕ್ಷಿಸ್ತಾನೆ. ದೇವರು ರಕ್ಷಿಸಿಯೇ ರಕ್ಷಿಸ್ತಾನೆ ಅಂತ ಹೇಳಿದಾಗ ನಮಗೆ ಭಯ ಹೊರಟವರು. ದೇವರ ಬಗ್ಗೆ ಅಷ್ಟು ಭರವಸೆ ಬಂತು ಅಂದ್ರೆ ದೇವರು ನನ್ನನ್ನು ರಕ್ಷಿಸ್ತಾನೆ. ಒಂದು ವೇಳೆ ದೇವರು ನನ್ನನ್ನು ರಕ್ಷಿಸದೆ ಬಿಟ್ಟರೆ ಇನ್ಯಾವ ಶಕ್ತಿಯೂ ನನ್ನನ್ನು ರಕ್ಷಿಸಲಾರೆ, ನಾನು ನನ್ನನ್ನು ರಕ್ಷಿಸಿಕೊಳ್ಳಲಾರೆ. ಆದ್ದರಿಂದ ನನ್ನ ರಕ್ಷಣೆಗೋಸ್ಕರ ನಾನು ತಲೆಗೆಡಿಸಿಕೊಳ್ಳಬೇಕಾಗಿಲ್ಲ ಅಂತಕ್ಕಂಥ ಧೈರ್ಯ ಬರ್ತದೆ. ಇದು ಮೂಲ ತತ್ವಜ್ಞಾನೇ ವಿಷ್ಣು ಭಕ್ತವು ಧೈರ್ಯ ಅಂತ. ಯಾವುದಕ್ಕೂ ಹೆದರಬೇಕಾಗಿಲ್ಲ, ಯಾಕೆಂದರೆ ಅವನು ಸಾವಿಗೂ ಹೆದರೋದಿಲ್ಲ, ಯಾಕೆಂದರೆ ಭಗವಂತನ ರಕ್ಷೆಯಲ್ಲಿ ನಾನಿದ್ದೇನೆ. ನಾನು ಯಾವಾಗಲೂ ಒಂದು ದೃಷ್ಟಾಂತ ಕೊಡೋದು, ಚಿಕ್ಕ ಮಕ್ಕಳಿಗೆ ಈ ಧೈರ್ಯ ಇದ್ದರು, ಅವು ಎದುರೇ ಹಾವು ಬಂದರೂ ಹೆದರಲ್ಲ, ಎದುರೆ ಹುಲಿ ಬಂದ್ರೆ ಹೆದರಲ್ಲ. ಯಾವಾಗ ತಾಯಿ ಹೊತ್ತುಕೊಂಡಿದ್ದಾರೆ ಅವಳ ಹತ್ರ ಏನಂದ್ರೆ ತಾಯಿ ನನ್ನನ್ನು ರಕ್ಷಿಸ್ತಾಳೆ ಅಂತ, ತಾಯಿ ಹೆದರಿರ್ತಾಳೆ ಅದು ಮಗು ಹೆದರಲ್ಲ. ಹಾಗೆ
ಭಗವಂತ ರಕ್ಷಿಸ್ತಾರೆ ಅನ್ನುವ ಸಂರಕ್ಷಣೆ ಬಂದಾಗ ಮೃತ್ಯುವೇ ಎದುರು ಬಂದು ನಿಂತರೂ ಹೆದರೋದಿಲ್ಲ ಸಾಧಕ. ನಾನು ಭಗವಂತನ ರಕ್ಷೆಯಲ್ಲಿದ್ದೇನೆ. ನಾತ್ಮಾನಂ ಗೋಪ್ತುಮಿಚ್ಛತಿ ಅಂತ ಭಯಾಭಾವಾತ್ ನಾತ್ಮಾನಂ ಗೋಪ್ತುಮಿಚ್ಛತಿ ಅಂತ ನಾವು ನಮ್ಮನ್ನ ಮುಚ್ಚಿಕೊಳ್ಳುವುದು ಯಾಕೆ? ಹೆದರಿಕೆಯಿಂದ ನಾವು ಮನೆ ಕಟ್ಟಿಸೋದು ಯಾಕೆ? ಮನೆ ಕಟ್ಟಿಸಿದ್ರೆ ಓಪನ್ ಅಲ್ಲಿ ಮಲ್ಕೊಂಡ್ರೆ ರಾತ್ರಿ ಯಾರು ಕುತ್ತಿಗೆ ಹಿಚ್ಚಿಕಿದ್ರೆ ಹೆದರಿಕೆ ಯಾಕೆ? ಕುತ್ತಿಗೆ ಹಿಚ್ಕೋದು ಅಥವಾ ನಮ್ಮ ದುಡ್ಡು, ದುಡ್ಡು ಅಂದ್ರೆ ಬಹಿಷ್ಕರ ಪ್ರಾಣ, ನಮ್ಮ ಪ್ರಾಣ ಸ್ವಾಮಿಯದು, ಅದನ್ನೇನು ಕೊಟ್ಕೊಂಡು ಹೋದ್ರೆ ಅದು ದುಡ್ಡು ಕದ್ಕೊಂಡು ಹೋಗ್ತಾರೆ, ಇಲ್ಲ ನಮ್ಮ ಕಿಸೆಯಲ್ಲಿ ಅದನ್ನು ಕುತ್ತಿಗೆ ಹಿಚ್ಚಿಕೊಳ್ತಾರೆ, ಅದಕ್ಕೋಸ್ಕರ ಮನೆ ಕೊಟ್ಟು, ಅದಕ್ಕೋಸ್ಕರ ಮನೆಗೆ ದೊಡ್ಡ ಬಾಗಿಲು, ದೊಡ್ಡ ಕೀಲು, ಕೀಲಿನ ಮೇಲೆ ಬೋಲ್ಟು, ಆಮೇಲೆ ಮತ್ತೊಂದು ಕಬ್ಬಿಣದ ಪಟ್ಟಿ, ಆಮೇಲೆ ದೊಡ್ಡ ಲಾಕು ಎಲ್ಲ ಮಾಡಿ ಇಲ್ಲಿ ಮನೆಯೊಳಗೆ ಇಟ್ಟಿದ್ದು ಹೇಳಿದ್ರೆ ಬ್ಯಾಂಕಿನ ಲಾಕರ್ ಮೇಲೆ ಕೊಂಡೋಗ್ಬಿಡ್ದು. ಎಲ್ಲ ಯಾಕೆ? ಇಟ್ ಇಸ್ ಮಿಯರ್ ಫಿಯರ್ ಅಲ್ವಾ? ಭಯ, ನನಗೆ ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ, ಅದನ್ನು ಸುರಕ್ಷಿತವಾಗಿರಬೇಕು. ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ, ಸುರಕ್ಷಿತಂ ದೈವ ಹತಂ ವಿನಶ್ಯತಿ ಅಂತ ಅನ್ನುವ ಸಿದ್ಧಾಂತ ಬಂದುಬಿಟ್ರೆ ಅವನು ಯಾವ ಚಿನ್ನದ ರಹಸ್ಯವನ್ನು ಮನೆಯಲ್ಲಿ ಇಟ್ಟುಕೊಳ್ಬೋದು? ಯಾಕೆಂದ್ರೆ ಲಾಕರ್ನಲ್ಲಿ ಇದ್ದು ಅಪಾರಾದ ಸುದ್ದಿ ಕೇಳ್ತೇವೆ ನಾವು. ಯಾಕೆಂದ್ರೆ ಅವನು ಅವನು ಬ್ಯಾಂಕಿನ ಅಟೆಂಡರ್, ಅವ್ರು ಕಾಯ್ತವನೇ, ತಿಳ್ಕೊಂಡು ಹೋಗಿ ಮರದಿಂದ ನಾಪತ್ತೆ ಆಗ್ಬೋದು. ಅದು ಎಲ್ಲಿ ಇಟ್ಟು ಕೂಡ ಸುರಕ್ಷಿತ ಅಲ್ಲ. ಭಗವಂತ ರಕ್ಷಣೆ ಮಾಡಿದ್ರೆ ಅದು ಮನೆಯಲ್ಲಿ ಬಾಗಿಲು ತೆರೆದಿಟ್ಟು ಸುರಕ್ಷಿತ, ಇಲ್ಲದೆ ಇದ್ರೆ ಬಾಗಿಲು ಹಾಕಿ ಬೀಗ ಹಾಕಿ ನಾವು ಕೂತಿದ್ರು ಕೂಡ ಯಾವುದು ಸುರಕ್ಷಿತ. ಅದಕ್ಕೆ ಭಯಾಭಾವ, ಯಾರು ಭಗವಂತನ ರಕ್ಷಣೆ, ಎಲ್ಲರ ಮೇಲೂ ಭಗವಂತನ ರಕ್ಷಣೆ ಇದೆ ಅನ್ನುವಂತಹ ಸನ್ವೀಕ್ಷಣ ಬಂತೋ ಅವನಿಗೆ ಭಯ ಇಲ್ಲ. ಅವನು ತನ್ನನ್ನು ತಾನು ಮುಚ್ಚಿಕೊಳ್ಳ ಬಯಸು, ಮುಚ್ಚಿಕೊಳ್ಳುವುದು ಹೀಗೆ ಮನೆ, ಆಮೇಲೆ ಯಾವುದು ಬುಲೆಟ್ ಪ್ರೂಫು ಕಾರು, ಬುಲೆಟ್ ಪ್ರೂಫು ಶರ್ಟುಗಳು, ಇದೆಲ್ಲ ಯಾಕೆ? ಯಾವಾಗ ಯಾರು ಹೊಡಿತಾರೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಯಾರ್ಯಾರು ತಲೆ ಹೊಡೆದ ಸ್ಥಿತಿಗೆ ಹೋದವರು, ನಮ್ಗೆ ಯಾವಾಗ ಹೊಡಿತಾರೆ ಗೊತ್ತಿಲ್ಲ. ಎಲ್ಲ ಬುಲೆಟ್ ಪ್ರೂಫು ವೆದರ್ ಬೇಕಾಗತ್ತೆ, ಸೂಟ್ ಬೇಕಾಗತ್ತೆ, ಬುಲೆಟ್ ಪ್ರೂಫು ಗ್ಲಾಸ್ ಇದ್ದಂಥ ಕಾರ್ ಬೇಕಾಗತ್ತೆ. ಇದು ಆವಾಗ ರಕ್ಷತೀತ್ಯವ ವಿಶ್ವಾಸ ಇದ್ರೆ ಇಂಥ ರಕ್ಷಣೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾಗಲ್ಲ ಒಂದು ಹೇಳುದು ನಾನು. ಇಂಥ ಲೌಕಿಕದಲ್ಲಿ ಕೂಡ ಇಂಥ ರಕ್ಷಣೆ ಕೊಡಬೇಕು. ಯಾಕೆಂದ್ರೆ ಗಾಂಧೀಜಿ, ನೆಹರು ನಮ್ಮ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಬಹಳ ದೊಡ್ಡ ಹಿಂದೂ ಮುಸ್ಲಿಂ ಸಂಘರ್ಷ ಆದಾಗ ಗಾಂಧೀಜಿಗೆ ರಕ್ಷಣೆ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತು. ಅವರು ನಾನು ಭಗವಂತನಿಂದ ಸುರಕ್ಷಿತ, ಭಗವಂತ ಬದುಕಿಸಿದಷ್ಟು ಕಾಲ ಬದುಕ್ತೀನಿ, ನನಗೆ ಸರ್ಕಾರದ ರಕ್ಷಣೆ ಬೇಡ, ಪೊಲೀಸರ ಬೆಂಗಾವಲು ಬೇಡ ಅಂತ ನಿರಾಕರಣೆ ಮಾಡಿದರು ಗಾಂಧೀಜಿ. ಇದೇ ರಕ್ಷತೀತ್ಯವ ವಿಶ್ವಾಸ, ನಿಷ್ಠೆ, ದೇವರ ಬಗ್ಗೆ ನಿಷ್ಠೆ. ಅವರು ಸಾಯೋ ಮುಂಚಿನ ದಿವಸ ಒಂದು ಹೇಳಿಕೆ ಕೊಟ್ಟಿದ್ರು, ಬಹಳ ವಿಚಿತ್ರ ಇದೆ, ಬಹಳ ಜನರಿಗೆ ಗೊತ್ತಿಲ್ಲ. ಅದು ಸಾಯೋ ಮುಂಚಿನ ದಿವಸ ಒಂದೊಂದು ಸ್ಟೇಟ್ಮೆಂಟ್ ಪೇಪರ್ನಲ್ಲಿ ಒಬ್ಬ ಪ್ರಶ್ನೆ ಅವನಿಗೆ ಏನು ಹೇಳಿದ್ರು ಅಂದರೆ, ನಾನು ನರಳಿ ಸತ್ತರೆ, ಹಾಸಿಗೆಯಲ್ಲಿ ನರಳಿ, ಅಯ್ಯೋ ಇನ್ನೂ ಇವರು ಸಾಯಲಿಲ್ಲಲ್ವಾ ಅಂತ ಬಂಧುಗಳಿಗೆ ಅನಿಸುವಷ್ಟು ಕಾಲ ಹಾಸಿಗೆಯಲ್ಲಿ ನರಳಿ ಅತಂತ್ರನಾಗಿ ಸತ್ತರೆ, ನಾನು ಮಹಾತ್ಮ ಅಲ್ಲ ಅಂತ ನೀವು ಡಿಕ್ಲೇರ್ ಮಾಡಿ, ಆಮೇಲೆ ಸಾಯೋ ಕ್ಷಣದಲ್ಲಿ ನನ್ನ ಬಾಯಲ್ಲಿ ದೇವರ ನಾಮ ಬಾರದೇ ಇದ್ರೆ ಯು ಕ್ಯಾನ್ ಡಿಕ್ಲೇರ್ ದಟ್ ಐ ಆಮ್ ನಾಟ್ ಮಹಾತ್ಮ. ಮುಂಚಿನ ದಿವಸ ಹೇಳಿ, ಎರಡು ಸ್ಟೇಟ್ಮೆಂಟ್, ನರಳಿ ಸಾಯೋದಿಲ್ಲ, ಸಾಯೋ ಕಾಲದಲ್ಲಿ ರಾಮನಾಮ ಬರದೇ ಇದ್ರೆ ನರಳಿ ಸತ್ತರೆ ನಾನು ಅಯೋಗ್ಯ, ನೀವು ನನ್ನನ್ನು ಮಹಾತ್ಮ ಅಂತ ಕರಿಬೇಡಿ ಅನ್ನೋದು. ಮರುದಿವಸ ಎರಡಕ್ಕೂ ಅದರ ಮಾರನೇ ದಿವಸ ಇದು ನಡೆದದ್ದು ಅವರ ಕೊಲೆ. ಮುಂಚಿನ ದಿವಸ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು, ಅವ್ರು ನರಳಿ ಸಾಯಲಿಲ್ಲ, ಸಾಯುವಾಗ ರಾಮ್ ಅಂತ ರಾಮನಾಮ ಕೇಳಿದ್ರು. ಇದು ಇದು ಕನ್ವಿಕ್ಷನ್, ಇದು ಇದು ಧೈರ್ಯ ಬರುವುದು ಯಾವುದರಿಂದ? ಸ್ಥೈರ್ಯದಿಂದ, ಅದು ಒಟ್ಟಿಗಿರೋದ್ರಲ್ಲಿ ಸ್ಥೈರ್ಯ ಸ್ಥೈರ್ಯ ಅಂತ ಧೃತಿ ಸ್ಥಿತಿ, ಭರವಸೆ, ದೇವರು ರಕ್ಷಿಸ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಧೈರ್ಯ. ಅದು ಬರುವುದು ಯಾವುದರಿಂದ? ದೇವರಿದ್ದಾನೆ ಅನ್ನೋ ಕನ್ವಿಕ್ಷನ್, ಅವನು ರಕ್ಷಿಸಿ. ಅದರಿಂದ ಧೃತಿ, ಕಾನ್ಫಿಡೆನ್ಸ್ ಅಂಡ್ ಕನ್ವಿಕ್ಷನ್ ಮಸ್ಟ್ ಗೋ ಟು ಇದು. ಅದರಿಂದ ತನ್ನ ನಿಲುವಿನ ಬಗ್ಗೆ ಧೈರ್ಯ, ತನ್ನ ನಿಲುವಿನ ಬಗ್ಗೆ ಅಚಲವಾದ ಸ್ಥಿರತೆ, ಅದು ಚಂಚಲ ಅಲ್ಲ. ಹೌದೇನೋ ನಾನು ಹೇಳಿದ್ದು ಸರಿಯೋ ತಪ್ಪು ಒಂದು ಕಡೆ ಸಂಶಯ ಬರುವುದಿಲ್ಲ. ಇದು ವಾದದ ನೆಲೆಯಲ್ಲಿ ಬರುವಾಗಲೂ ಆಚಾರ್ಯರಿಗೆ ಅವರ ಧೈರ್ಯ ಏನು, ಯಾವತ್ತೂ ಯಾರಿಗೂ ಹೆದರಿದವರಲ್ಲ, ಎಂಥ ಚಾಲೆಂಜ್ ಬಂದಾಗಲೂ ಅದನ್ನು ಸ್ವೀಕಾರ ಮಾಡಿದವರು. ಅವರು ಬರೇ ವಾದದಲ್ಲೇ ಅಲ್ಲ, ಅವರು ಕುತ್ತಿಗೆ ಹಿಚ್ಚಿಗೆ ನೋಡಬೇಕು ಅಂತ ಮಲ್ಲರು ಬಂದದ್ದುಂಟು, ಅವರು ದಂಡ ಮುರಿಯಬೇಕು ಅಂತ ಸನ್ಯಾಸಿಗಳು ಬಂದದ್ದುಂಟು, ವಾದದಲ್ಲಿ ಅಂತಲ್ಲ, ನಾನಾ ವಿಧವಾದ ತೊಂದರೆಗಳು ಅವರಿಗೆ ಕೊಟ್ಟವರುಂಟು, ಅವರ ಲೈಬ್ರರಿಯನ್ನು ಅಪಹಾರ ಮಾಡಿದ್ದುಂಟು, ಏನೇನೋ ತೊಂದರೆಗಳು. ಎಲ್ಲ ತೊಂದರೆಗಳನ್ನು ಧೀರತನದಿಂದ ಎದುರಿಸಿದರು, ಯಾವತ್ತೂ ಅವರು ಅದರಿಂದ ಕಂಗಾಡಲಿಲ್ಲ. ಇದು ಧೈರ್ಯ. ತನ್ನ ನಿಲುವು ಅದು ಕೊನೆ ತನಕ ಸ್ಥಿರ. ನೀವು ಬೇರೆ ಗ್ರಂಥಕಾರರನ್ನು ನೋಡಿದಾಗ ಮತ್ತು ಆಚಾರ್ಯದ ಗ್ರಂಥಗಳನ್ನು ನೋಡಿದಾಗ ಒಂದು ಅಂತರವನ್ನು ಗುರುತಿಸಿ, ಏನು ಅಂದರೆ
ಆಚಾರ್ಯರ ಗ್ರಂಥಗಳಲ್ಲಿ ಅವರು ಮೊದಲು ಬರೆದ ಗ್ರಂಥದಿಂದ ಕೊನೆಯವರೆಗೆ ಬರೆದ ಗ್ರಂಥದವರೆಗೂ ಒಂದು ಏಕಸೂತ್ರತೆ ಇದೆ, ಅಖಂಡವಾದ ಏಕಸೂತ್ರತೆ. ಅಲ್ಲಿ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಇಲ್ಲ. ಇಷ್ಟು ಏಕಸೂತ್ರತೆ ಅಂದ್ರೆ ಸ್ಥಿರತೆ, ನಿಶ್ಚಲವಾದಂತಹ ನಿಲುವುದು, ಅದು ಎಲ್ಲಿಯೂ ಬದಲಾವಣೆ. ಕೆಲವರು ಏನಾಗುತ್ತೆ ಅಂದ್ರೆ, ಕೆಲವು ಲೇಖಕರು ಇರ್ತಾರೆ, ಅವರು ಒಳ್ಳೆ ಪ್ರತಿಭಾವಂತರು, 15-16 ವರ್ಷಕ್ಕೆ ಬಲಿದೀಕ್ಷಣ ಮಾಡಿಬಿಡ್ತಾರೆ, 16ನೇ ವರ್ಷದಲ್ಲಿ ಬರೆದದ್ದೇ ಪುಸ್ತಕಕ್ಕೆ ರಾಜ್ಯ ಪ್ರಶಸ್ತಿ ಬರ್ತದೆ, ಆಮೇಲೆ ಅವರು ಮೇಜರ್ ಆದ ಹಾಗೆ ತಾವು ಹಿಂದೆ ಬರೆದದ್ದೆಲ್ಲ ತಪ್ಪು ಅಂತ ಅನಂತರದ ಪುಸ್ತಕಗಳಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ನಮ್ಮ ಕಾಲದಲ್ಲಿ ನಾನೇ ನೋಡಿದ್ದೆ, ಅತ್ಯಂತ ಪ್ರತಿಭಾವಂತ ಲೇಖಕರು ತಾವು ಬರೆದ ಪುಸ್ತಕಗಳನ್ನು ಜನ ಮೆಚ್ಚಿಕೊಂಡಾಗ ಅವರು ಅದನ್ನು ಮೆಚ್ಚಿಕೊಳ್ಳಬೇಕಿದ್ದನ್ನು ನೋಡಿದ್ದೆ. ಅವರ ಹೆಸರು ಬೇಡ, ಯಾಕಂದ್ರೆ ಈಗ ನಮ್ಮ ಕಣ್ಮುಂದೆ ಇರುವಂತವರು ಅವರೆಲ್ಲ. ಅವರು ಹೇಳಿದ್ದಾರೆ, ನಾನು ಆ ಧೋರಣೆಯಿಂದ ಈಗ ಮುಂದೆ ಹೋಗಿದ್ದೇನೆ, ನನಗೆ ಈಗ ನಾನು ಆಗ ಬರೆದದ್ದು ತಪ್ಪು ಅಂತ ಅನ್ನಿಸ್ತಾ ಇದೆ ಅಂತ ನನ್ನ ಹತ್ರ ಅನೇಕ ಜನ ಇವತ್ತಿನ ಖ್ಯಾತ ಲೇಖಕರು ನನ್ನ ಹತ್ರ ಅಂದಿದ್ದ. ಯಾಕಂದ್ರೆ ಅವರು ಬೆಳೀತಾ ಬೆಳೀತಾ ಚೇಂಜ್ ಆಗ್ತಾ ಹೋಗ್ತಾರೆ, ಯಾಕಂದ್ರೆ ಸ್ಥೈರ್ಯ ಇಲ್ಲ ಇಲ್ಲ ಅಂತ ವಾದ ಪುಸ್ತಕ ಬರೆದವರು, ಆಮೇಲೆ ಆಸ್ತಿಕರಾದದ್ದು ಉಂಟು. ಕಡೆಗೆ ನಾವು ದೇವರಿಲ್ಲ ಅಂತ ಮೊದಲು ವಾದ ಮಾಡಿ, ಕಡೆಗೆ ನಾನು ಆಸ್ತಿಕ ಅಲ್ಲ, ನಾಸ್ತಿಕನೂ ಅಲ್ಲ, ನಾನು ಅನಾಸ್ತಿಕ ಅಂತ ಹೀಗೆ ಒಂದ್ಸಲ ಮಧ್ಯಪಂಚಾತಿ ಮಾಡಿಕೊಂಡವರು ಉಂಟು. ವಯಸ್ಸು ಈ ನಾನಾ ಥರದ ಬದಲಾವಣೆಗಳನ್ನು ನಾವು ನೋಡ್ತೇವೆ. ಇವರ ಗ್ರಂಥದಲ್ಲಿ ಇಂಥ ಕಾಂಟ್ರಿಬ್ಯೂಷನ್ ಅಥವಾ ಅವರು ಬೆಳೆದ ಹಾಗೆ ಮುಂದಿನ ಗ್ರಂಥಗಳಲ್ಲಿ ಮೊದಲನೆಯ ವ್ಯೂಗಿಂತ ಭಿನ್ನವಾದದ್ದು ನೋಡಿ, ಅದು ಮೊದಲ ಗ್ರಂಥದಿಂದ ಕೊನೆಯ ತನಕ ಅಷ್ಟೇ ಅಲ್ಲ, ಅವರು ಮಗುವಾಗಿದ್ದಾಗ ಅವರು ತಂದೆ ತಾಯಿ ಹತ್ರ ಆಡಿದ ಮಾತಿಗೂ ಅವರು ಕೊನೆಯ ಕಾಲದಲ್ಲಿ ಬಂದ ಗ್ರಂಥಕ್ಕೂ ಅಂತರ ಇದೆ. ಮಗುವಾಗಿದ್ದಾಗ ನಾನು ಒಂದು ದೃಷ್ಟಾಂತ ಯಾವಾಗಲೂ ಕೊಡ್ತೇನೆ ಅದಕ್ಕೆ, ಅವರು ಮಗುವಾಗಿದ್ದಾಗ ಇನ್ನೂ 8-9 ವರ್ಷದ ಹುಡುಗ ಆಗಿದ್ದಾಗ ಅವರು ಮನೆಯ ಕಂಬಗಳಿಗೆ, ಮನೆಯ ಮರ ಕಲ್ಲು ಮುಳ್ಳು ಎಲ್ಲ, ಮನೆಯ ತೋಟ, ಒಂದೊಂದು ಮೆಟ್ಲು ಗೋಡೆ ಕಂಬ ಎಲ್ಲಕ್ಕೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಅಚ್ಯುತ ಪ್ರಜ್ಞರಲ್ಲಿಗೆ ಹೋದರು. ಯಾಕಪ್ಪ ಅಂದ್ರೆ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡಿದೆ ಅಂತ ಹೇಳಿದರು. ಇದು ಚಿಕ್ಕ ಮಗುವಾಗಿದ್ದ ಹೇಳಿದ ಮಾತು. ಎಲ್ಲ ಏನ್ ತಿಳ್ಕೊಂಡ್ರು, ಓಹೋ ಪಾಪ ಮನೆ ಅಂದ್ರೆ ಎಷ್ಟು ಮೋಹ ಹುಡುಗನಿಗೆ, ಮನೆ ಕಂಬ ಮೆಟ್ಲು ಕಲ್ಲು ಮುಳ್ಳು ಮರ ಗಿಡ ಎಲ್ಲ ನನ್ನ ವಸ್ತು ನನ್ನ ವಸ್ತು ಅಂತ ಇದ್ದಾನೆ ಪಾಪ, ಒಳ್ಳೆ ಪ್ರೀತಿ ತೋಟದ ಮೇಲೆ ಮನೆ ಮೇಲೆ ಅಭಿಮಾನ ಹುಡುಗನಿಗೆ ಅಂತ ತಿಳ್ಕೊಂಡ್ರು. ಹಾಗೆ ಹೇಳಿ ನಮಸ್ಕಾರ ಮಾಡಿ ಹೊರಟು ಹೋದ ಮತ್ತೆ ಅತ್ತಾಗಿ ಮುಖ ಮಾಡಲಿಲ್ಲ ಅವರು. ಅದು ಏನ್ ಹೇಳಿದ್ದವರು ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಕೊನೆಗೆ ಅರ್ಥ ಆದದ್ದವರು ಭಾಗವತ ತಾತ್ಪರ್ಯದಲ್ಲಿ, ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರ ಉನ್ಮೂಲನಂ ವಸ್ತು ಅಂತಂದ್ರೆ, ವಾಸೇನೇದಂ ಯತಸ್ತುನ್ನಂ ಅತಸ್ತದ್ ಬ್ರಹ್ಮಕತ್ವತೆ. ಯಾರು ಈ ಪ್ರತಿಯೊಂದು ವಸ್ತುವಿನ ಒಳಗೂ ವಾಸ ಮಾಡಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನಿಂದ ಭಿನ್ನವಾಗಿ ರೂಪ ಕೊಟ್ಟು ಅದರೊಳಗೆ ತದ್ರೂಪದಿಂದ ತುಂಬಿದನೋ ಅಂತ ಭಗವಂತನನ್ನು ವಸ್ತು ಅಂತ ಕರೀತೇನೆ ಅಂದರು. ಅದನ್ನು ಅವರು ಆ ವಸ್ತು ಶಬ್ದಕ್ಕೆ ಅರ್ಥ ಹೇಳಿದ್ದು 20ನೇ ವಯಸ್ಸಿನಲ್ಲಿ, ವಸ್ತು ಶಬ್ದವನ್ನು ಬಳಸಿದ್ದು 7ನೇ ವಯಸ್ಸಿನಲ್ಲಿ. 7ನೇ ವಯಸ್ಸಲ್ಲಿ ನನ್ನ ವಸ್ತು ಅಂತ ಹೇಳಿದರು ಏನು ಅಂತ ಅರ್ಥ ಅವರೇ ಹೇಳಿದ್ದು 20ನೇ ವಯಸ್ಸು. ಹೀಗೆ ಅವರ ಕಾಂಟ್ರಡಿಕ್ಷನ್ ಇಲ್ಲ, ಪುಟ್ಟ ಮಗುವಾಗಿ ಹೇಳಿದ ಮಾತು ಮತ್ತು ಅವರು ಕೊನೆಗೆ ಇಲ್ಲಿ ಭದ್ರಕಾಶ್ರಮಕ್ಕೆ ಹೊರಟು ಹೋಗುವ ತನಕ ಹೇಳಿದ ಮಾತಿನಲ್ಲಿ ಏಕಸೂತ್ರತೆ ಇದೆ, ಅಖಂಡತೆ ಇದೆ, ಏಕವಾಕ್ಯತೆ ಇದೆ. ಇದು ಸ್ಥೈರ್ಯ. ಬೆಳಿಗ್ಗೆ ಒಮ್ಮೆ ಬದಲಾವಣೆ ಇಲ್ಲ. ನನಗೊಬ್ಬರು ಒಬ್ಬರು ವಿದ್ವಾಂಸರು, ವಿದ್ವಾಂಸರು ಅಷ್ಟೇ ಅಲ್ಲ ಅವರು ಸನ್ಯಾಸಿಗಳು, ಅವರು ಒಂದು ಸರ್ತಿ ಒಂದು ಮಾತು ಹೇಳಿದರು ನನ್ನ ಹತ್ರ. ಏನು ಅಂದರೆ, ಮಧ್ವ ಸಿದ್ಧಾಂತವನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ, ನಾನು ಒಂದು ಹೊಸ ರೀತಿಯಿಂದ ಮಧ್ವ ಸಿದ್ಧಾಂತವನ್ನು ಇಂಟರ್ಪ್ರಿಟ್ ಮಾಡಬೇಕು ಅಂತ ಇದ್ದೇನೆ ಅಂತ ಹೇಳಿದರು ನನ್ನ ಹತ್ರ. ಒಬ್ಬರು ವ್ಯಕ್ತಿಗಳು ಯಾರು ಅಂತ ಬೇಡ, ಅದು ಯಾಕೆಂದ್ರೆ ವಿಷಯ ಮುಖ್ಯ. ನಮಗೆ ಯಾರು ಅಂತ ವ್ಯಕ್ತಿ ಬರಲೇಬಾರದು ಯಾವ ಕಾಲಕ್ಕೂ, ನಿಮಗೆ ಯಾರು ಇರಬಹುದು ಅಂತ ಕೂಡ ಒಂದು ಯೋಚನೆ ಬರಬಾರದು ಹೋದಾಗ. ನನ್ನ ಹತ್ರ ಹೇಳಿದರು ಸ್ವಲ್ಪ ಅದನ್ನು ಹೊಸ ದೃಷ್ಟಿಕೋನದಿಂದ ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿ ಇಂಟರ್ಪ್ರಿಟ್ ಮಾಡಬೇಕು, ಯಾಕಂದ್ರೆ ಈಗ ಇಂಟರ್ಪ್ರಿಟ್ ಮಾಡೋದು ಸರಿ ಇಲ್ಲ ಅಂತ. ನಾನಂದೆ ಇನ್ನೊಂದು 10 ವರ್ಷ ಹೋಗಲಿ ತಡೀರಿ, ಯಾಕೆ ಅಂತ. ಅಲ್ಲ, ನಿಮಗೆ ಈಗ ಈ ಹಿಂದಿನವರು ಹೇಳಿದ್ದು ಸರಿ ಇಲ್ಲ ಅಂತ ಕಂಡಿತು, ಇನ್ನು 10 ವರ್ಷ ಬಂದ ನೀವು ಈ ಹೇಳಿದ್ದು ಸರಿ ಇಲ್ಲ ಅಂತ ಕಂಡ್ರೆ ಕಡೆಗೆ. ನಾನು 10 ವರ್ಷದ ಹಿಂದೆ ಹೇಳಿದ್ದು ಇಂಟರ್ಪ್ರಿಟ್ ಸರಿ ಇಲ್ಲ, ನಾನು ಮತ್ತೂ ಹೊಸದಾಗ ಅಂತ ನಾನು ಹೇಳಿದ್ರೆ ಹುಚ್ಚು ಅಂತ ಹೇಳ್ತಾರೆ. ಅದನ್ನು ಪೂರ ತಲೆ ಹಣ್ಣಾದ್ಮೇಲೆ ಏನು ಉಳಿತೇನೋ ಆಮೇಲೆ ನೀವು ಸಮಾಜ ಕೊಡ್ರಿ ಅಂತ ಹೇಳಿದೆ. ಈ ಮಾತು ಹೇಳಿದ್ದೆ ನಾನು, ಯಾಕೆಂದ್ರೆ ಇದು ಯಾವಾಗಲೂ ನಾವು ಬದಲಾಗ್ತಾ ಇರ್ತೇವೆ, ಬದಲಾಗ್ತಾ ನಾವು ನಿನ್ನೆ ಹೇಳಿದ್ದ ಅಲ್ಲ ಅಂತ ಒಂದು ವೇಳೆ ಸಿದ್ಧಾಂತಕ್ಕೆ ಬರ್ತೇವೆ ಒಮ್ಮೊಮ್ಮೆ ಬೇರೆ. ಅದು ನಮಗೆ ಅದಕ್ಕೆ ಪುರಾವೆ ಸಿಕ್ಕಿದಾಗ ಬೇರೆ ಆಗ್ತಾ ಇರ್ತದೆ. ಯಾರಿಗೆ ವಿಶ್ವದ ರಹಸ್ಯ ಗೊತ್ತಿದೆ ಅವರು ಮಾತ್ರ ಅಚಲವಾಗಿ ಒಂದೇ ರೀತಿ ಇರ್ಬೋದು. ಇಲ್ಲದೆ ನಾವು ಕಲಿತಾ ಕಲಿತಾ ನಮ್ಮ ಸಿದ್ಧಾಂತಗಳು ಬೇರೆ ಆಗ್ತಾ ಹೋಗ್ತವೆ. ಹೊಸ ಪ್ರೂಫ್ ಸಿಕ್ಕಿದಾಗ, ಸೈನ್ಸ್ ಅಂದ್ರೆ ಅದೇ ಅಲ್ವಾ, ಸೈನ್ಸ್ ಅಂದ್ರೆ ಹೊಸ ಹೊಸ ಇನ್ವೆನ್ಷನ್ ನಿಂದ ಹಿಂದಿನ ಸಿದ್ಧಾಂತವನ್ನು ಹೊಡೆದು ಹಾಕಿ ಹೊಸ ಸಿದ್ಧಾಂತಕ್ಕೆ ಹೋಗ್ಬೋದು. ಸೈನ್ಸ್ಗೆ ಸ್ಥಿರವಾದ ಸಿದ್ಧಾಂತ ಇಲ್ಲ, ವಿಜ್ಞಾನಕ್ಕೆ ಸ್ಥೈರ್ಯ ಇಲ್ಲ, ಇದನ್ನು ವೇದಾಂತಕ್ಕೆ ಸ್ಥೈರ್ಯ ಇದೆ. ವಿಜ್ಞಾನ ಅಂದ್ರೆ ಅದನ್ನು ಸಂಶೋಧನೆ, ಫರ್ದರ್ ಇನ್ವೆನ್ಷನ್, ಅದನ್ನು ಮುಂದಿನ ಇನ್ವೆನ್ಷನ್ ಆದಾಗ ಹಿಂದೆ ಬಿಟ್ಟು ಬಿಟ್ಟು ಬಿಡೋದು, ಅದನ್ನು ಖಂಡನೆ ಮಾಡೋದೇ ಪ್ರಶ್ನೆ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಶೋಧನೆಯೂ ಮುಂದಿನ ಶೋಧನೆಯೂ ಒಂದು ಬೆಟ್ಟದು. ಸೊ ಸೈನ್ಸ್ ಅಂದ್ರೆ ಅಸ್ಥಿರತೆಯೇ ವಿಜ್ಞಾನ, ವೇದಾಂತವೇ ಸ್ಥಿರತೆ.
ವೇದಾಂತದಲ್ಲಿ ಬದಲಾವಣೆ ಇಲ್ಲ, ಅದು ಕೊನೆಯ ತೀರ್ಮಾನವನ್ನು ಕಂಡು ಸತ್ಯದರ್ಶನ ಆದವರು ಆಡತಕ್ಕ ಮಾತು. ಇದು ಹಾಗಲ್ಲ, ಸತ್ಯದರ್ಶನ ಸತ್ಯವನ್ನು ಅನ್ವೇಷಣೆ ಇದೆ. ಸೈನ್ಸ್ ಅಂದ್ರೆ ಇನ್ವೆನ್ಷನ್ ಆಫ್ ಟ್ರೂತ್. ಅದು ಇನ್ವೆನ್ಷನ್ ಅಂದ್ರೆ ಕೊನೆಯ ಇನ್ವೆನ್ಷನ್ ಅಲ್ಲ, ಇನ್ವೆನ್ಷನ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾಗ ಒಂದು ಅಷ್ಟು ಸತ್ಯದ್ದು ತಿಳಿಯುತ್ತೆ ವಿಜ್ಞಾನಕ್ಕೆ. ಅದು ಐನ್ಸ್ಟೀನ್ ಹೇಳಿದಾಗ, ಹಿಂದಿನದ್ದೆಲ್ಲ ನ್ಯೂಟನ್ ಥಿಯರಿಗೆ ತೋರಿತು, ಐನ್ಸ್ಟೈನ್ ಹೇಳಿದಾಗ, ಐನ್ಸ್ಟೈನ್ ಹೇಳಿದ್ದು ನಾರಳೀಕರಣದ ಸಿದ್ಧಾಂತ ಬಂದಾಗ ಐನ್ಸ್ಟೈನ್ ಸಿದ್ಧಾಂತದ ಮೇಲೆ ಮತ್ತೆ ಬಿದ್ದು, ಇನ್ನೊಬ್ಬ ನಾರಳೀಕರಣ ನಂತರ ಇನ್ನೊಬ್ಬ ವಿಜ್ಞಾನಿ ಬಂದು ಇನ್ನೊಂದು ಆವಿಷ್ಕಾರ ಮಾಡಬಹುದು. ವಿಜ್ಞಾನದ ಆವಿಷ್ಕಾರಗಳಿಂದ ಹಿಂದಿನ ವಿಜ್ಞಾನಗಳು ದಡ್ಡರು ಅಂತಾಗುವುದಿಲ್ಲ, ಹೊಸ ಸತ್ಯಗಳು ಆವಿಷ್ಕಾರ ಆಗ್ತವೆ. ಅದರಿಂದ ಸ್ಥೈರ್ಯ ಅನ್ನೋದು ಅದು ವೇದಾಂತದ ವಿಶಿಷ್ಟ ಗುಣ. ಒಮ್ಮೆ ಹೇಳಿದ ಮಾತು ಕೊನೆ ತನಕವೂ ಆ ಮಾತಿನಲ್ಲಿ ಬದಲಾವಣೆ ಇಲ್ಲ. ನಾನು ಹೌದು ಹಾಗೆ ಹೇಳಿದ್ದೆ ಹಿಂದೆ, ಅವನ ಚಿಕ್ಕ ವಯಸ್ಸು ಈಗ ಬೇರೆ ತರ ಕಾಣುತ್ತೆ ಅಂತ ಹೇಳಿದರೆ ಅವನು ವೇದಾಂತಿ ಅಲ್ಲ. ಆಚಾರ್ಯರ ಗ್ರಂಥದಲ್ಲಿ ಈ ಸ್ಥೈರ್ಯ ನೀವು ಕಾಣ್ತೀವಿ, ನಿಜವಾದ ವೇದಾಂತದ ಕ್ವಾಲಿಟಿಯನ್ನು ಕಾಣ್ತೀವಿ. ಈ ಬದಲಾವಣೆ ಮಾಡುವವರು ದಟ್ಟರಲ್ಲ, ಅದು ವೈಜ್ಞಾನಿಕ ಮನೋವೃತ್ತಿ, ಅದು ವೈದಾಂತಿಕ ಮನೋವೃತ್ತಿ ಅಲ್ಲ. ವಿಜ್ಞಾನದಲ್ಲಿ ಆಗತ್ತೆ ಈ ಬದಲಾವಣೆಗಳನ್ನು. ನಾವು ಬೇರೆ ಆಚಾರ್ಯ ಪುರುಷರ ಗ್ರಂಥಗಳಲ್ಲಿ ನೋಡ್ತೇವೆ, ಕಾಂಟ್ರಡಿಕ್ಷನ್ ನೋಡ್ತೇವೆ. ಅದರ ಬಗ್ಗೆ ನಾವು ಹೆಚ್ಚು ವಿಸ್ತಾರಕ್ಕೆ ಹೋಗುದು ಬೇಡ, ಅದನ್ನು ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ನನ್ನ ಅಧ್ಯಯನದಿಂದ ಕಂಡುಕೊಂಡು ಸತ್ಯ ಅವರಲ್ಲಿ ಏಕಸೂತ್ರತೆ ಇಲ್ಲ, ಕಾಂಟ್ರಡಿಕ್ಷನ್ ಇದೆ, ಸೆಲ್ಫ್ ಕಾಂಟ್ರಡಿಕ್ಷನ್. ತಾವು ಹೇಳಿದ್ದನ್ನೇ ರೂಲ್ ಔಟ್ ಮಾಡಿ ಮತ್ತೆ ಬೇರೊಂದು ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಿಂದಿನ ಆಚಾರ್ಯ ಪುರುಷರ ಗ್ರಂಥಗಳಲ್ಲಿ ಇಂಥ ಸೆಲ್ಫ್ ಕಾಂಟ್ರಡಿಕ್ಷನ್ ನಾವು ನೋಡ್ತೇವೆ, ಆಚಾರ್ಯರ ಗ್ರಂಥದಲ್ಲಿ ಎಲ್ಲಿಯೂ ಇದು ಬರುವುದು. ಖಚಿತತೆ ಮತ್ತು ಇನ್ನೊಂದು ಅಸ್ಪಷ್ಟತೆ. ಸ್ಥೈರ್ಯ ಅಂದರೆ ಖಚಿತತೆ. ಕೆಲವು ಹಿಂದಿನ ಗ್ರಂಥಗಳನ್ನು ನೀವು ನೋಡಿದರೆ ಒಂಥರದ ಅವರ ವಿವರಣೆಯಲ್ಲಿ ಅಸ್ಪಷ್ಟತೆ ಇದೆ. ಈಗ ಉದಾಹರಣೆಗೆ ಒಂದು ಪ್ರಶ್ನೆ ಇರ್ತದೆ ಉಪನಿಷತ್ನಲ್ಲಿ, ಕೇನೇಷಿತಂ ವದತಿ ಪ್ರೇಷಿತಂ ಮನಃಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಿಮಿಮಾಂ ವದಂತಿ ಚಕ್ಷು ಶ್ರೋತ್ರಂಗವು ದೇವೋ ಯುನಕ್ಕಿ ಅಂತ ಪ್ರಶ್ನೆ ಉಂಟು. ಅದಕ್ಕೆ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ ಚಕ್ಷುಷಶ್ಚಕ್ಷುರತಿ ಮುಚ್ಚ ಧೀರಾ ರೇತ್ಯಾತ್ಮಾನ್ ಲೋಕಾದ ಮೃತ ಭವಂತಿ. ಇದು ಉತ್ತರ ಉಂಟು. ಇದು ಯಾರು ಪ್ರಶ್ನೆ ಹಾಕಿದ್ದು, ಯಾರು ಉತ್ತರ ಕೊಟ್ಟದ್ದು ಅಂತ ಉಪನಿಷತ್ನಲ್ಲಿ ಇಲ್ಲ. ಪ್ರಶ್ನೆ ಇದೆ, ಉತ್ತರ ಇದೆ. ಆಚಾರ್ಯ ಮಧ್ವರ ತನಕವೂ ಇದಕ್ಕೆ ಬೇಕಾದಷ್ಟು ಜನ ವ್ಯಾಖ್ಯಾನ ಬರೆದಿದ್ದಾರೆ. ಏನು ಬರೆದರು? ಒಬ್ಬ ಕಶ್ಚಿತ್ ಶಿಷ್ಯ ಕಂಚನ ಗುರು ಪ್ರತಿ ಪೃಚ್ಛತಿ, ಅಂದ್ರೆ ಯಕ್ಷ ಅನ್ನುವವನು ವೈಯ ಹತ್ರ ಕೇಳ್ತಾನೆ, ಇದಕ್ಕೆ ಏನು ಶಾಸ್ತ್ರಜ್ಞಾನ ಆಗಬೇಕು? ಎನಿ ಫೂಲ್ ಕ್ಯಾನ್ ಕಮೆಂಟ್ ಲೈಕ್ ದಿಸ್. ಯಕ್ಷ ಇದು ಯಾರದು ಪ್ರಶ್ನೆ? ಯಕ್ಷ ಅನ್ನುವನು ಪ್ರಶ್ನಿಸಿದ, ಅದಕ್ಕೆ ವೈ ಅನ್ನೋನು ಉತ್ತರ ಕೊಟ್ಟ. ಹೌದು, ವೈ ಯಕ್ಷ ಅನ್ನೋನು ಪ್ರಶ್ನೆ ಹೇಳಿದ ವೈ ಅನ್ನು. ಇದು ಖಚಿತವಾದ ವ್ಯಾಖ್ಯಾನ ಅಲ್ಲ, ಇಷ್ಟು ಎಲ್ಲರೂ ಅರ್ಥ ಆಗತ್ತೆ. ಅದನ್ನು ಹೇಳಿದ್ರು ಏನ ಆಚಾರ್ಯ ಹೇಳ್ತಾರೆ, ವೈಜಯಂತೆ ಸಮಾಸೀನಂ ನೇಗಾಂತೆ ಚತುರಾನನಂ ಪರ್ಯ ವಿಷ್ಣೋರ್ ವಿವಿಧಿಷು ತತ್ವಂ ಪರ್ಯ ಪೃಚ್ಛತ್ ಸದಾ ಶಿವ. ಪ್ರಶ್ನೆ ಹಾಕಿದವ ಶಿವ, ಉತ್ತರ ಕೊಟ್ಟವ ಬ್ರಹ್ಮ ಅಂತ ಪ್ರಮಾಣ ಶ್ಲೋಕ ಕೊಟ್ಟು ಅದ ಇಂಥ ಖಚಿತವಾದ ವಿವರಣೆ ನಿಮಗೆ ಬೇರೆ ಗ್ರಂಥಗಳಲ್ಲಿ ಸಿಗುವುದಿಲ್ಲ. ಇವರು ಒಪ್ಪುದು ಬಿಡೋದು ನಿಮ್ಮ ಇಷ್ಟ, ಬೇರೆ ಆ ಹೇಳುವುದರಲ್ಲಿ ಅವರಿಗೆ ಸಂದಿಗ್ಧತೆ ಇಲ್ಲ. ಇದನ್ನಿತ್ತಂತ ಕರಾರುವಾಕಾಗಿ ಹೇಳ್ತಾರೆ. ಪ್ರಶ್ನೆ ಹಾಕಿದ್ದು ಯಾರು? ಪ್ರಶ್ನೆ ಹಾಕಿದ್ದು ಶಿವ, ಉತ್ತರ ಕೊಟ್ಟದ್ದು ಯಾರು? ಚತುರ್ಮುಖ. ಯಾರು ಹೇಳಿದ್ರೆ ನಿಮಗೇನು ಈ ಗ್ರಂಥದಲ್ಲಿದೆ ತಗೊಳ್ಳಿ, ಗ್ರಂಥವನ್ನು ಕೋಟ್ ಮಾಡಿ ಇದು ಬ್ರಹ್ಮಶಿವ ಸಂವಾದ ರೂಪವಾದ ಉಪನಿಷತ್ತು ಅಂತ ಹೇಳಿ. ಯಾರೂ ಆಚಾರ್ಯರ ತನಕ ಹೇಳಲಿಲ್ಲ ಈ ಮಾತು. ಅಂದ್ರೆ ಇದು ಖಚಿತತೆ, ಇದು ಸ್ಥಿರತೆ. ಒಂದು ಅರ್ಥವನ್ನು ಸ್ಥಿರವಾಗಿ ಪರ್ಫೆಕ್ಟ್ ಆಗಿ ಖಚಿತವಾಗಿ ಹೇಳತಕ್ಕಂಥದ್ದು, ಇದು ಸ್ಥೈರ್ಯ. ಭೀಮಸೇನನ ಸ್ಥೈರ್ಯ ಧೈರ್ಯ ಅಂದ್ರೆ ಇದು ವಾಚ್ಯಾರ್ಥದ್ದಲ್ಲ, ಇದು 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 ಆಂಜನೇಯನಿಗೆ ಭೀಮಸೇನೆ ಅನ್ನೋದು. ಆಚಾರ್ಯ ಮಧ್ವರಿಗೆ ಬರುವಾಗ ಈ ವಿಶೇಷಣೆ ಕೊಡುತ್ತಿದ್ದಾರೆ, ಆದರೆ ಆಂಜನೇಯನಿಗೆ ಭೀಮನಿಗೆ ಅವರಿಗೆ ವಾಚ್ಯಾರ್ಥ ಮಾಡುವ ಪ್ರಸಂಗ ಅಷ್ಟು ಬರಲಿಲ್ಲ ಜೀವನದಲ್ಲಿ. ಧೈರ್ಯ ಅಂದ್ರೆ ಈ 11 ಅಕ್ಷೋಹಿಣಿ ಸೇನೆ ಎದುರು ಮುನ್ನುಗ್ಗಿದರು, ಅಲ್ಲಿಯ ಧ್ವಜ ಸೇನೆಗಳು 100 ಆನೆಗಳು ಮುನ್ನುಗ್ಗಿದರು, ಇವನು ರಥದಿಂದ ನೆಗೆದು ಎದೆಸೆಟದು ನಿಂತವ, ಇದು ಧೈರ್ಯ, ಭೀಮಸೇನನ ಧೈರ್ಯ. ಆನೆಗಳ ಹೂಬಿಟ್ಟರೆ ಇವನ ಮೇಲೆ ಮದ್ದಾನೆಗಳನ್ನ, ಇವನು ಏಕಾಕಿಯಾಗಿ ನಡುತ್ತಾ ಎದೆ ಸೆಡದು ಅದನ್ನು ರಿಸೀವ್ ಮಾಡಿದನು, ಆನೆಗಳ ದಾಳಿಯನ್ನು ಎದುರಿಸಿದನಲ್ಲ, ಇದು ಧೈರ್ಯ. ಅಲ್ಲಿಂದ ಒಂದು ಹೆಜ್ಜೆ ಹಿಂದಕ್ಕೆ ಸರಿಯಲಿಲ್ಲಲ್ಲ, ಇದು ಸ್ಥೈರ್ಯ. ಯುದ್ಧದಲ್ಲಿ ಸ್ಥಿರತೆ, ಇದು ಇದು ಭೀಮರಲ್ಲಿ, ಇದು ಆಂಜನೇಯನಲ್ಲಿ, ಇದು ಮಧ್ಯರಲ್ಲಿ ಮತ್ತು ಮೂಲ ವಾಯುದೇವರಲ್ಲಿ ಇರತಕ್ಕಂಥ ಧೈರ್ಯ. ಧೈರ್ಯ ಪರಾಕ್ರಮೇ, ಯಾರಲ್ಲಿ ಧೈರ್ಯ ಇದೆ ಅಂದ್ರೆ ಎಂಥ ಪ್ರಸಂಗದಲ್ಲೂ ಪುಕ್ಕು ಅಲ್ಲದೆ, ಪುಕ್ಕು ಆಗದೆ, ಪುಕ್ಕಲು ಆಗದೆ, ಹಿಂದೆ ಸರಿಯದೆ ಎದುರಿಸುವಂತಹ ಒಂದು ಛಾತಿ ಇದೆ ಅವನು, ಪರಾಕ್ರಮವೂ ಇದೆ ಅವನಲ್ಲಿ. ಪರಾಕ್ರಮ ಅಂದ್ರೆ ಇನ್ನೊಬ್ಬರ ಮೇಲೆ ಎರಗು, ಇನ್ನೊಬ್ಬರ ಮೇಲೆ ಎರಗಿ ಅವರನ್ನು ಮಣಿಸುವ ಟೆಕ್ನಿಕ್ಗೆ ಪರಾಕ್ರಮ ಅಂತ. ಶಬ್ದಗಳು ಬೇರೆ, ವೀರ್ಯ ಬೇರೆ, ಶೌರ್ಯ ಬೇರೆ, ಪರಾಕ್ರಮ ಬೇರೆ. ಧಾತು ಪಾಠ ಅಂದ್ರೆ ಎಲ್ಲ ಒಂದೇ, ವೀರ ಶೂರ ಪರಾಕ್ರಮ ಅಂತವು.
ಎಲ್ಲ ಪರ್ಯಾಯ ಶಬ್ದಗಳಿದೆ. ವೀರ್ಯ ಬೇರೆ, ಶೌರ್ಯ ಬೇರೆ, ಪರಾಕ್ರಮ ಬೇರೆ. ಪರಾಕ್ರಮ ಅಂದರೆ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡುವ, ಇನ್ನೊಬ್ಬರನ್ನ ದಾಳಿ ಮಾಡಿ ಅವರನ್ನು ಮಣಿಸುವ ಶಕ್ತಿ ಪರಾಕ್ರಮ. ಅಂದರೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ಸಾಮಾನ್ಯವಾಗಿ ಎಲ್ಲ ಒಂದೇ ಅರ್ಥ ಹೌದು, ಆದರೆ ವಿಶೇಷವಾದ ಅರ್ಥ ಇದೆ. ಪರಾಕ್ರಮ ಅಂದರೆ ಎದುರಾಳಿಯನ್ನು, ಪರ ಅಂದರೆ ಎದುರಾಳಿ, ಇನ್ನೊಬ್ಬ ಅಂತ ಅಷ್ಟೇ ಅಲ್ಲ, ಎದುರಾಳಿ. ಅದು ಯುದ್ಧಕ್ಕೋಸ್ಕರ ಬಂದ ಎದುರಾಳಿ ಇರಬಹುದು, ವಾದಕ್ಕೋಸ್ಕರ ಬಂದವನು ಇರಬಹುದು. ವಾಜ, ವಾಜ ಅಂದರೆ ಯುದ್ಧ ಮತ್ತು ವಾದ, ಎರಡೂ ಅರ್ಥ ಇದೆ ಸಂಸ್ಕೃತ, ವೈದಿಕ ಸಂಸ್ಕೃತ. ಅದರಿಂದ ಯುದ್ಧಕ್ಕೋಸ್ಕರ ಅಂದರೆ ಹೋರಾಟಕ್ಕೋಸ್ಕರ, ಅದು ವಾಗ್ವಾದವಾಗಬಹುದು, ತೋಳಿನಿಂದ ವಾದವೂ ಆಗ, ತೋಳಿನ ಹೋರಾಟವಾಗಬಹುದು, ಮಾತಿನ ಹೋರಾಟ. ಹೋರಾಟಕ್ಕೋಸ್ಕರ ಬಂದ ಎದುರಾಳಿ ಪರ ಅಂದರೆ ಅವನನ್ನು ಮಣಿಸುವಂತಹ ತಾಕತ್ತು ಉಂಟಲ್ಲ, ಅವನನ್ನು ಆಕ್ರಮಣ ಮಾಡಿ ಅವನ ಮೇಲೆ ಮುಗಿಬೀಳುವುದು, ಅವನು ತಲೆ ಎತ್ತದಂತೆ ಅವನ ಮೇಲೆ ಆಕ್ರಮಣ ಮಾಡುವಂಥದ್ದು ಪರಾಕ್ರಮ. ಇದು ವಾದದಲ್ಲಿ ಆಚಾರ್ಯ ಮಧ್ವರಲ್ಲಿತ್ತು, ಯುದ್ಧದಲ್ಲಿ ಭೀಮಾಂಜನೇಯರಲ್ಲಿ. ವೇಗೇಶ ಕ್ವಿಕ್ನೆಸ್ ಅಂದರೆ ಯಾವುದಾದರೂ ಶತ್ರುಗಳು ಅವರಲ್ಲಿ ಬಂದು ಇವ್ರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅವರು ಯೋಚನೆ ಮಾಡುವಷ್ಟು ನೀವು ಹೋಗಿ ಆಕ್ರಮಣ ಮಾಡಿ ಆಗುತ್ತೆ. ಅವರ ಯೋಚನೆಗಿಂತ ವೇಗವಾಗಿ ಇವನು ಕಾರ್ಯರೂಪಗೊಂಡು, ಆ ಕ್ವಿಕ್ನೆಸ್ ಉಂಟಲ್ಲ ಶತ್ರುಗಳ ಮೇಲೆ ಆಕ್ರಮಣೆ ಮಾಡುವುದರಲ್ಲಿ, ನಿಧಾನ ಮಾಡಿದರೆ ಪೂರ್ತಿಯ ತಿರುಗುಮುರುಗು ಆಗುತ್ತೆ, ರಿಸಲ್ಟ್ ವಿಪರೀತ ಆಗಬಹುದು. ಆ ಪರಾಕ್ರಮದ ಜೊತೆಗೆ ಬೇಕಾದ ವೇಗ, ಶತ್ರುಗಳ ಮೇಲೆ ಆಕ್ರಮಣ ಮಾಡುವಲ್ಲಿ ಅವರು ಯೋಚಿಸುವುದಕ್ಕಿಂತ ಹೆಚ್ಚು ವೇಗವಾಗಿ ಅವರು ನಿರೀಕ್ಷೆ ಮಾಡುವಷ್ಟರಲ್ಲಿ ಇವರು ಆಕ್ರಮಣ ಮಾಡಿ ಆಗಿರಬೇಕು, ಅವರು ಲೆಕ್ಕಾಚಾರ ಮಾಡ್ತಾ ಕೂತಿರುತ್ತೆ. ಇದು ಕ್ವಿಕ್ನೆಸ್. ಮತ್ತು ಲಾಘವ, ಅವರು 10,000 ಜನ ಸೇರಿದರೆ ಆ 10,000 ಜನರನ್ನ ಇವನೊಂದು 100 ಜನರ ಜೊತೆಗೆ ಹೋಗಿ ಅದನ್ನು ಮುಗಿಸಿಬಿಡುವಂತಹ ಟೆಕ್ನಿಕ್. ಆ ಹೆವಿ ಆದಂತಹ ಒಂದು ವೆಪನ್ಸ್ ಅಥವಾ ಸೈನ್ಯ ಆರ್ಮಿಯೋ ಇಲ್ಲ, ಬಹಳ ಸೂಕ್ಷ್ಮವಾದ ವಿಧಾನದಿಂದ, ಬಹಳ ಲಘುವಾದ ವಿಧಾನದಿಂದ ಅವರು ಬಹಳ ದೊಡ್ಡ ಸ್ಕೀಮ್, ದೊಡ್ಡ ಬೃಹತ್ ವ್ಯೂಹ ರಚನೆ ಮಾಡಿದ್ದುಕೊಂಡ್ರೆ, ಇವರು ಚಿಕ್ಕ ತಂತ್ರದಿಂದ ಅದನ್ನು ತೊಳ್ಳು ಮಾಡಿ ದೊಡ್ಡ ಬೆದು ಅಂತಂದ್ರೆ ಒಂದು ಸಣ್ಣ ಸೂಜಿ ಸುಚ್ಚಿದಾಗೆ. ಇದು ಲಾಘವ. ಅಂಥ ಯುದ್ಧ ತಂತ್ರಗಳು ವೇಗ ಮತ್ತು ಲಾಘವ, ಮತ್ತು ಕ್ವಿಕ್ನೆಸ್ ಮತ್ತು ಲಾಘವ ಅಂತಂದ್ರೆ ಭೀಮನಂಥ ಭೀಮಕಾಯ ಅವನು, ಭೀಮನಾದ ಅವನೇನು ಮಾಡುತ್ತಿದ್ದ ಅಂತ ಹೇಳ್ತಾರೆ, ಅವನ ಲಾಘವ ಲಘುತ್ವ ಎಷ್ಟು ಚುರುಕುತನ ಅಂತ ಹೇಳ್ತೇವಲ್ಲ, ವೇಗ ಅಂದ್ರೆ ಫಾಸ್ಟ್ನೆಸ್, ಇದು ಲಾಘವ ಅಂದ್ರೆ ಚುರುಕುತನ, ಆಕ್ಟಿವ್ನೆಸ್. ಅದು ಎಷ್ಟಿತ್ತು ಅಂದರೆ ಆನೆಗಳು ಬಂದರೆ, ಆನೆಗಳು ಇವನ ಮೇಲೆ ದಾಳಿ ಮಾಡಿದರೆ, ಇವನ ಆನೆಗಳು ಸೊಂಡಿಲೆತ್ತಿ ಇವನನ್ನ ಹಿಡ್ಕೊಂಡು ಇವನ ಮೇಲೆ ಆಕ್ರಮಣ ಮಾಡುವ ಮುಂಚೆ ಹೊಟ್ಟೆಯಡಿಗೆ ಹೋಗಿ ನಿಂತು ಬಿಡುವಂತೆ. ಇದನ್ನ ಲಘುತ್ವ. ಆ ಮಹಾಕಾಯ ಭೀಮಕಾಯ ಹೊಟ್ಟೆಯಡಿಗೆ ಹೋಗಿ ಕೂತು ಆ ಹೊಟ್ಟೆ ಕಿಕ್ ಮಾಡಿದರೆ ಅವುಗಳು ಹುಚ್ಚರಾಗುತ್ತೆ, ಯಾಕಂದ್ರೆ ಕಾಲು ಜಾರಿಸಿದ್ರೂ ಸಿಗೋದಿಲ್ಲ, ಬಾಲ ಜಾರಿಸಿದ್ರೂ ಸಿಗೋದಿಲ್ಲ, ಸೊಂಡಿಲಿಗೂ ಸಿಗೋದಿಲ್ಲ, ಹೊಟ್ಟೆ ಅಡಿಯಲ್ಲಿ ನಿಂತು ಅವುಗಳನ್ನು ಕಿಕ್ ಮಾಡುವಂತೆ. ಅವು ಹೆದರಿ ಏನು ಮಾಡುದು ಅಂತ ಗೊತ್ತಾಗದೆ ಆಚೆ ಈಚೆ ಅಸ್ತವ್ಯಸ್ತ ಆದಾಗ ಹಿಂಬದಿಯಿಂದ ಹೋಗಿ ಬಾಲ ಹಿಡಿದು ಅದರ ತಲೆ ಮೇಲೆ ಹೋಗುತ್ತೆ, ಅದನ್ನೇ ಸವಾರಿ ಮಾಡ್ತಿದ್ದಾನೆ. ಇದೆಲ್ಲ ಇದು ಚುರುಕುತನ, ಇದು ಲಾಘವ ಯುದ್ಧದಲ್ಲಿ. ವಾದದಲ್ಲೂ ಬೇಕು, ವೇಗೇಚ ಲಾಘವೇ ಚೈವ, ವಾದದಲ್ಲಿಯೂ ವೇಗ ಬೇಕು. ಏನು ಅಂದ್ರೆ ಆಚಾರ್ಯದ ವಾದದ ವೇಗ ಏನು ಅಂತಂದ್ರೆ, ಕೆಲವು ಸತ್ಯ ಇರುತ್ತೆ, ಒಂದು ಪ್ರಶ್ನೆ ಹಾಕಿಬಿಟ್ರೆ ತಲೆ ಕುರಿಸಬೇಕಾಗ, ಆಲೋಚನೆ ಮಾಡಿ ಹೇಳುವ ಮತ್ತೆ ಎಂತ ಅದು ಹೌದು ವಿಷಯ ಹೌದು, ಆಲೋಚನೆ ಮಾಡಿ ಹೇಳುವ ಅಂತ ಹೇಳಬೇಕಾಗುತ್ತೆ. ಎಂಥ ಪಂಡಿತರಿಗೂ ಕೆಲವು ಪ್ರಶ್ನೆಗಳಿಗೆ ಅದು ವಿಚಾರ ಮಾಡಬೇಕ್ರಿ, ನಾನು ಆ ಬಗ್ಗೆ ಯೋಚಿಸಲಿಲ್ಲ, ನೀವು ಪ್ರಶ್ನೆ ಮಾಡಿದ ಮೇಲೆ ಹೌದು ಅದು ವಿಚಾರ ಮಾಡಬೇಕು, ನಾಳೆ ನೋಡುವ ಅಂತ, ನಾಳೆ ಆ ಬಗ್ಗೆ ನೋಡುವ ಅಂತ. ತಕ್ಷಣ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ಏನು ಪ್ರಶ್ನೆ ಬಂತೋ ಪ್ರಶ್ನೆ ಮುಗಿದೊಳಗೆ ಉತ್ತರ ಕೊಡತಕ್ಕಂತಹ ವೇಗ ಆಚಾರದಲ್ಲಿ. ಅದನ್ನೇ ವಿರುದ್ಧೋ ಧ್ವಂಸು ರೋಹತಿ ಅಂತ ಹೇಳಿದ್ರು, ಪ್ರಕ್ಷುಧೋ ವಿರುದ್ಧೋ ಧ್ವಂಸು ರೋಹತಿ. ಎಂಥ ಪ್ರಶ್ನೆಗಳು ಬಂದರೂ ಗೂಳಿ ಹುಲ್ಲು ಬೆರೆಯನ್ನು ಜಗಿದು ಬಿಸಾಡಿದ ಹಾಗೆ ಬಿಸಾಡ್ತಿದ್ರು, ಅದು ವೇಗ. ಪ್ರಶ್ನೆ ಬರೋ ಮುಂಚೆಯೇ ಅವನೇನು ಪ್ರಶ್ನೆ ಹಾಕ್ತಾ, ಪ್ರಶ್ನೆ ಹಾಕುವ ಮುಂಚೆಯೇ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಸುಳಿಯ ಈ ಕೆಲಸವನ್ನ ಆಚಾರ್ಯರು ತ್ರಿಪುರ ಪಂಡಿತರಿಗೆ ಮಾಡಿದರು. ತ್ರಿಪುರ ಪಂಡಿತರು ಕೂತ್ಕೊಂಡ್ರು, ಆಚಾರ್ಯರು ಪ್ರವಚನ ಮಾಡಿದ್ರು ಮಧ್ವೆಯಲ್ಲಿಗೆ. ತ್ರಿವಿಕ್ರ ಪಂಡಿತರ ಮನಸ್ಸಿನಲ್ಲಿ ಏನು ಪ್ರಶ್ನೆ ಬಂತು ಅದಕ್ಕೆ ಉತ್ತರ ಆಗುತ್ತೆ ಪ್ರವಚನಗಳು. ಅವರು ಪ್ರಶ್ನೆ ಹೇಳಿದ ಮೇಲೆಲ್ಲ ನೀವು ಕೂತ್ಕೊಂಡವರ ಮನಸ್ಸಿನಲ್ಲಿ ಏನು ಪ್ರಶ್ನೆ ಬರಬಹುದೋ ಅದಕ್ಕೆ ಉತ್ತರ ಹೇಗೆ ಆಯ್ತು ಆಚಾರ್ಯ? ಮುಂದೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಏನು ಪ್ರಶ್ನೆ ಬರಬಹುದು ಅದಕ್ಕೆ ಮುಂಚೆ ಉತ್ತರ ಕೊಟ್ಟಾಗ್ತದೆ. ಇದು ವೇಗ ಮಾತುಗಾರಿಕೆಯಲ್ಲಿ, ಇಂಥ ವೇಗ ಬೇಕು. ಆಡಿಯನ್ಸು ಒಂದು ವಿಷಯವನ್ನು ನಾವು ಮಂಡನೆ ಮಾಡುವಾಗ ಅದಕ್ಕೆ ಏನೇನು ಪ್ರಶ್ನೆಗಳು ಬರಬಹುದು ಅಥವಾ ಏನು ಪ್ರಶ್ನೆಗಳು ಒಳಗೆ ಸುಳಿತಾ ಇದೆ ಅನ್ನೋದನ್ನು ಆಡಿಯನ್ಸ್ನ ಮುಖ ನೋಡಿದಾಗ ಗೊತ್ತಾಗುತ್ತೆ. ಗೊತ್ತಾಗಿ ಆ ಆಡಿಯನ್ಸಿನ ಮುಖದಲ್ಲಿ ತಕ್ಷಣ ಬದಲಾವಣೆ ಆಗುವಂತಹ ಉತ್ತರ ಕೊಡಬೇಕು ನಾವು, ಅದು ನಿಜವಾದಂತಹ ಪ್ರವಚನ. ಹಾಗೆಯೇ ಇದು ವೇಗ ಅಂತಾರೆ. ವೇಗ ಅಂದರೆ ಯಾರಿಗೂ ಅರ್ಥ ಆಗದಷ್ಟು ಫಾಸ್ಟ್ ಆಗಿ ಮಾತಾಡುವುದಲ್ಲ, ಅವರ ಮನಸ್ಸನ್ನು ಅಷ್ಟು ಫಾಸ್ಟ್ ಆಗಿ ಓದಿ ಅದಕ್ಕೆ ತಕ್ಷಣ ರಿಯಾಕ್ಟ್ ಆಗಬೇಕು. ಪ್ರತಿ ಒಂದು ಪಾಠ ಹೇಳುವವನು ಒಬ್ಬ ಪ್ರವಚನ ಮಾಡ್ತಕ್ಕವನು. ಆಮೇಲೆ ಲಾಘವ ಅಂತಂದ್ರೆ ಕೆಲವರು ಪೂರ್ವೋಕ್ಷ ಮಾಡ್ತಾರೆ,
ಮುಕ್ಕಾಲು ಗಂಟೆ ಪೂರ್ವೋಕ್ಷ ಮಾಡಿದರೆ ಅದಕ್ಕೆ ಆಚಾರ್ಯತಿಂದ ಹಾಡಿದಂತೆ ಸುದೀರ್ಘವಾಗಿ ಪೂರ್ವೋಕ್ಷ ಮಾಡಿದರೆ ಅದಕ್ಕೆ ಒಂದೇ ವಾಕ್ಯದಿಂದ ಆಚಾರ್ಯ ಉತ್ತರ ಕೊಟ್ಟರೆ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಇದು ಲಾಗ್ತದೆ. ಸುದೀರ್ಘವಾಗಿ ಉತ್ತರ ಕೊಡಬೇಕಾಗಿಲ್ಲ, ಬಹಳ ಸುಲಭವಾಗಿ ಒಂದು ವಾಕ್ಯದಿಂದ ಉತ್ತರ ಕೊಟ್ಬಿಟ್ರೆ ಮುಂದೆ ನಾನು ಮುಕ್ಕಾಲು ಗಂಟೆ ಮಾತಾಡಿದ್ದೆಲ್ಲ ದಂಡಾಯ್ದಲ್ಲ ಅಂತ ಕೈಗೈ ಹಿಚ್ಚಿಸ್ಕೋಬೇಕು. ಅಂಥ ರೀತಿಯ ಉತ್ತರ ಇದು ಲಾಘವ. ವೇಗೇಕ ರಾಘವೇ ಚೈವ ಲಾಘವ, ಬಹಳ ಚುಟುಕಾಗಿ ಉತ್ತರ ಕೊಟ್ಟು ಎಂಥ ದೊಡ್ಡ ಪೂರ್ವಪಕ್ಷದ ಗೋಪುರವು ಅವರು ಏನು ಮಾಡೋರು, ಇಡೀ ದೊಡ್ಡ ಪೂರ್ವಪಕ್ಷದ ಗೋಪುರ ಕಟ್ಟಿದರೆ ಅವರು ಮೆಲ್ಲ ಕೆಳಗಿನ ಪಂಚಾಂಗದ ಒಂದು ಕಲ್ಲು ಎಳೆದು ಬಿಡೋರು, ಇಡೀ ಗೋಪುರ ಧ್ವಸ್ ಅಂತ ಬಿಡೋರು. ಅದಕ್ಕೆ ಆದರೆ ಇಡೀ ಆ ಗೋಪುರದ ಒಂದೊಂದು ಕಲ್ಲನ್ನು ಹೊಡೆದು ಬಡಿದು ಹಾರೆ ಪಿಕ್ಕಾಸಿ ಗುದ್ದಲು ಹಿಡಿದು ಒಂದೊಂದು ಕಲ್ಲನ್ನು ಕಿತ್ತು ತೆಗಿತಿಲ್ಲ. ಅದನ್ನೇ ಪ್ರಲಾಪಕ್ಷತೆ ವರ್ಜನೆ. ಯಾವತ್ತೂ ಕೂಡ ಅರ್ಥಶೂನ್ಯವಾಗಿ ಮಾತುಗಾರಿಕೆಯನ್ನು ಬೆಳೆಸಿದವರಲ್ಲ, ಅದು ಆಚಾರ್ಯರು ವಾದದಲ್ಲಿ ಬೆಳೆಸಿದವರಲ್ಲ, ಗ್ರಂಥದಲ್ಲಿ ಬೆಳೆಸಿದವರಲ್ಲ, ಭೀಮಸೇನೂ ಅಲ್ಲ, ಆಂಜನೇಯನೂ ಅಲ್ಲ. ಆಂಜನೇಯ ಬೇಕಾದಷ್ಟು ಪ್ರಲಾಪ ಮಾಡಬಹುದಿತ್ತು ಅವನ ಪೌರುಷದ ಬಗ್ಗೆ. ಯಾರಯ್ಯ ನೀನು ಅಂದ್ರೆ ನಾನು ಅಂದ್ರೆ ಏನು ಗೊತ್ತಿಲ್ಲ ಏನು ಅಂತ ಲೆಟರ್ ಹೆಡ್ನಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ಇಷ್ಟು ಅಂತದನ್ನೆಲ್ಲ ಪೌರುಷವನ್ನು ತೋರಿಸಬಹುದಿತ್ತು ಅವನು. ದಾಸೋಹಂ ಕೌಸಲೇಂದ್ರಸ್ಯ ಅಂತ ಹೇಳಿದವ, ನೀನು ಯಾರು? ಗಾಬರಿಯಾಗಿಬಿಟ್ಟಿದ್ದಾರೆ ಲಂಕೆಯ ಸಮಸ್ತ ರಾಕ್ಷಸ ಸೇನೆ, ರಾವಣ ಕೂಡ ಎದೆ ನಡೆದಿದೆ, ಇವನು ಏನ್ ಹೇಳಿದ್ರು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ. ನೀನು ಯಾರು ಅಂದ್ರೆ ನಾನು ರಾಮಚಂದ್ರನ ದಾಸ. ಯಾವ ಕ್ವಾಲಿಫಿಕೇಶನ್ ಅನ್ನು ಹೇಳಿಕೊಂಡವನಲ್ಲ, ನಾನು ರಾಮಚಂದ್ರನ ದಾಸ. ಆದ್ದರಿಂದ ರಾಮಚಂದ್ರನ ದಾಸನೆ ಇಷ್ಟು ಮಾಡಿದ. ಅದು ರಾಮಚಂದ್ರ ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡುವಂತ ಹೇಳ್ಕೊಂಡು. ಇದು ಪ್ರಲಾಪಸ್ಥಿತ ವರ್ಜನೆ ಎಂದೂ ಕೂಡ ತಮ್ಮ ಬಗ್ಗೆ ಕೊಚ್ಚಿಕೊಂಡವರಲ್ಲ, ವ್ಯರ್ಥವಾಗಿ ಮಾತು ಬೆಳೆಸಿದವರಲ್ಲ, ಆಡಿದರೆ ಮುಚ್ಚಿನಂತಹ ಒಂದು ಮಾತಾಡಿದ್ರು. ಹನುಮಂತನು ಹಾಗೆ, ನಿಮಗೆ ಮಹಾಭಾರತ ನೋಡಿದ್ರೆ ಭೀಮಸೇನನು ಹಾಗೆ ಬಹಳ ಮಿತಭಾಷಿ. ಆದರೆ ಮಹಾಭಾರತ ನಾವು ಮುಂದೆ ನಮಗೆ ಅವಕಾಶ ಇದ್ದಾಗ ನಾವು ನೋಡ್ತೇವೆ, ಅವನು ಒಂದೊಂದು ಮಾತು ಎಂಥ ಚಾತಿಯಟ್ಟಿನಂಥ ಮಾತು ಆಡಿದ್ದು ಕಮ್ಮಿ, ಬಹಳ ಪ್ರಚಂಡವಾದ ಮಾತು. ಅದೇ ರೀತಿ ಆಚಾರ್ಯರು ಬಹಳ ಸಣ್ಣ ವಾಕ್ಯಗಳು, ಸಣ್ಣ ಗ್ರಂಥಗಳು, ಆದರೆ ಅವು ಇಡೀ ವಿಶ್ವವನ್ನ ತಬ್ಬಿಕೊಂಡ ಅದು ವಿಶ್ವಗರ್ಭವಾಗಿರತಕ್ಕಂಥ ಒಂದೊಂದು ಶಬ್ದವು ವಿಶ್ವಗರ್ಭ. ಇಡೀ ಪ್ರಪಂಚವನ್ನು ತನ್ನೊಳಗೆ ಹುದುಗಿಸಿಕೊಂಡಿರತಕ್ಕಂಥ ಶಕ್ತಿ ಒಂದು ಸಣ್ಣ ಶಬ್ದಗಳಿಗಿದೆ, ಒಂದು ಉಪಸರ್ಗಕ್ಕಿದೆ, ಒಂದು ಅವ್ಯಯಕ್ಕಿದೆ. ಅದನ್ನ ಪ್ರಲಾಪಸ್ಥಿತ ವರ್ಜನೆ. ಭೀಮಸೇನ ಸಮೋ ನಾಸ್ತಿ. ಭೀಮಸೇನ ಅಂದ್ರೆ ವಾಯುದೇವರು ಹೌದು, ಭೀಮಸೇನ ಅಂದ್ರೆ ಹನುಮಂತ ಹೌದು. ಇದನ್ನ ನಿರ್ವಚನ ಭೃತಮ, ಪ್ರಮಾಣಬದ್ಧವಾಗಿ ಮಾತಾಡುವವರು, ಸಮಸ್ಯಾಸ್ತ್ರಗಳನ್ನು ಮನಸ್ಸಿನಲ್ಲಿ ಹೃದ್ಗತ ಮಾಡಿಕೊಂಡವರು, ಶತ್ರು ಭಯಂಕರರು, ಸಜ್ಜನಿಗೆ ಅಭಯ ಕೊಡುವುದು, ಎಲ್ಲ ಅವತಾರಗಳು. ಅಂಥ ಭೀಮಸೇನ ಅಂದ್ರೆ ಆಂಜನೇಯ, ಭೀಮಸೇನ ಅಂದ್ರೆ ಭೀಮಸೇನ, ಭೀಮಸೇನ ಅಂದ್ರೆ ಮತ್ತವರು. ಭೀಮಸೇನ ಸಮೋ ನಾಸ್ತಿ. ಸೇನೆಯೋ ರಭಿವರತಿ, ಸೇನೆಯೋ ರಭಿವರತಿ ಅಂದ್ರೆ ರಾಕ್ಷಸ ಸೇನೆ, ತಪ್ಪಿಸೇನೆ. ಆಯ್ತಾ? ಭೀಮಸೇನಾಗುವಾಗ ಪಾಂಡವ ಸೇನೆ, ಕೌರವ ಸೇನೆ. ಮಧ್ವರಿಗಾಗುವಾಗ ಸೇನೆಯರು ಭೇಟಿದ್ರೆ ಮಧ್ವಾಚಾರ್ಯಗಿಂತ ಮೊದಲು ಎರಡು ಪಂಥಗಳಿದ್ದವು. ಏನು ಅಂದ್ರೆ ದೇವರು ಸುಳ್ಳು, ಅದು ದೇವರನಲ್ಲಿಯೂ ಗುಣ ಇಲ್ಲ, ಜಗತ್ತಿನಲ್ಲಿಯೂ ಗುಣ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು. ದೇವರನ್ನು ನಿರಾಕರಣೆ ಮಾಡುವ, ಜಗತ್ತನ್ನು ನಿರಾಕರಣೆ ಮಾಡತಕ್ಕಂಥ ಒಂದು ವಾದ. ದೇವರನ್ನ ಇದೊಂದಿತ್ತು, ಅಂದ್ರೆ ಅವರು ಜಗತ್ತನ್ನ ನಿರಾಕರಣೆ ಮಾಡಿ ದೇವರನ್ನು ನಿರ್ಗುಣ ಅಂತ ಹೇಳಿದಂಥ ವಾದ. ಆಮೇಲೆ ದೇವರನ್ನ ಒಪ್ಪಿ ಜಗತ್ತನ್ನು ಒಪ್ಪಿ, ಅಂದ್ರೆ ಒಂದು ಥರದ ಜಗತ್ತು ದೇವರ ಶರೀರ ಅಂತ ವಿಶಿಷ್ಟ ಅಂತ ಅದ್ವೈತ ವಿಶಿಷ್ಟ ಅದ್ವೈತ ನಾವು ಹೇಳ್ತೇವೆ. ಇದು ಎರಡು ಸೇನೆಗಳು ಆಚಾರ್ಯಗಿಂತ ಮೊದಲು ಇದ್ದ ದೊಡ್ಡ ಸೇನೆಗಳು ಈ ದೇಶ. ಈ ವಿಶ್ವ ಅನ್ನೋದು ಭಗವಂತನ ಶರೀರ. ಅದೇನ ಭಗವಂತನಿಗೆ ವಿಶ್ವ ಶರೀರ ಅಲ್ಲ, ಅವನು ವಿಶ್ವರೂಪ ಹೌದು, ಆದರೆ ವಿಶ್ವ ಅವನ ಶರೀರ ಅಲ್ಲ ಅಂತ ಆಚಾರ್ಯ. ಜಗತ್ತು ಭಗವಂತನ ಶರೀರ, ಈ ಶರೀರಗಳು ಇರತಕ್ಕ ಶರೀರಿ ಅವನು, ಅವನು ಸತ್ಯ, ಜಗತ್ತು ಸತ್ಯ ಅನ್ನೋದು ಒಂದು ವಾದ. ಒಂಥರ ಇದನ್ನೇ ಅನಂತರ ವಿಶಿಷ್ಟ ಕ್ವಾಲಿಫೈಡ್ ಮಾನಿಸಮ್ ಅಂಡ್ ಮಾನಿಸಮ್ ತಗೊಳ್ಳಿ. ಈ ಎರಡು ಸೇನೆಗಳು ಆಚಾರ್ಯರ ಮುಂದೆ ಇರ್ತದ್ದು ಕ್ವಾಲಿಫೈಡ್ ಮಾನಿಸಮ್ ಅಂಡ್ ಮಾನಿಸಮ್. ಈ ಎರಡು ವಿದ್ವಾಂಸರ ಸೇನೆ ಅವರ ಮುಂದೆ ಇತ್ತು, ಅದನ್ನು ಜಾಡಿಸಿಬಿಟ್ರು ಆಚಾರ್ಯರು. ಪಾಂಡಿತ್ಯೇಚ ಪಟುತ್ವೇಚ ಸೂರತ್ವೇಚ ವಲಯಪಿತ, ಮತ್ತು ನಾಲ್ಕು ಗುಣ ಒಟ್ಟು ಹನ್ನೆರಡರಲ್ಲಿ ಈಗ ಆದದ್ದು ಅಂತೆ. ಪಾಂಡಿತ್ಯದಲ್ಲಿ ಭೀಮನಿಗೆ ಸಮಾನಾದವರಿಲ್ಲ. ಪಾಂಡಿತ್ಯ ಅಂತ ಹೇಳಿದ್ರೆ ಶಾಸ್ತ್ರ ಪಾಂಡಿತ್ಯನ ಮತ್ತು ಆಚಾರ್ಯ ಸಮನಾದವರು ಯಾರಿದ್ದಾರೆ, ಹನುಮಂತನಿಗೆ ಸಮನಾದವರು ಯಾರಿದ್ದಾರೆ? ಹನುಮಂತನು ಮಹಾಪಂಡಿತ. ಅವನ ನೂನಂ ವ್ಯಾಕರಣಂ ಕೃತ್ಸ ಮನೆಯನ್ನು ಬಹುಧಾಸ್ಫೃತಂ ಬಹುವ್ಯಾಹರತಾನೇನ ನಕಿಂಚಿತ್ ಅಪಶಬ್ದಿತಂ. ನಾನೃಗ್ವೇದ ವಿಧೀತಸ್ಯ ನಾಯನ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾ ಕಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ರಾಮಚಂದ್ರ ಸಮಸ್ತ ವೇದಗಳನ್ನು ಓದದೆ ಅವನಿಗೆ, ಸಮಸ್ತ ವ್ಯಾಕರಣಗಳು ಕನಕರಾಮನಿಗೆ ಆಗದಿದ್ದ ಅವನಿಗೆ ಈ ಥರ ಮಾತಾಡೋದು ಸಾಧ್ಯ ಇಲ್ಲಪ್ಪ, ಏನು ಪಾಂಡಿತ್ಯ ಆಂಜನೇಯನದ್ದು ಅಂತ ರಾಮಚಂದ್ರ ಬಾಯಲ್ಲಿ ವಾಲ್ಮೀಕಿ ಹೇಳುತ್ತಿದ್ದಾರೆ. ಅದು ಆಮೇಲೆ ಅವನು ಗಂಧರ್ವ ವಿದ್ಯಾನೇ ಗುಣ,
ಆಚಾರ್ಯರು ಹಾಗೆ ಭೀಮಸೇನ ಸಂಗೀತ ಕಚೇರಿ ಮಾಡಿ ದಾಖಲಿಲ್ಲ, ಆಚಾರ್ಯ ಮಾಡಿದ್ದಾರೆ. ಹನುಮಂತ ಸಂಗೀತ ಶಾಸ್ತ್ರ ಪ್ರವರ್ತಕ ಅಂತ, ವೀಣಾವಾದಕ ಆಗಿದ್ದ ಅಂತ ಒಂದು ದೊಡ್ಡ ಐತಿಹ್ಯ. ಹಾಗಾಗಿ ಸಂಗೀತ ವೇದಾಂತ, ಯಾಕೆಂದ್ರೆ ಸಂಗೀತ ಬಿಟ್ಟು ವೇದಾಂತ ಇಲ್ಲ. ವೇದ ಅಂದ್ರೆ ಸಾಮವೇದ ಅಂದ್ರೆ ಸಂಗೀತವೇ, ಅಂದ್ರೆ ಸಂಗೀತ ಬಿಟ್ಟು ವೇದ ಇಲ್ಲ, ವೇದ ಬಿಟ್ಟು ವೇದ ಅಂತ ಇಲ್ಲ. ಅದು ಈಗೇನಾಗಿದೆ, ವೇದ ಬಿಟ್ಟೇ ವೇದ ಅಂತ ಕೆಲವರಿಗೆ, ಅವ್ರು ವೇದ ಸುಡಿದಿಲ್ಲದೆ ಬರೋದಿಲ್ಲ. ಅವ್ರ ಕೋಟೇಶನ್ ಎಷ್ಟು, ಆ ವೇದಾಂತದಲ್ಲಿ ಎಷ್ಟು ಕೋಟೇಶನ್ ಬಂದ, ಅದ್ರ ಮುಂದೆ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ, ವೇದಾಂತ ಆಗಿದೆ. ಈಗ ವೇದ ಬಿಟ್ಟು ವೇದಾಂತ ಇಲ್ಲ, ಸಂಗೀತ ಬಿಟ್ಟು ವೇದ ಇಲ್ಲ. ಅದರಿಂದ ದೊಡ್ಡ ಸಂಗೀತಗಾರ ಆಚಾರ್ಯರು, ಗಂಧರ್ವ ವಿದ್ಯಾ ನಿಪುಣ ಸದಸ್ಯ ಗಂಧರ್ವರಿಗೆ ರಂಗೀತ ಗೀತೆ ಅಂತ, ಗಂಧರ್ವರು ಮೆಚ್ಚಿ ಕೊಂಡಾಡತಕ್ಕಂತಹ ಸಂಗೀತ ಪಾಠವು ಆಚಾರ್ಯರಿತ್ತು. ಅಂತಹ ಸಂಗೀತವನ್ನು ಕೇಳಿ ನಾನು ವಿಸ್ಮಯಗೊಂಡಿದ್ದೇನೆ ಅಂತ ತಿಳ್ಕೊಂಡು ಪಂಡಿತರು ಹೇಳ್ತಾರೆ. ಆಚಾರ್ಯ ಮಧ್ವರು ದೊಡ್ಡ ಸಂಗೀತಗಾರರಾಗಿದ್ದರು. ಕರ್ನಾಟಕ ಸಂಗೀತದ ಪರಂಪರೆಯ ಮೂಲಪುರುಷರವರು, ಹುಟ್ಟು ಹಾಕಿದವರು ಅವರು. ಅದನ್ನು ಮತ್ತೆ ವ್ಯಾಸ್ತೀರ್ಥರು ಶ್ರೀಪಾದರಾಜರು, ವ್ಯಾಸ್ತೀರ್ಥರು, ವಾದರಾಜರು, ರಾಘವಸ್ವಾಮಿ ಬರೆಸಿದ್ರು. ಆಮೇಲೆ ಪುರದಾಸರು, ದಾಸಮಂತರು. ಕರ್ನಾಟಕ ಸಂಗೀತ ಅದ ಸ್ಟಾರ್ಟಿಂಗ್ ಪಾಯಿಂಟ್ ಆಚಾರ್ಯ. ಅದಕ್ಕಿಂತ ಹಿಂದೆ ಕರ್ನಾಟಕ ಸಂಗೀತ ಅಂತ ಇರಲಿಲ್ಲ, ಅದಕ್ಕಿಂತ ಹಿಂದೆ ಕರ್ನಾಟಕ ಸಂಗೀತ ಉತ್ತರ ಸಂಗೀತ ಅಂತ ಇರಲಿಲ್ಲ. ಒಂದು ಸಂಗೀತ ಅಂತ ಇತ್ತು. ಹಿಂದೆ ಸಂಸ್ಕೃತದಲ್ಲಿ ರಾಗವಿಬೋಧ ಮುಂತಾದ ಗ್ರಂಥಗಳಿವೆ, ಆ ಗ್ರಂಥದಲ್ಲಿ ಕರ್ನಾಟಕ ಸಂಗೀತ ಉತ್ತರ ಸಂಗೀತ ಗೊತ್ತೇ ಆಗುದಿಲ್ಲ. ಒಂದು ಸಂಗೀತ ಬದ್ಧತೆ ಇದ್ದಾರೆ, ಅದು ಯಾವ ಸಂಗೀತ ಬದ್ಧತೆ ಎಂದು ಗೊತ್ತಾಗುವುದಿಲ್ಲ. ಕರ್ನಾಟಕ ಸಂಗೀತ ಅಂತ ಇಲ್ಲಿ ಬೆಳೆದಾಗ ಉತ್ತರದಲ್ಲಿ ಹಿಂದೂಸ್ತಾನಿ ಸಂಗೀತ ಅಂತ ಹೇಳಿ, ಅದು ಏಕಕಾಲದಲ್ಲಿ ಎರಡು ಕವಲಾಗಿ ಸುಮಾರು ಆಗ, ಅದೇ ಸಮಯದಲ್ಲಿ ಅಲ್ಲಿ ಮುಸ್ಲಿಂ ಪ್ರಭಾವದಿಂದ ಅದು ಹಿಂದೂಸ್ತಾನಿ ಸಂಗೀತ ಬೆಳೆದು ಬಂತು. ಶುದ್ಧ ವೈದಿಕ ಪರಂಪರೆಯ ಕರ್ನಾಟಕ ಸಂಗೀತವನ್ನು ಆಚಾರ ಕೊಟ್ಟರು. ಅದನ್ನ ಪಾಂಡಿತ್ಯ, ಯಾವ ಪಾಂಡಿತ್ಯ, ಶಾಸ್ತ್ರ ಪಾಂಡಿತ್ಯ ತಗೋತಿರೋ, ಸಂಗೀತದ ಪಾಂಡಿತ್ಯ ತಗೋತಿರೋ, ಯಾವ ತಗೊಂಡ್ರು, ಭೀಮಸೇನ ತಗೊಳ್ಳಿ, ಹನುಮಂತನ ತಗೊಳ್ಳಿ, ಆಚಾರ್ಯ ತಗೊಳ್ಳಿ. ಪಾಂಡಿತ್ಯೇಚ ಪಟುತ್ವೇಷ, ಪಟುತ್ವ ಅಂತಂದ್ರೆ ಯಾವಾಗಲೂ ಕೆಲವರು ಪಟುವಾದ ಪಂಡಿತರು, ಕೆಲವರು ಕಟುವಾದ ಪಂಡಿತರು, ಕೆಲವರು ಅಪಟು ಪಂಡಿತರು. ಪಂಡಿತರು ಸುಮಾರು ಥರ ಇರುತ್ತೆ. ಅಷ್ಟೇ ಪಂಡಿತರು ಒಳ್ಳೆ ಪಂಡಿತರು, ಅದು ಪಾಪ ಹೇಳಿಕ್ ಬರೋದಿಲ್ಲ. ಒಳ್ಳೆ ಪಂಡಿತರು ಏನು ಮಾಡೋದು, ಎಕ್ಸ್ಪ್ರೆಷನ್ ಇಲ್ಲ ಅಂತ. ಅವರು ಪಟು ಪಂಡಿತ ಅಂತಲ್ಲ, ಅವರು ಪಟು ಅಂದ್ರೆ ಈ ಮಸ್ಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಸ್ ಫೀಲಿಂಗ್, ಇಸ್ ಟು ಕಮ್ಯುನಿಕೇಟ್. ಇನ್ನೊಬ್ಬರಿಗೆ ಹೇಳಬಲ್ಲ ಪಾಂಡಿತ್ಯ, ಅದು ಪಟುವಾದ ಪಾಂಡಿತ್ಯ. ಒಳಗೆ ಇರೋ ಪಾಂಡಿತ್ಯ ಏನು ಅಂದ ಪಾಂಡಿತ್ಯ, ಅದು ಪಟು. ಪಟುತ್ವ ಅಂದ್ರೆ ಅದು ಎಕ್ಸ್ಪ್ರೆಸಿವ್ ಆಗಿದೆ. ಆಚಾರದಲ್ಲಿತ್ತು, ಭೀಮಸೇನಲ್ಲಿತ್ತು, ಅಜನೆಯಲ್ಲಿತ್ತು. ಆಮೇಲೆ ಶೂರತ್ವೇಕೆ ಬಲೇಕಿತ್ತ, ಶೂರತ್ವ. ಶೂರ ವೀರ ಅಂತ, ಒಳ್ಳೆ ಶೂರ, ಒಳ್ಳೆ ವೀರ. ಶೂರ ಅಂದ್ರೆ ವೀರ ಅಂದ್ರೆ ಒಂದೇ ಅಲ್ವಾ? ಅದನ್ನ ಧಾತು ಪಾಠ ನೋಡಿದ್ರೆ ಒಂದೇ, ಶೂರ ವೀರ ವಿಕ್ರಾಂತವು. ಶೂರ ಮತ್ತು ವೀರ ಅಂದ್ರೆ ವ್ಯತ್ಯಾಸ ಇದೆ. ಏನು ಅಂದ್ರೆ, ವೀರ ಅಂದ್ರೆ ಅಸಾಧಾರಣವಾದ ಅವನಲ್ಲಿ ಇರತಕ್ಕಂಥ ಪೌರುಷದ ಶಕ್ತ್ಯಾತ್ಮಕವಾದ ಪೌರುಷ ವೀರ್ಯ, ವ್ಯಕ್ತ್ಯಾತ್ಮಕವಾದ ಪೌರುಷ ಶೌರ್ಯ. ಆ ಶಕ್ತಿ ಇದೆ ಅವನ ವೀರ, ಶಕ್ತಿಯನ್ನು ಅಭಿವ್ಯಕ್ತಗೊಳಿಸುವುದು ಶೌರ್ಯ. ಅದರಿಂದ ಶೂರ ವೀರ ಅನ್ನೋದಕ್ಕೆ ಅಂತತಃ ಎರಡು ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ನಿಜವಾದ ಬಲ ಇರುವುದು ವೀರ್ಯ, ಬಲದ ಅಭಿವ್ಯಕ್ತಿ ಶೌರ್ಯ. ಇದು ಒಂದು ರೀತಿಯಿಂದ ಇಲ್ಲಿ ಪಾಂಡಿತ್ಯೇಜ ಪಟುತ್ವೇಜ ಶೂರತ್ವೇಜ ಬದಲಿಗೆ ಶೂರ ಅಂತ ಅನ್ನೋದಕ್ಕೆ ವೀರ ಎನ್ನುವುದಕ್ಕೆ ಇನ್ನೊಂದು ವೈದಿಕವಾದ ಅರ್ಥ ಇದೆ. ವಾಗ್ಜಯ ವೀರ ಉಚ್ಯತೆ, ಅವನು ಕೃಚ್ಛವಾದ ಅನುಷ್ಠಾನ ಮಾಡಿ ದೇಹದಂಡನೆ ಮಾಡತಕ್ಕಂಥವನನ್ನು ಶೂರ ಅಂತಲು, ವಾಗ್ಜಯ ಮಾತುಗಾರಿಕೆಯಲ್ಲಿ ಹಿತನಿತವಾದಂತಹ ಹಿಡಿತವುಳ್ಳವನನ್ನು ವೀರ ಅಂತ ಹೇಳ್ತಾರೆ. ಇದು ವೈದಿಕವಾದ ಅರ್ಥ. ಶೂರವೀರೋ ಮಾಂಡೂಕೇಯ, ಒಬ್ಬ ಋಷಿ ಇದ್ದ, ಅವನು ಶೂರ ವೀರ ಅಂತ, ಅವನ ಹೆಸರು ಶೂರವೀರ ಅಂತ. ಯಾಕೆಂದ್ರೆ ಅವನು ದೇಹದಂಡನೆ ಮಾಡಿಕೊಂಡು ದೇಹವನ್ನು ನಿಗ್ರಹ ಮಾಡಿದವ, ವಾಗ್ನ ನಿಗ್ರಹ ಮಾಡಿ ವಾಕ್ಸಂಯಮ ಮಾಡಿದವ, ಅದನ್ನು ಅವನು ಶೂರವೀರ ಅಂತ. ಅದ ಆಚಾರ್ಯರು ಅಂತ ಶೌರ್ಯ, ಯಾಕೆಂದ್ರೆ ಕಾಷ್ಠಮೌನ ಇಂಥ ವ್ರತಗಳನ್ನು ಮಾಡಿ ದೇಹವನ್ನು ಹೇಗೆ ಮಣಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟರು. ಅದು ಒಂದು ಶೌರ್ಯ. ದೇಹವನ್ನು ಇನ್ನೊಬ್ಬರನ್ನು ಮಣಿಸುವುದಷ್ಟೇ ಶೌರ್ಯ ಅಲ್ಲ, ಮೊದಲು ನಮ್ಮನ್ನು ನಾವು ಮಣಿಸುವುದು ನಿಜವಾದ ಶೌರ್ಯ. ನಮ್ಮನ್ನು ನಾವು ಮಣಿಸಿಕೊಳ್ಳದೆ ಉಳಿದವರ ತಲೆ ಮೇಲೆ ಕಾಲಿಟ್ಟು ಬದುಕುವುದು ಏನು ಶೌರ್ಯ? ನೋ ದೈಸಲ್ ಅಂಡ್ ದೆನ್ ಕಾಂಕರ್ ದೈಸಲ್, ಇನ್ನೊಬ್ಬರನ್ನು ಗೆಲ್ಲುವುದಲ್ಲ, ನಮ್ಮನ್ನು ನಾವು ಗೆಲ್ಲಬೇಕು, ಅದು ಶೌರ್ಯ. ಅದು ಅದಕ್ಕೋಸ್ಕರ ನಾವು ಬೇಕಾದ ವ್ರತ ಅನುಷ್ಠಾನ, ಏಕಾದಶಿ ಉಪವಾಸ, ಇನ್ನೊಂದು ವ್ರತ, ಮತ್ತೊಂದು ಎಲ್ಲ ಈ ಚಾತುರ್ಮಾಸ್ಯದ ನಾಲ್ಕು ವ್ರತಗಳು, ನಾಲ್ಕು ತಿಂಗಳು, ಇದೆಲ್ಲ ಯಾಕೆ ಬಂತು? ಇದು ಆತ್ಮಜಯ, ನಮ್ಮ ಇಂದ್ರಿಯ. ಇದನ್ನೇ ಅಮಾನಿತ್ತ ಒಡಂಗಿತ್ತಮ್ ಅಹಿಂಸಾ ಶಾಂತಿರಾರ್ಧಿವಂ ಆಚಾರ್ಯ ಉಪಾಸನ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಈ ಕ್ವಾಲಿಟಿ ಬಳಸಿ. ಆತ್ಮವಿನಿಗ್ರಹ ಇರುವವನು ಶೂರ, ಇನ್ನೊಬ್ಬರನ್ನು ನಿಗ್ರಹ ಮಾಡುವವನಲ್ಲ, ಆತ್ಮನಿಗ್ರಹ ಮಾಡಬಲ್ಲವನು ನಿಜವಾದ ಶೂರ. ಗಣಪತಿಯಂತೆ ಇನ್ನೊಬ್ಬರ ಹಲ್ಲು ಮುರಿಯುವುದಲ್ಲ, ತನ್ನ ಹಲ್ಲು ಮುರಿದು ಕೈಲಿ ಹಿಡ್ಕೋದು. ಯಾರ್ಯಾರ್ದು ಹಲ್ಲು ಮುರಿದ ಅಂದ್ರೆ ಏನು ಪೌರುಷ? ಅದು ತೋಲಿ ಅಂತ ಅರ್ಥ. ಅವನು ಯಾರ್ಯಾರ್ದು ಹಲ್ಲು ಮುರಿದ ಅವನು ಈ ಸಫಾ ತೋಲಿ, ತನ್ನ ಹಲ್ಲು ತಾನು ಮುರಿದು ಹಿಡ್ಕೊಳ್ಬೇಕ್ರಿ, ಅದು ಪೌರುಷ ಗಣಪತಿಯಂತೆ. ಆತ್ಮನಿಗ್ರಹದ ಸಂಕೇತ ಅದು. ಸುಮ್ಮನೆ ಕೈಯಲ್ಲಿ
ದಂತ ಹಿಡ್ಕೊಂಡು ಬೇರೆ ಕೆಲಸ ಇಲ್ಲದ ದಂತ ಹಿಡ್ಕೊಂಡದಲ್ಲ ಅವನು. ಪಾಶ ದಂತ ಅಂಕುಶ ಅಭಯ, ಅಲ್ಲಿ ಪಾಶ ಅಂತಕ್ಕಂಥದ್ದು ಧರ್ಮಪಾಶ. ಆಮೇಲೆ ದಂತ, ದಂತ ಅಂತಕ್ಕಂಥದ್ದು ಅರ್ಥ ಮದದ ನಿಗ್ರಹದ ಸಂಕೇತ. ಆ ಶ್ರೀಮಂತಿಕೆಯ ಮದದ ಹಲ್ಲು ಮುರಿಬೇಕು ಅದು ದಂತ. ಧರ್ಮ ಅರ್ಥ ಆಯ್ತೋ, ಕಾಮಕ್ಕೆ ಅಂಕುಶ ಬೇಕು, ನಿರಂಕುಶವಾದ ಕಾಮ ಇರುವುದಕ್ಕೆ ಅಂಕು ಹಿಡ್ಕೊಂಡ. ಇದಾದರೆ ಮೋಕ್ಷದ ಅಭಯ. ಇದು ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಂಕೇತ ಇದೆ. ಪಾಶ ದಂತ ಅಂಕುಶ ಅಭಯ ಇದೆ. ಹಾಗೆ ಇದೇನು ಅಂದ್ರೆ ಮುರಿಯೋದು ಯಾರ್ಯಾರು ಹಲ್ಲು ಮುರಿಯೋದಲ್ಲ, ನಮ್ಮ ಹಲ್ಲು ಅದು ಶವು. ನಮ್ಮ ಹಲ್ಲು ದಾಟಿ ಮುರಿಯುವಾಗ ಹೋಗುತ್ತೆ ಅಯ್ಯೋ ನೋವಾಗುತ್ತೆ. ಇದು ಶೂರ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿ ಚ. ಕೊನೆಗೆ ಎಲ್ಲ ಬಲ, ದೇಹ ಬಲ, ಮನೋಬಲ, ಆತ್ಮಬಲ, ಎಲ್ಲದರೂ ಅಸಾಧಾರಣವಾದ ಬಲ ವಾಯುದೇವ. ದಹಿನ ಬಲದೇವತ ವಾಯು ಹಿ ಬಲದೇವತ ಅಂತ ಅವರು ಮೂರು ಅವತಾರಗಳಲ್ಲ. ಆಚಾರ್ಯ ಮಧ್ವರು ದೇಹ ಬಲದಲ್ಲಿ ಅವನು ಬೇಕಾದಷ್ಟು ಪ್ರಯತ್ನಗಳು ನಡೆದಿತ್ತು. ಆಚಾರ್ಯನ್ನು ಮುಗಿಸ್ಬಿಡ್ಬೇಕು, ರೆಸ್ಲಿಂಗ್ನಲ್ಲಿ ಮುಗಿಸ್ಬಿಡ್ಬೇಕು, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಆಗಿಲ್ಲ. ದೇಹ ಬಲದಲ್ಲಿ ಆಗಿಲ್ಲ, ಪಾಂಡಿತ್ಯದಲ್ಲಿ ಸೋಲಿಸ್ಬಿಡ್ಬೇಕು ಅಂತ ನಡೆದಿತ್ತು, ಆಗಿಲ್ಲ. ಯಾವ ಬುದ್ಧಿಬಲದಿಂದಲೂ ತೋರಿಸಲಿಕ್ಕಾಗಿಲ್ಲ, ಯಾವ ದೇಹಬಲದಿಂದಲೂ ತೋರಿಸಲಿಕ್ಕಾಗಿಲ್ಲ. ಅಂಥ ಅಸಾಧಾರಣವಾದ ಬಲಸ್ವರೂಪರಾಗಿ ಆಚಾರ್ಯರು ಬೆಳೆದರು. ಅದು ಭೀಮಸೇನೂ ಹೌದು, ಅದು ಹನುಮಂತನೂ ಹೌದು. ಯಾಕೆಂದ್ರೆ ವಾಯುದೇವರ ಮೂರು ರೂಪಯೋ ಬಳಿ ಸಾಧಗ್ಗಬುಷೇಧಾಯಿ ದರ್ಶನಂ, ಅದು ಬಲಸ್ವರೂಪವಾಗಿರ್ತಕ್ಕಂಥ ರೂಪ. ಹೀಗೆ ಭೀಮಸೇನ ಸಮೋ ನಾಸ್ತಿ ಸೇನೆಯವರು ಭಯವೃತ್ತಿ ಅನ್ನತಕ್ಕಂಥದ್ದು ವಾಯುದೇವರ ಮೂರು ಅವತಾರಗಳಿಗೂ ಈ ಹನ್ನೆರಡು ಗುಣಗಳು. ತತ್ವಜ್ಞಾನೇ ವಿಷ್ಣುಭಕ್ತವು ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಳಾಪಕ್ಷೇ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯವರು ಭಯವೃತ್ತಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿತ. ಈ ಹನ್ನೆರಡು ಗುಣಗಳು, ಇನ್ನೊಂದರು ಹೇಳಿದಂತೆ ಒಂಬತ್ತು ಗುಣಗಳು, ಮತ್ತೊಂದರು ಹೇಳಿದಂತೆ ಹತ್ತು ಗುಣಗಳು, ಇನ್ನು ಕೆಲವು ಎಂಟೇ ಗುಣಗಳು ಹೇಳಿದ್ದಾರೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗದ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾಧಿ ಎಂಟು ಹೇಳಿದ್ದಾರೆ, ಒಂಬತ್ತು ಹೇಳಿದ್ದಾರೆ, ಹತ್ತು ಹೇಳಿದ್ದಾರೆ, ಹನ್ನೆರಡು ಹೇಳಿದ್ದಾರೆ. ಒಂದೊಂದರಲ್ಲಿ ಒಂದೊಂದು ರೀತಿ ಎಂದು ಹೇಳಿದ್ದಾರೆ. ಎಲ್ಲ ಮೂಲಭೂತವಾದ ವಿಷಯ ಒಂದೇ. ಇಲ್ಲಿ ಸ್ವಲ್ಪ ಹೆಚ್ಚು ಮುಖ ಇದ್ದಾನೆ ಹನುಮಂತನ ಸ್ವಲ್ಪ ಬುದ್ಧಿ, ಅದು ಎಲ್ಲ ಕಡೆ ಬಂದು ಬುದ್ಧಿ ಇದೆ, ಪ್ರಜ್ಞಾವಂತ ಮೇಧ ಬಲ ಅದು ಇಲ್ಲಿದೆ ಅಲ್ಲಿ ಇದೆ, ಇಲ್ಲಿ ಧೈರ್ಯ ಅದು ಇದೆ. ಒಂದು ಹೊಸತು ಹೇಳಿದ್ರು ಯಶಸ್ಸು, ಅದು ಮುಂದೆ ಭಾರತದಲ್ಲಿ ಹೇಳ್ತಾರೆ. ಭೀಮಸೇನ ಯಶಸ್ಸಿನ ಬಗ್ಗೆ ಒಂದು ಮಾತು ಬರ್ತದೆ, ಅದನ್ನು ಮುಂದೆ ನೋಡೋದು. ಯಶಸ್ಸು ಅಂತ, ಯಶಸ್ಸು ಅಂದ್ರೆ ನಿಜವಾಗಿ ಯಶಸ್ಸು ಅಂದ್ರೆ ಏನು ಗೊತ್ತು? ಈಗ ಒಂದು ಕೀರ್ತಿಶಾಲಿ ಅಂತೇವೆ, ಅವನು ತುಂಬಾ ಯಶಸ್ವಿ ಅಂತೇವೆ. ಯಶಸ್ಸು ಮತ್ತು ಕೀರ್ತಿ, ಇದು ಶೂರ ವೀರ ಇದ್ದ ಹಾಗೆ ವ್ಯತ್ಯಾಸ ಇದೆ ಇದಕ್ಕೆ. ದೀಕ್ಷೋದು ಯಶಸ್ಸು ಅಂದ್ರೆ ಕೀರ್ತಿ, ಕೀರ್ತಿ ಅಂದ್ರೆ ಯಶಸ್ಸು, ಅಥವಾ ಬಹಳ ಅಂದ್ರೆ ಕೀರ್ತಿ ಅಂದ್ರೆ ಫೇಮು, ಯಶಸ್ಸು ಅಂದ್ರೆ ಫೇಮು. ಶೂರ ಅಂದ್ರೆ ವೀರ, ವೀರ ಅಂದ್ರೆ ಶೂರ, ಹಾಗಲ್ಲ, ಅದು ವ್ಯತ್ಯಾಸ. ಹಾಗೆ ಕೀರ್ತಿ ಮತ್ತು ಯಶಸ್ಸಿಗೆ ವ್ಯತ್ಯಾಸ ಇದೆ. ಒಬ್ಬನು ಒಬ್ಬನ ಬಗ್ಗೆ ಒಳ್ಳೆಯ ಮಾತನ್ನ ಆಡುತ್ತಾನೆ, ಅದು ಕೀರ್ತಿ. ಕೀರ್ತನ ಹೇಳುವುದು, ಟು ಸ್ಪೀಕ್. ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನ ಆಡುವುದು ಕೀರ್ತಿ. ಒಬ್ಬರು ಆಡಿದ್ದನ್ನು ಕೇಳಿ ಇನ್ನೊಬ್ಬರು ಆಡ್ತಾರೆ, ಮತ್ತೊಬ್ಬರು ಆಡ್ತಾರೆ. ಹೀಗೆ ಆಡುತ್ತಾ ಆಡ್ತಾ ಅದು ಹಬ್ಬುವುದು ಯಶಸ್ಸು, ಯಶೋಯಾನ ಅದು. ಆಡುವುದು ಕೀರ್ತಿ, ಆಡಿದ್ದು ಹಬ್ಬುವುದು, ಬಾಯಿಂದ ಬಾಯಿಗೆ ಹಬ್ಬುವುದು, ಅದು ಯಶಸ್ಸು. ಈ ಶಬ್ದಗಳಲ್ಲಿ ಮೂಲಭೂತವಾದ ಅಂತರಗಳಿವೆ. ಯಾನಾತ್ ಯಶಃ ಕೀರ್ತನಾತ್ ಕೀರ್ತಿ. ಯಶಃ ರಾಮಾಯಣದ ಮೂಲಕ ಆಂಜನೇಯನ ಯಶೋಗಾಥೆ ದೊಡ್ಡ ಯಶಸ್ಸು. ಯಾಕೆಂದ್ರೆ ರಾಮಾಯಣದಲ್ಲಿ ಆಂಜನೇಯನಿಗೋಸ್ಕರವೇ ಒಂದು ಕಾಂಡ, ಅದಕ್ಕೆ ಹೆಸರು ಉಳಿದ ಕಾಂಡಗಳಿಗಿಂತ ಒಳ್ಳೆ ಹೆಸರು ಸುಂದರ ಕಾಂಡ ಅಂತ. ಉಳಿದದ್ದೆಲ್ಲ ಸುಂದರ ಅಲ್ಲ ಅಂತಲ್ಲ, ಆದರೆ ಆಂಜನೇಯನ ಬಗ್ಗೆ ಪ್ರೀತಿ ವಾಲ್ಮೀಕಿಗೆ, ಅಂದ್ರೆ ಆಂಜನೇಯನದ್ದೇ ಕಥೆ ಅದು. ಅದರಲ್ಲಿ ರಾಮನ ಪಾತ್ರ ಆ ಇಡೀ ಒಂದು ಕಾಂಡದಲ್ಲಿ ಆಂಜನೇಯ ನಾಯಕ. ಆ ಒಂದು ಕಾಂಡ ಕೆಲಸ ಸುಂದರ ಕಾಣಿಸುತ್ತೆ. ಹಾಗೆ ಭೀಮಸೇನಿಗೆ ಒಂದು ಕಾಂಡ ಇದೆ, ಇಲ್ಲಿ ಒಂದು ಪರ್ವ ಇದೆ ಇವನ ಅವನ ಯಶಸ್ಸಿಗೆ. ಉಳಿದು ಎಲ್ಲದನ್ನೂ ಇದೆ ಭೀಮಸೇನ ಯಶಸ್ಸು. ಕೇವಲ ಭೀಮಸೇನೆ, ಬೇರೆ ಯಾವ ಕ್ಯಾರೆಕ್ಟರ್ ಇಲ್ಲದೆ ಇದ್ದಷ್ಟು ಸರ್ವ ಹೆಸರು ವಿರಾಟ ಪರ್ವ. ಅಲ್ಲಿ ಬರೀ ಭೀಮಸೇನೆ ಕೀಚಕರ ವಧೆ ಹೇಳುವುದಕ್ಕೋಸ್ಕರ ಇರೋ ಪರ್ವ. ಇಲ್ಲಿ ಏನು ಗತಿ ಇಲ್ಲ, ಅದರಲ್ಲಿ ಕೀಚಕರ ವಧೆ, ದ್ರೌಪದಿಯಾದಂತಹ ಸಂಕಟ. ಆದ್ರೆ ಎಲ್ಲ ಪಾಂಡವರು ಧರ್ಮರಾಜನು ಕೂಡ ಗಚ್ಚಸೈರಂಧ್ರಿ ಮಾತ್ರಸ್ಥಾಹ ಸುರೇಷ್ಣಾಯ ನಿವೇಶನ. ನೀನು ಗಂಡಸರ ಸಭೆಯಲ್ಲಿ ನಿನಗೇನು ಕೆಲಸ, ಒಳಗೆ ಹೋಗು ಅಂತ ಬೈದ ಅಷ್ಟೇ ಧರ್ಮರಾಜ. ಕಡೆಗೆ ನಮ್ಮ ವನವಾಸ ಇನ್ನೂ ಹನ್ನೆರಡು ವರ್ಷ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸವಾಗಿ ನಾವು ಕಾಯಮ್ಮಾಗಿ ಕಾಡಿನಲ್ಲೇ ಇರಬೇಕಾದ ಪ್ರಸಂಗ ಬಂದರೂ ಸರಿಯೇ, ನಿನ್ನ ಮಾನವನ್ನು ಉಳಿಸ್ತೇನೆ, ನಾಳೆ ಸೂರ್ಯೋದಯ ಆಗದೊಳಗೆ ಕೀಚಕರನ್ನು ಮುಗಿಸ್ತೇನೆ ಅಂತ ಮಾತು ಕೊಟ್ಟ ಗಂಡುಗಲಿ ಭೀಮಸೇನ. ಅವನ ಕಥೆಗೋಸ್ಕರ ಇರುವಂತಹ ಪರ್ವ ಕೀಚಕ ವಧ ಪರ್ವ, ವಿರಾಟ ಪರ್ವ. ಅದು ಒಂದೇ ಅಲ್ಲ, ವಿರಾಟ ಪರ್ವದಲ್ಲಿ ಇನ್ನೂ ಅನೇಕ ವಿಷಯಗಳಿವೆ. ಅದು ವಿಷಯ ಮತ್ತೆ ಬೇರೆ ಕಡೆಯೂ ಭೀಮನ ಕಥೆ ಎಲ್ಲ ಯುದ್ಧ ಪರ್ವದಂತೂ ಒಂದು ವಿಷಯ ಭೀಮನ ಪರ್ವ. ಯಾಕೆಂದ್ರೆ ಹನ್ನೊಂದು ಅಕ್ಷೋಹಿಣಿಯಿಂದ ಆರು ಅಕ್ಷೋಹಿಣಿ ಬಂದವ ಅವನೇ.
ಆದರೆ ಕೇವಲ ಭೀಮನ ಕಥೆಯನ್ನು ಹೇಳುವುದಕ್ಕೋಸ್ಕರ ಆಂಜನೇಯನ ಕಥೆಗೆ ವಿರಾಟ ಪರ್ವ ಇದ್ದ ಇದು ಸುಂದರಕಾಂಡ ಇದ್ದ ಹಂಗೆ ವಿರಾಟ ಪರ್ವ. ಆಚಾರ್ಯರ ಯಶಸ್ಸು, ಆಚಾರ್ಯ ಯಶಸ್ಸಿಗೋಸ್ಕರ ಅದನ್ನು ವಾಲ್ಮೀಕಿ ಅಲ್ಲಿ ಮಾಡಿದ ಕೆಲಸವನ್ನು, ವ್ಯಾಸರು ಇಲ್ಲಿ ಮಾಡಿದ ಕೆಲಸವನ್ನು ಇಲ್ಲಿ ನಾರಾಯಣ ಪಂಡಿತರು ಮಾಡಿದರು. ಆಚಾರ್ಯರ ಜೀವನ ಗಾಥೆಯನ್ನು ಮಧ್ವ ವಿಜಯ ಅಂತ ಬರುತ್ತೆ. ಹೀಗೆ ಆ ಜಗದ್ವಿಖ್ಯಾತವಾದ ಕೀರ್ತಿಯನ್ನು ಅವರು ತಮ್ಮ ಕಾರ್ಯದ ಮೂಲಕ ಮಾಡಿದಂತಹ ಮಹತ್ ಯಶಸ್ಸು. ಧೈರ್ಯ ಅದಾಯಿತು, ನಿರ್ಭಯತ್ವ ಅದಾಯಿತು, ಅರೋಗಿತ ವಾಕ್ಪತತ್ವ ಮಜಾತಿ, ಇದು ಮೂರು ವಿಶೇಷ ಈ ಶ್ಲೋಕದಲ್ಲಿ ತೋರಿಸ್ತಾರೆ. ಅರೋಗತ ಅಂದರೆ ಅವನು ಪ್ರಾಣಶಕ್ತಿ, ಪ್ರಾಣಶಕ್ತಿ ಪೂರ್ಣವಾಗಿದ್ದರೆ ಅದು ಆಂಟಿಬಾಡಿಯ ಕೆಲಸ ಮಾಡುವಂಥದ್ದು. ಇವತ್ತು ಗೊತ್ತಾಗಿರ್ತಕ್ಕಂಥ ವಿಷಯ, ಯಾರಿಗೆ ಪ್ರಾಣಶಕ್ತಿ ಇದೆ ಪ್ರಾಣಾಯಾಮ ಮಾಡ್ತಾರೆ ಅವರಲ್ಲಿ ಅಯನ್ನೇ ಹಸ್ತೋ ಭಗವಾನ್ ಪ್ರಾಣಶಕ್ತಿ ತುಂಬಿರುತ್ತೆ, ಇನ್ನೊಬ್ಬರು ತಚ್ಚಿ ಮಾಡಿ ಗುಣ ಮಾಡ್ಬೋದು. ಯಾರಲ್ಲಿ ಪ್ರಾಣಶಕ್ತಿ ಇಲ್ಲ ಅವರು ತಾವು ರೋಗಗ್ರಸ್ತರಾಗಬಹುದು. ಅದು ಬದುಕು ಅಂದ್ರೆ ಉಸಿರಾಟ ಪ್ರಾಣದೇವರು, ಅದು ಆರೋಗ್ಯ ಅನ್ನೋದು ಪ್ರಾಣದೇವರು ಕೇಳಿದ್ರೆ ಪ್ರಾಣಾಯಾಮದಿಂದ ಸಾಧ್ಯ. ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ, ಯಾರಲ್ಲಿ ಪ್ರಾಣಶಕ್ತಿ ತುಂಬಿದೆ ಅವನು ಲವಲವಿಕೆಯಿಂದ ನಳನಾಡಿಸ್ತಾನೆ. ಪ್ರಾಣಶಕ್ತಿ ಇಲ್ಲ ಅಂದ್ರೆ ಈಗ ಇದಕ್ಕೂ ಹಾಗೆ, ಬೆಳಗಾತ ಎದ್ದು ಪ್ರಾಣಾಯಾಮ ಮಾಡಿದವನಿಗೆ ಅವತ್ತು ಇಡೀ ಉತ್ಸಾಹ ಇರುತ್ತೆ. ಬೆಳಗಾತ ಎದ್ದು ಎಂಟೂವರೆ ಗಂಟೆ ತನಕ ಕೊಟ್ಟೇಳಿದ ಮಲಗಿದವನಿಗೆ ಎದ್ದ ಮೇಲೂ ನಿದ್ದೆ ಮಾಡುವುದು, ಇನ್ನೂ ಒಂಚೂರು ಹೊತ್ತು ಮಲಗಿದ್ರೆ ಒಳ್ಳೆಯದಿತ್ತು ಅಂತ ಯಾವ ಚುರುಕುತನವೂ ಬರಬೇಕು. ಆ ಅಜಾಡ್ಯ ಅಂದ್ರೆ ಮತ್ತೆ ಆಕ್ಟಿವ್ ಆಗಿ ಇಡೀ ದಿವಸದಲ್ಲೇ ಒಂದು ಲವಲವಿಕೆ, ಉತ್ಸಾಹ, ಹುಮ್ಮಸ್ಸು, ಇನ್ನೂ ಮಾಡುವ ಏನಾದ್ರು, ಇನ್ನೂ ಏನಾದ್ರು ಮಾಡೋ, ಅದು ಪ್ರಾಣಾಯಾಮದಿಂದ ಬರುತ್ತೆ. ವಾಕ್ಪಟುತ್ವ ಪ್ರಾಣಾಯಾಮ ನಿಮಗೆ ಗೊತ್ತಿರಬಹುದು, ಸಂಗೀತಗಾರರು ಪ್ರಾಣಾಯಾಮ ಅಭ್ಯಾಸ ಮಾಡ್ತಾರೆ. ಇದು ಹಾಡಿ ಬರೋದು ಅಂದ್ರೆ ನಾಲಿಗೆ ಶಾರ್ಪ್ ಆಗುತ್ತೆ, ಸಂಗೀತ ನಾದ ಬರಬೇಕಾಗಿದ್ದರೆ ಪ್ರಾಣಾಯಾಮ ಬೇಕಾಗುತ್ತೆ. ಪ್ರಾಣದೇವರ ಅನುಗ್ರಹ, ಯಾಕೆಂದ್ರೆ ಅವರು ವಾಕ್ಪತಿ, ವಾಕ್ಪತಿ ಭಾರತೀಪತಿಯಾದ ಪ್ರಾಣನ ಅನುಗ್ರಹ ಇದ್ರೆ ನಮ್ಮ ಬಾಯಲ್ಲಿ ಒಳ್ಳೆಯ ಮಾತು ಬರುವುದು ಹೇಗೆ? ಆ ಮಾತು ಹೊರಡಬೇಕಾಗಿದ್ದರೂ ಪ್ರಾಣದೇವರ ಅನುಗ್ರಹ ಬೇಕು. ಯಾರಿಗೆ ಚೆನ್ನಾಗಿ ನಾಲಿಗೆಯಲ್ಲಿ ಅವರು ನುಡಿಸ್ತಾರೆ ಅವರಿಗೆ ಪ್ರಾಣದೇವರ ಅನುಗ್ರಹ ಇದೆ ಅಂತಲೇ ಅರ್ಥ. ಪ್ರಾಣದೇವರ ಅನುಗ್ರಹ ಇಲ್ಲದೆ ಒಳ್ಳೆಯ ಮಾತು ಬಾಯಿಂದ ಹೋಗಲು ಸಾಧ್ಯ. ಅಂದ ಅಜಾಡ್ಯ ವಾಕ್ಪಟು ಸಂಚೆ ಅನುಭವಿಸೋಣಾಥವೇತು ಅಂತ ಇಲ್ಲಿ ಹೇಳುತ್ತೆ. ಅಲ್ಲಿ ಎಲ್ಲಿ ಹೇಳಿದ್ರು ಯಾವ್ಯಾವುದೋ ಇದೆಲ್ಲ ಗುಣಗಳೂ ಇವೆ ಮತ್ತು ಸುಮಾರು ಈ ಲೆಕ್ಕ ಇದ್ರೆ ಬೇರೆ ಬೇರೆ ಕಡೆ ಹೇಳಿದಂತೂ ಹತ್ತಿಪ್ಪತ್ತು ಅಸಾಧಾರಣ ಗುಣಗಳನ್ನ ಪ್ರಾಣತತ್ವದ್ದು ಅದೇ ಹನುಮಂತ ಭೀಮ ಮಧ್ಯ ರೂಪಗಳಲ್ಲಿ ಈ ಗುಣಗಳನ್ನು ನಾವು ನೋಡಿದ್ದೇವೆ. ಅಂಥ ಒಂದು ರೂಪ ಭೀಮಸೇನನ ರೂಪ ಕೂಡ ಹೌದು. ಅದನ್ನ ಮಹಾಭಾರತದ ಬರಿಯ ತಿಮ್ಮಂಡಿ ಭೀಮಸೇನ ಅಲ್ಲ ಅನ್ನೋದಕ್ಕೆ ಅನೇಕ ಗ್ರಂಥಗಳು, ಇನ್ನೂ ಅಲ್ಲದೆ ಇನ್ನೂ ಕೆಲವು ಗ್ರಂಥಗಳ ಶ್ಲೋಕಗಳನ್ನು ಆಚಾರ ಕೊಟ್ಟಿದ್ದಾರೆ. ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.